ಕನ್ನಡೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಒಂದೇ ವೇದಿಕೆಯಲ್ಲಿ 10 ಹಾಸ್ಯ ಕಲಾವಿದರು, ಉತ್ತರ ಕರ್ನಾಟಕದ ಸೂಪರ್ ಸ್ಟಾರ್ಸ್ ಕಾಮಿಡಿಯನ್ಸ್, ಟಿವಿ 9 ಯುಗಾದಿ ಸಂಭ್ರಮದಲ್ಲಿ ಸ್ಪೆಷಲ್ ಹಾಸ್ಯಾವತಾರ. ಇದೇ ದಿನ ವಿಶೇಷ ಯುಗಾದಿ ಹಾಸ್ಯೋತ್ಸವ. ವೀಕ್ಷಕರೇ, ಯುಗಾದಿ ಹಬ್ಬದ ದಿನ ನಿಮಗೆಲ್ಲ ನಗುವಿನ ರಸದೌತಣ ನೀಡುವ ಉದ್ದೇಶದಿಂದ ಟಿವಿ 9 ಧಾರವಾಡದ ರಂಗಾಯಣದಲ್ಲಿ ಯುಗಾದಿ ಹಾಸ್ಯೋತ್ಸವ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, 10 ವಿಭಿನ್ನ ಕಲಾವಿದರು ವೆರೈಟಿ ಮಾತಿನ ಗತ್ತು ಗಮ್ಮತ್ತಿನ ಮೂಲಕ ಪ್ರೇಕ್ಷಕರನ್ನೆಲ್ಲ ನಕ್ಕು ನಲಿಸಿದ್ರು. ತಾವು ಈ ಯುಗಾದಿ ಹಾಸ್ಯೋತ್ಸವದ ಬೆಲ್ಲವನ್ನ ಸವಿರಿ ಹಬ್ಬದ ದಿನ ನಗ್ನಗ್ತಾರಿ. ಪುಣ್ಯ ಭಾರತದ ಕನ್ನಡ ನಾಡಿನ ದಿವ್ಯ ಭವ್ಯ ಸಂಸ್ಕಾರ ಸಂಸ್ಕೃತಿ ಬಿಂಬಿಸುತ್ತಿರುವ ವಿದ್ಯಾನಗರ ಅದು ಧಾರವಾಡ. ಯಾಕಂದ್ರೆ ನಮಗೂ ಕೂಡ ನಿಮಗೂ ಕೂಡ ಧಾರ ಬೇಕು. ಯಾಕಂದ್ರೆ ಪಕ್ಕಕ್ಕೆ ಹೂ ಬಳ್ಳಿ, ಹೂಗೆ ಬಳ್ಳಿ ಬೇಕಾದ್ರೆ ದಾರ ಬೇಕು. ಅದು ಯಾವ ದಾರ ಅಂದ್ರೆ ವಿದ್ಯದ ದಾರ. ಓದಕ್ಕೆ ವಿದ್ಯೆ ಬೇಕು, ಜೊತೆಗೆ ಗದ್ಯ ಬೇಕು, ಹಾಡಕ ಪದ್ಯ ಬೇಕು. ಅದಕ್ಕೆ ಹಾಡಕ ರಾಗ ಬೇಕು, ಕೂಡಕ ಜಾಗ ಬೇಕು, ಒಳ್ಳೆ ಕೆಲಸಕ್ಕೆ ಯೋಗ ಬೇಕು. ಇಲ್ಲಿ ಜಾಗ ಚೆನ್ನಾಗಿದೆ, ರಾಗ ಚೆನ್ನಾಗಿದೆ, ಒಳ್ಳೆ ಯೋಗ ಚೆನ್ನಾಗಿದೆ. ಈ ರಾಗ ಯೋಗ ಜಾಗ ಚೆನ್ನಾಗಿಟ್ಕೊಂಡ್ರೆ ನಮಗೆ ಯಾವ ರೋಗ ಬರಲ್ಲ, ರೋಗ ಬರಲ್ಲ, ರೋಗ ಬರಲ್ಲ. ಮನುಷ್ಯನಿಗೆ ಮೂರು ಚೆನ್ನಾಗಿಟ್ಕೋಬೇಕು. ಏನು ಚೆನ್ನಾಗಿಡಬೇಕು? ನಮ್ಮ ರೌಂಡ್ ಚೆನ್ನಾಗಿರಬೇಕು, ನಮ್ಮ ಸೌಂಡ್ ಚೆನ್ನಾಗಿರಬೇಕು, ನಮ್ಮ ಗ್ರೌಂಡ್ ಚೆನ್ನಾಗಿರಬೇಕು, ಜೊತೆಗೆ ಮನೆಗೆ ಕಂಪೌಂಡ್ ಕೂಡ ಚೆನ್ನಾಗಿರಬೇಕು. ಕಂಪೌಂಡ್ ಇರಲಿಲ್ಲ ಅಂದ್ರೆ ಮಂದಿ ಹೋಗ್ತಾರ, ಇಲ್ಲ ರಾತ್ರಿ ಹಂದಿ ಹೋಗ್ತಾವ. ಅದಕ್ಕೆ ಇವತ್ತು ಭಾಳ ಸಂತೋಷ, ಧಾರವಾಡ ಪಟ್ಟಣದಲ್ಲಿ ಯುಗಾದಿ ಹಬ್ಬದ ನಿಮಿತ್ತವಾಗಿ ನೀವೆಲ್ಲರೂ ಬಂದಿರಿ. ನಿಮಗೆಲ್ಲರಿಗೂ ಮಾಡೋದು ನಮಸ್ಕಾರ. ನನ್ನ ಮಾತಿನಲ್ಲಿ ಒಂದು ಚಮತ್ಕಾರ, ಒಳ್ಳೆ ಸಾಧಕರು ಸಿಗಬೇಕು, ಪುರಸ್ಕಾರ ನಮ್ಮ ಮಕ್ಕಳಿಗೆ ಕೊಡಬೇಕು, ಉತ್ತಮವಾದ ಸಂಸ್ಕಾರ. ಮನುಷ್ಯನಲ್ಲಿ ಬರಬಾರ್ದು ಯಾವತ್ತು ಅಹಂಕಾರ. ಸಂಗೀತದ ಝೇಂಕಾರ, ಕನ್ನಡದ ಅಲಂಕಾರ, ಘಂಟೆ ನಾದಲ್ಲಿ ಓಂಕಾರ. ನಮಗೆ ಬೇಕು ನಿಮ್ಮೆಲ್ಲರ ಸಹಕಾರ. ಟಿವಿ ನನಗೆ ನನ್ನ ದೊಡ್ಡ ಉಪಕಾರ, ಉಪಕಾರ, ಉಪಕಾರ. ಅಂತೂ ಚೆನ್ನಾಗಿ ಹೊಡಿತಾ ಇದ್ರಿ. ಮೊನ್ನೆ ಕಲಬುರಗಿಯಲ್ಲಿ ಹಿಂಗೆ ನಗೆ ಕಾರ್ಯಕ್ರಮ ಇತ್ತು. ಕಾಲೇಜ್ ಹುಡುಗ ಮೊದಲೇ ಹಸು ಆಗಿತ್ತು, ಕಸು ತಿಳಿತಿಲ್ಲ. ನಾ ತುಸು ಹೊಡೀರಿ ಹೊಡೀರಿ ಅಂದ. ಏನು ಹೊಡಿತಾರೆ? ಕಲ್ತನು ಹೊಡಿದ್ರು ನನಗೆ. ಅದಕ್ಕೆ ನಾ ಮಾಡಿದ ನಿಮ್ಮೆಲ್ಲರ ಭೆಟ್ಟಿ ಮನುಷ್ಯ ಆಗಬಾರ್ದು ಕೊಟ್ಟಿ. ಧಾರವಾಡ ಜನ ಬಹಳ ಗಟ್ಟಿ, ತಿನ್ನಬೇಕು ಬೆಳೆಜೋಳದ ರೊಟ್ಟಿ. ನನ್ನ ಕೈ ಕಾರ್ಯಕ್ರಮದ ಪಟ್ಟಿ, ನೀವು ಜೋರಾದ ಚಪ್ಪಾಳೆ ತಟ್ಟಿ ತಟ್ಟಿ ತಟ್ಟಿ. ಏನ್ರಿ ಎಷ್ಟು ಆನಂದ ಅದಲ್ಲ, ಎಷ್ಟು ಅಂತೂ ಚೆನ್ನಾಗಿ ನಗತೀರಿ. ಕೆಲವೊಂದ ನಗಲೆ ದೇವಕ್ಕೆ ಕೊಡ್ತಾರೆ, ಅವ್ರಿಗೆ ನಾವು ಏನು ನಗಿಸ್ಬೇಕ್ರಿ? ನೋಡಿ ಎಷ್ಟು ಚೆಂದ ಮೇಕಪ್ ಆಗಿ ಬಂದ್ರಿ ನೋಡಿ ಅಜ್ಜಿ, ಎಷ್ಟು ಚೆಂದ. ವಾ ಅಜ್ಜಿ, ನೀ ಯಾರಿಗಿಲ್ಲವ ಅಜ್ಜಿ, ಅಜ್ಜಿ ನೀ ಯಾರಿಗಿಲ್ಲವ ಅಜ್ಜಿ. ತಿನ್ನಬೇಕು ಎಳಮಾಸಿಗೆ ಮಾಡಿದ ವಿಟಮಿನ್ ಬಜ್ಜಿ, ಅದಕ್ಕೆ ಬೇಕು ಎರಡು ರೊಟ್ಟಿ ಸಜ್ಜಿ, ಹೋತದ ಮೈಯಾಗಿನ ಕಜ್ಜಿ. ಹೇಳಾಳ ನಮ್ಮ ಧಾರವಾಡ ಅಜ್ಜಿ 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 ಅಜ್ಜಿ. ಅದಕ್ಕೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವು ಹೊಸತು ಹೊಸತು ತರುತ್ತಿದೆ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವು ಹೊಸತು ಹೊಸದು ತರುತ್ತಿದೆ. ಮುಂದಿನ ಹಾಡಂಗಿಲ್ಲ, ನಿಮ್ಗೆ ತಿಳಿದಾದ, ನಿಮಗೆ ತಿಳಿದಾದಂತೆ ನಮ್ದು ಉಳುವಾದ ಮುಂದೆ ಬೆಳೆಯಕತ್ತದ. ಏಟ್ ಚಂದ ವಾತಾವರಣ, ತಂಪು ಸಂಗೀತ ಧಾರವಾಡದಲ್ಲಿ ಬಹಳ ಇಂಪು. ನಿಮ್ಮದೆ ಗೆಳೆಯರ ಗುಂಪು, ಕನ್ನಡ ಕಾವ್ಯದ ಕಂಪು, ರಾಷ್ಟ್ರಕವಿ ಓ ಜೋರಾದ ಚಪ್ಪಾಳೆ ಹೀಗಿರ್ಬೇಕು. ಅದಕ್ಕೆ ನಮ್ಮ ಕಾರ್ಯಕ್ರಮ ಆಯ್ತು. ಎಲೆಕ್ಟು ನೀವು ಸೆಲೆಕ್ಟು, ನಿಮ್ಮ ಉತ್ತರ ಕರೆಕ್ಟು. ನಿಮಗಿಲ್ಲ ಯಾವುದು ಡಿಫೆಕ್ಟು, ನನಗಿಲ್ಲ ಯಾವುದು ಎಫೆಕ್ಟು. ಇವತ್ತಿನ ಕಾರ್ಯಕ್ರಮ ತುಂಬ ಪರ್ಫೆಕ್ಟು, ಪರ್ಫೆಕ್ಟು, ಪರ್ಫೆಕ್ಟು. ಜೀವನ ನೋಡ್ರಿ ಎಷ್ಟು ಚೆಂದ ಮೇಕಪ್ ಆಗಿ ಬಂದಿರಿ. ಮೇಕಪ್ ಆಗಲಾರ್ದು ಯಾರು ಇಲ್ಲೇ ಇಲ್ಲ. ಈ ನೋಡ್ರಿ ಹೆಂಗನ ಮೇಕಪ್ ಆಗಿರ್ಬೇಕು. ಮೇಕಪ್ ಆಗೋದು ತಪ್ಪಲ್ಲ, ನಮ್ಮ ತಾಯಿ ನಮಗೆ ಮಗು ಇದ್ದಾಗ ಮೇಕಪ್ ಮಾಡ್ಕೋತ ದೊಡ್ಡವಳು ಮಾಡ್ಯಾಳ, ಕೊನೆಗೆ ಲಗ್ನದಾಗ ಮೇಕಪ್ ಮಾಡ್ತಾರ, ಕೊನೆಗೆ ಸತ್ತಾಗದು ಮೇಕಪ್ ಮಾಡೇ ಮಾಡ್ತಾರ.
ಜೀವನ ಮೇಕಪ್ ಜೊತೆಗೆ ಸ್ವಲ್ಪ ಪಿಕಪ್ ಇರಬೇಕು, ಜೊತೆಗೆ ಚೆಕಪ್ ಇರಬೇಕು. ನೋಡಿ ಹೇಗೆ ಗೆಟಪ್, ನೀವು ಎಟ್ಟೆ ಬಂಗಾರ ಹಾಕೊಂಡ್ರೇನು, ಎಟ್ಟೆ ಮಡಿ ಉಟ್ಕೊಂಡ್ರೇನು, ಎಟ್ಟೆ ಚಸ್ಮಾ ಬಸ್ಮಾ ಹಚ್ಕೊಂಡ್ರೆ ನೀವು ನಗಲಿಲ್ಲ ಅಂದ್ರೆ ಅದಕ್ಕೆ ಕಿಮ್ಮತ್ತ ಬರಲ್ಲ. ನೀನು ನಕ್ಕೋತ ಬರ್ರಿ, ನೀವು ಜಾಗ ಇಲ್ಲಾಂದ್ರೆ ಜಾಗ ಮಾಡಿ ಕೂಡಿಸ್ತೀರಿ ಹೆಣ್ಮಕ್ಳು. ನೀವು ಅಗದಿ ಟೈಟ್ ಬಂದ್ರಿ ಬಾಜುದಾಗ ಫೈಟ್ಸ್ ಮೇಡಮ್. ನೀವು ನಕ್ಕತ್ ಬಂದ್ರಿ ಬಾರ ಕರೇರಿ. ನಮ್ಮ ತಾಯಂದ್ರ ಬಹಳ ಹುಷಾರ, ಅದಕ್ಕೆ ನಾವು ನಿಮ್ಮದೇ ಜೈ ಹೊಡಿತೀವಿ. ಯಾರ್ದು ಯವ್ವ ನಿಮ್ಮದೇ ಬೋಲೋ ಭಾರತ್ ಮಾತಾ ಕೀ. ಮಾತಾ ಅಂದ್ರೆ ನೀವು ಗಣಮಕ್ಳು ಬರೀ ಖಾತಾನೇನು ನೋಡಿ. ಇವತ್ತು ಇಷ್ಟು ಸಭಾದಾಗ 70% ಎಲ್ಲ 80% ನೀವೇ. ಯಾಕ ನೀವು ಹೊರಗೂ ಟೈಟು ಒಳಗೂ ಟೈಟ್, ನೀವು ಹೊರಗೂ ಟೈಟು ಒಳಗೂ ಟೈಟು, ನಿಮ್ಮದೇ 24/7 ಹಾಕ್ತೀರಿ ಹೆಡ್ಲೈಟು, ಇಲ್ಲೊಂದು ಗಪ್ಪಲು ಆಲ್ ರೈಟ್. ಜೀವನ ನಗು ನಗುತ್ತೆ ಇರಬೇಕು, ನಗು ನಗು ನಗುತ್ತಾ ಇದಾಗ. ಇವತ್ತು ನೋಡ್ರಿ ಆ ಹುಡುಗ ಅಪ್ಪ ಅಂತಾನ. ನೋಡ್ರಿ ಇಂಥ ಸಂಸ್ಕೃತಿ ಬೇಕ್ರಿ ಮಕ್ಕಳಿಗೆ, ಅಪ್ಪ ಅಮ್ಮ ಕಾಕ ಕಾಕಿ ನೋಡ್ರಿ ಎಷ್ಟು ಚಂದ. ಅದೆಲ್ಲ ಬಿಟ್ಟಾರ, ಈಗೇನು ಮಮ್ಮಿ ಡ್ಯಾಡಿ, ಮಮ್ಮಿ ಡ್ಯಾಡಿ ಅಂಟಿ ಸೊಂಟಿ ಹೊತ್ಕೊಂಡು ಹೊಂಟಿ ಗಂಟಿ. ಅವಗವ್ವ ಇಲ್ಲ, ಅಪ್ಪಗಪ್ಪ ಇಲ್ಲ. ನೋಡ್ಬೇಕು ನವೆಂಬರ್ 1 ನಾವೆಲ್ಲ ಒಂದು, ನವೆಂಬರ್ 2 ನಾವು ನೀವು 2 ನೀ ಯಾರು ನಾ ಯಾರು. ಅದಕ್ಕೆ ನಾವು 2 ಆಗೋದು ಬೇಡ, ಒಂದಾಗಿ ಚೆಂದಾಗಿ ಕನ್ನಡದ ದೀಪವನ್ನು ಹಚ್ಚೋಣ. ಈಗಿನ ಮಕ್ಕಳು ಹೆಂಗ್ರಿ, ನಾವು ಹಿಂದಕ್ಕೆ 1, 2, 3, 4 ಓದ್ತಿದ್ದೆವು, ಈಗಿನ ಮಕ್ಕಳು ಹಂಗಲ್ಲ. ಯಾಕಂದ್ರೆ ಈಗಿನ ಮಕ್ಕಳು LKG UKG ಈ ಸ್ಟಾರ್ಟ್ ಐತ್ರಿ. ಈಗಿನ ಮಕ್ಕಳು ಎಲ್ಲ ಯಾಕಂದ್ರೆ KG KGದಾಗ ಇರ್ತಾವ್ರಿ. ಈ ಹುಟ್ಟಿದ ಕೂಡಲೇ 8 KG ಅದು ಹುಡುಗ ಅಂತ, ಹುಡುಗಿರ್ಲಿ ಹುಡುಗ 8 KG ಅದ. ಅದಕ್ಕೆ ಸ್ಟಾರ್ಟ್ ಆಯ್ತು ಹುಡುಗ LKG UKG, ಇವ್ರ ಪುಸ್ತಕ 10 KG, ಮಗು LKG UKG ಪುಸ್ತಕ 10 KG, ಮುಂಜಾನೆ 8 ಆಯ್ತು ಗಂಟೆ ಹಿಂಗೆ ಹುಡುಗನ. ನೋಡ್ರಿ ಆ ಹುಡುಗ ಹಿಂಗೆ ಆಟೋದಾಗ ಕೂಡ್ತದ, ಹಿಂಗೆ ಕ್ಲಾಸ್ನಾಗ ಕೂಡ್ತದ, ಹಿಂಗೆ ಡುಬ್ಬ ಹಿಂಗೆ ಆಗಿರ್ತದೆ ವಾಟ್ರ ವಾಟ್ರ. ಕೊನೆಗೆ 5 ಗಂಟೆ ಮನೆಗೆ ಬಂತು ಅಂದ್ರೆ ಮುಗಿ ತಣ್ಣಗ ಒಂದು ತಣ್ಣಗೆ ಬೆಡ್ ಮೇಲೆ ಬಿತ್ತೆ ಕೊಡೋ. ಯಾಕೆ ಇಷ್ಟೆಲ್ಲ ಹೊರ, ನಾವು ಒಂದೇ ಚಡ್ಡಿ ಒಂದೇ ಅಂಗಿ. ಏನ ನಮ್ಮ ಶಿಕ್ಷಣ, ಈಗಿನ ಶಿಕ್ಷಣ ನಾ ಹೇಳಿಲ್ಲ. LKG UKG ಇವ್ರ ಪುಸ್ತಕ 10 KG, ಮುಂದೆ ಕಾಲೇಜ್ದಾಗ ಸೋಷಿಯಾಲಜಿ ವಾ ಬಯಾಲಜಿ, ಆಮೇಲೆ ಟೆಕ್ನಾಲಜಿ, ಆಮೇಲೆ PG, ಹುಡುಗ ಹುಡುಗಿ ರಾಜಿ, ಆಮೇಲೆ ಪುರಿ ಬಾಜಿ. ಜೀವನ ಹೀಗಿದೆ ಹೀಗಿದೆ. ಅದಕ್ಕೆ ನಾವು ನಮ್ಮ ಕನ್ನಡಾಕ್ಷರ ಎಷ್ಟು, ಕನ್ನಡಾಕ್ಷರಕ್ಕೆ ಇಂಗ್ಲೀಷ್ ಅಕ್ಷರಕ್ಕೆ ವ್ಯತ್ಯಾಸ ಹೆಂಗೆ ನೋಡ್ರಿ. ಕನ್ನಡ ಅಕ್ಷರ ನೋಡ್ರಿ ಬರೀರಿ ದುಂಡಾಗಿರ್ತದ, ಜೊತೆಗೆ ಗುಂಡಾಗಿರ್ತದೆ ನಮ್ಮ ಕನ್ನಡ. ಅದೇ ಇಂಗ್ಲೀಷ್ ಬರೇ ಸ್ಕ್ವೈರ್. ನಮ್ಮ ಕನ್ನಡ ಅಕ್ಷರ ನೋಡ್ರಿ ಚಂದ, ಇದು ಇದು ಎಲ್ಲ ಕೆಲಸ ಮಾಡ್ತಾ ಆ ಈ ಚಿಕ್ಕದೊಂದು ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ತುಟಿ ಮುಚ್ಚಿಯರ ನಗು, ತುಟಿ ಬಿಚ್ಚಿಯರ ನಗು, ವಾ ಏನು ಗೊತ್ತಾ, ಹಲ್ಲು ಬಿಚ್ಚಿಯರ ನಗು, ಹಲ್ಲು ಕಚ್ಚಿಯರ ನಗು. ನಗುವಾಗ ಮನ್ಸು ಬಿಚ್ಚಿ ನಗು, ಮನ್ಸು ಬಿಚ್ಚಿ ನಗು, ಮನ್ಸು ಬಿಚ್ಚಿ ನಗು ಅಂತ ಅನಂತ ನನ್ನ ಕಾರ್ಯಕ್ರಮ ಈಗ ಪ್ರಾರಂಭ ಮಾಡುತ್ತೇನೆ. ಪಾಟೀಲ್ ಮಾತಿಗೆ ಮಾತು ಪೋಣಿಸಿ ಮಾತಾಡ್ತಿದ್ರೆ ಅವರ ಪ್ರತಿ ಮಾತನ್ನ ಮತ್ತೆ ಮತ್ತೆ ಕೇಳ್ಬೇಕನ್ಸ್ತದೆ. ಯುಗಾದಿ ಬೆಲ್ಲವನ್ನ ಸವೆದಷ್ಟೇ ಮನಸ್ಸಿಗೆ ಖುಷಿ ನೀಡ್ತದೆ. ಮೊನ್ನೆ ನಮ್ಮ ಶಾಲಾಗ ಹೇ ಹುಡುಗ ಲೈ ನಿಮಗ ಅಲ್ಲಿ ಹೇಳತ್ತಿದೆ, ಮತ್ತೆ ನೀವು ತಪ್ಪು ತಗೊಂಡು
ಇವರು ನಮಗೇನು ಹೇಳ್ತಾರೆ ನೀವು ಸಿಟ್ಟ ಬೇಡ್ರಿ. ಮೊನ್ನೆ ನಮ್ಮ ಬೀದರ್ದಾಗ ಸಣ್ಣ ಒಂದು ಹಳ್ಳ್ಯಾಗ ಹೋಗಿದ್ದೆ, ಲೇತಮ್ಮ ಆ ಬರ್ಕೊಂಡು ಬಾ ಅಂತ ಹೇಳಿದೆ. ಮರ್ದಿಸ ಆ ಬರ್ಕೊಂಡು ಬಂದ ನಾ ಚೆಕ್ ಮಾಡ್ಕೋತ ಹೋದಿದೆ. ಆ ಇ ಊ ಎ ಎ ಐ ಓ ಅವು ಬರ್ದಲ್ಲ ಅಮ್ಮ ಆನೆ ಬರ್ದಾನ ಅವು ಎಲ್ಲ ಅದು ಸರ್ ಅವು ಹೊಲ್ಕ ಹೋಗಲ್ರಿ. ನಾ ನಮ್ಮ ಮಕ್ಕಳಿಗೆ ಶಿಕ್ಷಣ ಇರಬೇಕು. ಶಿಕ್ಷಣ ನೋಡ್ರಿ ಎಲ್ಲ ರಂಗದಾಗ ನಾವು ಯಾಕಂದ್ರೆ ತಾಯಂದ್ರ ಮುಂದೆ ಅದಕ್ಕೆ ಚಂದ ಅಡುಗೆ ಮಾಡಕ್ಕ ಹೆಣ್ಮಕ್ಳಿಗೆ ನೀವೇ ಮುಂದೆ ಅಡುಗೆ ಮಾಡಕ್ಕೆ ನೀವೇ ಮುಂದೆ ಚಂದ ಬಂಗಾರ ಹಾಕೊಳಕ್ಕ ನಿಮ್ಮಂಗೆ ನಾವು ಬಂಗಾರ ಹಾಕೊಂಡ್ರೆ ಖರೆ ಹೇಳ್ತೀನಿ ಅಲ್ರಿ. ಮೋದಿ ಸರ್ಕಾರ ಸಹಿತ ನಿಮಗೆ ಚಾನ್ಸ್ ಕೊಟ್ಟ ಪ್ರಧಾನಮಂತ್ರಿ ಎಂತ ಯೋಜನೆ ಮಾಡ್ಯಾರ ಅಂದ್ರೆ ಮದುವೆ ಆಗಿದವ್ರಿಗೆ 500 ಗ್ರಾಮ ಮತ್ತ ಮದುವೆ ಆಗ್ಲಾರ್ದವ್ರಿಗೆ ಮತ್ ನಮಗ ಬರ ಯಾಕಂದ್ರೆ 90 ಹೊಡಿತಾರ ಮುಂದ 10 ಗ್ರಾಮ್ ಯಾಕಂದ್ ಬಂಗಾರ. ಖರೆ ಹೇಳ್ತೀನಿ ಎಲ್ಲ ರಂಗದಾಗ ನಮ್ಮ ತಾಯಂದ್ರೆ ಹೆಚ್ಚರಿ ಚಂದ ಅಡುಗೆ ಮಾಡಕ್ಕೆ ನೀವೇ ಮುಂದೆ ಚಂದ ಉಣ್ಣಾಕು ನೀವೇ ಮುಂದು. ನೀವು ಹೆಂಗಂತ ಕೇ ಅಂದ್ಬೇಡ್ರಿ. ಬೆಳಿಗ್ಗೆ ಅಡುಗೆ ಮಾಡ್ಕೋ ಸ್ವಲ್ಪ ಟೇಸ್ಟ್ ನೋಡ್ತೀರಿ ವೇಸ್ಟ್ ಆಗ್ಬಾರ್ದು. ಆಮೇಲೆ ಮಕ್ಕಳಿಗೆ ನೀಡ್ತೀರಿ, ಮಕ್ಕಳು ಅರ್ಧಂಬರ್ಧ ಹೆಚ್ಚು ಮಾಡಿದ್ರೆ ಸತ್ತೆ ಹುಚ್ಚು ಮಾಡ್ಬಿಡ್ತಮ್ಮ ನಾ ಇದ್ದೀನಲ್ಲ ಉಣ್ಣಾಕ ಅದಿಟ್ಟು ನಿಂಗೆ ನೀವು. ಆಮೇಲೆ ಗಂಡಗೆ ನೀಡ್ತೀರಿ, ಗಂಡನ ಹೇಗೆ ಊಟ ಕೊಡ್ಬೇಕಂತ ನಾವು ಯಾವುದೋ ಒಂದು ಫೋನ್ ಬರ್ತದೆ ಅವ ಕೈ ರೀ ಕೈ ತೊಕೊಂಡು ನಾ ಇದ್ದೀನಲ್ಲ ಕೈ ತೊಕೊಬೇಡ ವೇಸ್ಟ್ ಮಾಡ್ಬೇಡ ನಾ ಇದ್ದೀನ ಅದಿಟ್ಟು ನಿಂಗೆ ನೀರು ಕುಡಿತೀರಿ. ಕೊನೆಗೆ ರಾತ್ರಿ ಮತ್ತೆ ಜಾಸ್ತಿ ಅಡುಗೆ ಉಳಿತದ ತಗೋ ಹೆಚ್ಚು ಮುಸರಿ ಹೋಗ್ಬಾರ್ದು ಅದಿಟ್ಟು ನಂಗೆ ನೀರು ಕೊಡ್ತ. 24 ತಾಸಿನ ಬರೀ ಉಣ್ಣಾಕ್ ಮುಂದೆ ಅಲ್ಲ, 24 ತಾಸು ಮನೆ ಕೆಲಸ ಮಾಡಕ್ಕೆ ನೀವೇ ಮುಂದೆ ತಾಯಿದ್ರೆ ನೀವೇ ಮುಂದೆ. ಅದಕ್ಕೆ ನಿಮಗೆ ಮಾತಾಂತರ ಇವ್ರು ಬರೀ ಖಾತಾ ಗಂಡ ಮಕ್ಕಳು. ಅದಕ್ಕೆ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ. ನಮ್ಮ ವಚನ ಸಾಹಿತ್ಯ ಏನು ಹೇಳ್ತಂದ್ರೆ ಶರಣ ಸಂಸ್ಕೃತಿ, ಬಸವ ಸಂಸ್ಕೃತಿ, ಕನ್ನಡ ಸಂಸ್ಕೃತಿ ಉಳಿಸ್ಬೇಕು ಬೆಳೆಸಬೇಕು ಒಳ್ಳೆ ಹೆಸರು ಗಳಿಸ್ಬೇಕಂತ. ನೋಡ್ರಿ ಡಾಕ್ಟರ್ ಇವ್ರು ಡಾಕ್ಟರ್ ಇವೆಲ್ಲ ಟರ್ ಟೂರ್ದಾಗ ಇರ್ತಾರ್ರಿ ಡಾಕ್ಟರ್ ಮುಂದು ಮುಂದೆ ಎಕ್ಟರ್ ಆಮೇಲೆ ಡೈರೆಕ್ಟರ್ ಮುಂದೆ ಮಿನಿಸ್ಟರ್ ಹಿಂದೆ ಕಾಂಟ್ರಾಕ್ಟರ್ ಹಿಂದೆ ಟ್ಯಾಕ್ಟರ್ ಎಲ್ಲ ಬಳ್ಕೊಂಡು ಹೊಳ್ಕೊಂಡು ಹೋಗಲಕ್ಕಲ್ಲ. ಜೀವನ ಹಿಂಗೆ ನಕ್ತಾ ನಕ್ಕೋತಿರ್ಬೇಕು. ಜೀವನ ಹಿಂಗೇನ ಅಂದ್ರೆ ಭಾಳ ವಿಚಿತ್ರ ವಿಚಿತ್ರ ಜೀವನ ರೀ. ಒಂದೊಂದು ಜೀವನ ನೋಡ್ಬೇಕು, ಒಬ್ಬರು ಲೈಫ್ ಬೇರೆ. ನಾವೊಂದು ಹುಡುಗ ಹೇಳಿದೆ, ಏ ತಮ್ಮ ಕ್ರಿಕೆಟ್ ಬಗ್ಗೆ ಒಂದು ಏನು ಒಂದು ಕವನ ಹೇಳು ಒಂದು. ಸರ್ ಹೇಳ ಹೇಳಲೇದ ಅವು ಎಷ್ಟು ಚೆನ್ನ. ಸರ್ ಲೈಫ್ ಎಂಬ ಕ್ರಿಕೆಟ್ನಲ್ಲಿ ನೋಡ್ರಿ ಹುಡುಗ ಹೇಳಿದ ಕವನ, ಲೈಫ್ ಎಂಬ ಕ್ರಿಕೆಟ್ನಲ್ಲಿ ಬಾಲ್ ಎಂಬ ಲವ್ ಮಾಡಿದೆ ಬಾಲ್ ನೋಡ್ರಿ ಲೈಫ್ ಎಂಬ ಕ್ರಿಕೆಟ್ನಲ್ಲಿ ಲವ್ ಎಂಬ ಬಾಲ್ ಹಾಕದೆ ಹುಡುಗಿ ಎಂಬ ವಿಕೆಟ್ ತೆಗೆದೆ. ಆದರೆ ಬಡ್ಡಿ ಮಗ ಅವರಪ್ಪ ನೋ ಬಾಲ್ ಅಂದ. ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ನೋಡ್ರಿ. ಅದಕ್ಕೆ ಮಕ್ಕಳಿಗೆ ಚಂದ ಕಲಿಸ್ಬೇಕು, ಮಕ್ಕಳಿಗೆ ಉಳಿಸ್ಬೇಕು ಬೆಳೆಸ್ಬೇಕು ಅಂದ್ರೆ ಚಂದ ರೀ. ಅವಸರದಾಗ ಮಕ್ಕಳಿಗೆ ಮದುವೆ ಮಾಡಬಾರ್ದು. ಮದುವೆ ಅಂದ್ರೆ ಅದಕ್ಕೆ ಲೈಫ್ ಅಂತಾರ. ಮದಿ ಜೀವನಕ್ಕೊಂದು ಕುದಿ ಗಂಟು ಬಿಡಬಾರ್ದು. ಇದಿ ಜೋಡಿ ಚಂದಿದ್ರೆ ಗಾಡಿ ಚಂದ, ಗಾಡಿ ಚಂದಿದ್ರೆ ಬಾಡಿ ಚಂದ. ಅದಕ್ಕೆ ಅಂತಾರ ವೈಫ್ ಈಸ್ ಎ ಲೈಫ್, ಲೈಫ್ ಈಸ್ ಎ ವೈಫ್. ಅದಕ್ಕೆ ಗಾಡಿ ಸೇಫ್, ಬಾಡಿ ಸೇಫ್, ಜೋಡಿ ಸೇಫ್. ನಿಜವಾಗಿ ಅಂತಃಪುರದಲ್ಲಿ ಆತ್ಮೀಯರಾಗಿ ನೀವೆಲ್ಲರೂ ಪ್ರೀತಿಯಿಂದ ನಕ್ಕೋತೀರೇ ಜೀವನ ಚೆನ್ನಾಗದ. ಅದಕ್ಕೆ ಹೆಂಗೆ ನಗಬೇಕಂದ್ರೆ ತುಟಿ ಮುಚ್ಚಿಯರ ನಗು, ತುಟಿ ಬಿಚ್ಚಿಯರ ನಗು. ವಾ ಏನು ಗೊತ್ತಲ್ಲ, ಹಲ್ಲು ಬಿಚ್ಚರ ನಗು, ಹಲ್ಲು ಕಚ್ಚರ ನಗು. ನಗುವಾಗ ಮನ್ಸು ಬಿಚ್ಚಿ ನಗು, ಮನ್ಸು ಬಿಚ್ಚಿ ನಗು, ಮನ್ಸು ಬಿಚ್ಚಿ ನಗು ಅಂತ ಅನಂತ ನನ್ನ ಕಾರ್ಯಕ್ರಮ ಈಗ ಪ್ರಾರಂಭ ಮಾಡುತ್ತೇನೆ. ಇವರಂತ ಇದು ಪೂರಾ ಹುಚ್ಚು, ನಾವು ಅರ್ಧ ಹುಚ್ಚು. ಯಾಕಂದ್ರೆ ಜೀವನ ನಕ್ಕೋತಿರ್ಬೇಕಾದ್ರೆ ಫಸ್ಟ್ ಆನಂದವಾಗಿರ್ಬೇಕಾದ್ರೆ ಮನುಷ್ಯನ ನಗು ಇರಬೇಕು. ಅದಕ್ಕೆ ದಸರಾ ಮಂದಿರ ಮನೆ ಸ್ವಚ್ಛ ಮಾಡ್ತೀರಿ,
ದಸರಾ ಹಬ್ಬ ಬಂದ್ರೆ ಮನೆ ಸ್ವಚ್ಛ ಮಾಡ್ತೀರಿ, ದೀಪಾವಳಿ ಬಂದ್ರೆ ಅಂಗಡಿ ಸ್ವಚ್ಛತವ, ದಸರಾ ಬಂದ್ರೆ ಮನೆ ಸ್ವಚ್ಛತವ, ದೀಪಾವಳಿ ಬಂದ್ರೆ ಅಂಗಡಿ ಸ್ವಚ್ಛತವ, ನಕ್ಕೋತಿದ್ರೆ ನಿಮ್ಮೆಲ್ಲರ ಮನಸ್ಸು ಸ್ವಚ್ಛತದ, ಮನಸ್ಸು ಸ್ವಚ್ಛತದ, ಮನಸ್ಸು ಸ್ವಚ್ಛತದ, ಜೀವನ ಆನಂದವಾಗಿರಬೇಕು, ನಗು ನಗುತ್ತೆ ಇರಬೇಕು, ನಗು ಒಂದು ಟಾನಿಕ್, ಅದಕ್ಕೆ ಜೀವನ ಆಗಬೇಕು ಪಾವನ, ನೀವು ಮಾಡಬೇಕು ಸಾಧನ, ಇರಬೇಕು ನಮ್ಮ ಮಕ್ಕಳಿಗೆ ಉತ್ತಮವಾದ ಬೋಧನ, ನಮಗಿಲ್ಲ ಯಾವುದು ನಿಂದನ, ಕಲಾವಿದರಿಗಿಲ್ಲ ಯಾವುದು ಬಂಧನ, ನಮ್ಮ ಜೀವನವೇ ಚಂದನ, ಮಾಡ್ತೀನಿ ನಿಮಗೆಲ್ಲರಿಗೂ ವಂದನ, ಅದುವೇ ನಮ್ಮ ಸ್ಪಂದನ ಅಂತ. ಯಾಕಂದ್ರೆ ಭಾಳ ದೂರಿಂದ ಬಂದೀವಿ, ನನ್ನ ದೊಡ್ಡ ಕತ್ತಿಗಿಂತ ಸಣ್ಣ ಕತ್ತಿನ ಅವ ಅಂತದ ಮಾಮ ಮನ್ನ ಯಾವ ಮಾಮ ಬೀದರ್ ಮಾಮ ಹುಡುಗರು ಹಾಡಾಡ್ತೀವಿ ಏಟ್ ಚಂದ ಮಾಮ ಬಂದ ನವ್ವ ಹಂಗೆ ಮನ್ನ ನವ್ವ ಏಟ್ ಚಂದ್ರಿ ಹಾಡ. ಈಗ ಈ ಹಾಡನೇ ಬೇರೆ ಆಗ್ಯಾವ್ರಿ, ಈಗ ಈಗಿನ ಹಾಡುಗಳೇ ಬೇರೆ. ಏತ ಮಾಮ ಮಾವ ಮಾತಾಡು ಮಾವಿನ ಗಿಡಕ್ ಮಾವಿನ ಪಂಟೆ ಮುಡಿ ಮಾವಿನ ಪಂಟ. ಆ ಹಾಡಿನಲ್ಲಿ ತತ್ವ ಇರ್ತದ, ಸತ್ವ ಇರ್ತದ, ಮಹತ್ವ ಇರ್ತದ. ನೋಡ್ರಿ ಮಕ್ಕಳು ಎಷ್ಟು ಚಂದ ಆಡ್ತಾರ. ಈಗಿನ ಹಿಂದಕ್ಕೆ ಕುಟ್ಟ ಪದ, ಬೀಸ ಪದ, ಸೋಬಾ ಪದ, ಎಣ್ಣೆ ಹೆಚ್ಚ ಪದ ಎಷ್ಟು ಚಂದ ಇರ್ತೀವಿ. ನಮ್ಮ ಅಜ್ಜಿಯನ್ನು ಹಾಡ್ತೀವಿ, ಎಷ್ಟು ಚಂದ ಹಾಡ್ತೀವಿ ಅಂದ್ರೆ ಎಲಿ ಬಳ್ಳಿ ಕೊನಿ ಮ್ಯಾಲ ಕಾಲ್ಯಾಂಗಿಡಲೆ ಬೀಸದ ಮತ್ತೆ ಬೀಸ ತಂದು ಕೊಟ್ಟಿಗ್ರಿ ಅವ ಹಾಡ. ಕಾಲ್ಯಾಂಗಿಡಲೆ ನೀರಂಗ ತರಲೆ ಹಡೆದವು ನಿನ್ನಗಲಿ ನಾಯಂಗಿರಲೆ. ಸ್ವರ ಹಿಂಗೆ ಹಿಡಿದ್ರೆ ಈಗ ಈಗ ಬಂದರು ಎಂತ ಹೇಳ ಹೊಡಿಮಗ 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 ಬಿಡಬೇಡ ಅವನ, ಮುಂದೆ ಇವನಿಗೆ ಹೊಡಿತಾನ ನಾಳೆ ಅವ್ರ ಅಪ್ಪಗೆ ಹೊಡಿತಾನ. ಎಷ್ಟು ಚಂದ ದೇವರು. ಅದಕ್ಕೆ ಅದಕ್ಕೆ ನಮ್ಮ ನಮ್ಮ ದೇಶದಾಗ ಮೂರು ಭಾಳ ವಿಶೇಷ ಅದ ರೀ. ಅದಕ್ಕೆ ನಮ್ಮ ದೇಶದಾಗ ಮೂರು ಭಾಳ ಚಂದ ಕರಿತೀವಿ. ಭಾರತ ಅಂತ ಅಕ್ಷರ ಮೂರು ನೋಡ್ರಿ, ಕನ್ನಡ ಅಂತ ಅಕ್ಷರ ಮೂರು, ಜನನ ಅಂತ ಅಕ್ಷರ ಮೂರು, ಜೀವನ ಅಂತ ಅಕ್ಷರ ಮೂರು, ಯೌವನ ಅಂತ ಅಕ್ಷರ ಮೂರು, ಮದುವೆ ಅಂತ ಅಕ್ಷರ ಮೂರು, ಮಕ್ಕಳು ಅಂತ ಅಕ್ಷರ ಮೂರು, ಬದುಕು ಅಂತ ಅಕ್ಷರ ಮೂರು, ಬಸವ ಅಂತ ಮೂರು ಅಕ್ಷರ, ಕಲ್ಯಾಣ ಅಂತ ಮೂರು ಅಕ್ಷರ, ಬೀದರ್ ಅಂತ ಮೂರು ಅಕ್ಷರ, ಹುಬ್ಬಳ್ಳಿ ಅಂತ ಮೂರು ಅಕ್ಷರ, ಸೈನಿಕ ಅಂತ ಮೂರು ಅಕ್ಷರ, ಶಾಸಕ ಅಂತ ಮೂರು ಅಕ್ಷರ, ಶಿಕ್ಷಕ ಅಂತ ಮೂರು ಅಕ್ಷರ, ಚಾಲಕ ಅಂತ ಮೂರು ಅಕ್ಷರ, ಬೋಧಕ ಅಂತ ಮೂರು ಅಕ್ಷರ, ಚಪ್ಪಾಳೆ ಅಂತ ಮೂರು ಅಕ್ಷರ, ಚಪ್ಪಾಳೆ. ಬಂಧುಗಳೇ ಭಾಳ ನಗುನಗುತ್ತೋ ಆನಂದವಾಗಿ ಬದುಕು ನಮ್ಮ ನಿಮ್ಮ. ಅದಕ್ಕೆ ಸಂಸ್ಕಾರ ಬೇಕು. ನೇಚರ್ ಇಸ್ ಟೀಚರ್, ಟೀಚರ್ ಇಸ್ ಫ್ಯೂಚರ್ ಬೇಕು ನಮಗೆ. ಕನ್ನಡದ ಕಲ್ಚರ್ ಕಲ್ಚರ್ ಅಂತ ಹೇಳ್ತಾ ವಾದ ಇಲ್ಲ, ವಿವಾದ ಇಲ್ಲ, ಸಂವಾದ ಇಲ್ಲ, ನಿಮಗೆ ಹೇಳ್ತೀನಿ ಧನ್ಯವಾದ. ನನ್ನ ತಾಲೂಕು ಹುಮನಾಬಾದ, ಮುಂದೋದ್ರೆ ಹೈದರಾಬಾದ. ಇರಲಿ ಭಗವಂತನ ಆಶೀರ್ವಾದ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ, ಮುಂದಿನ ಕಾರ್ಯಕ್ರಮಕ್ಕೆ ಆರಾಮನ. ಧನ್ಯವಾದ. ಸ್ಮಾಲ್ ಬ್ರೇಕ್ ನ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಮನೆ ಕಾಳ್ರು ಬಂದಾರ ಕಾಳ್ರು, ಅದಕ್ಕೆ ಪೊಲೀಸ್ ಮನೆ ಓಣೆ ಯಾರು ಗಂಡಸಿರ್ಲಿಂದ ಓಣೆ ಯಾರು ಗಂಡಸಿರ್ಲಪ್ಪ, ಅದಕ್ಕೆ ಪೊಲೀಸ್ ಸ್ಟೇಷನ್ಕ ನಾನು ಕಂಪ್ಲೇಂಟ್ ಕೊಡಕ್ ಹೊಂಟೀನಿ ಅಂತ ನೋಡ್ರಿ. ಅವ ತಾ ಗಂಡಸನ್ನೋದು ಇದನ್ನೇ ಇಲ್ಲ ಅವಂಗ, ಅಟ್ಟ ಗಾಬರಿ ಆಗಿಬಿಟ್ಟನ ಗೌರು ಅಂದ್ಕೊಳ್ಳಿ. ಅವ ಅಂದ ಏನಲ್ಲಿ ನೀ ಗಂಡಸ ಪ್ಯಾಂಟ್ ಹಾಕೊಂಡು ಎಂಗಿ ಹಾಕೊಂಡು ಚೊಣ್ಣ ಹಾಕೊಂಡು ಗೊತ್ತಾಕದಿಲ್ಲದಾಗ ಪಾಪ ಮಠ ಮಠ ಮಧ್ಯಾಹ್ನದಾಗ ಅಲ್ಲಿ ಕಳ್ಳನ ಬಿಟ್ಟು ಬಂದು ಈ ವೈನಿ ಎಲ್ಲ ಅಂದವ ಆಕೆ ಕಳ್ಳನ ತೇಕಿ ಬಿಡದು ಹಿಡ್ಕೊಂಡಿರ್ತಾಳೆ ಅಂದವ. ಈಗ ನಿಮ್ಮನ್ನೆಲ್ಲ ನಗ್ಸೋಗ್ ಬರುವ ಡಾಕ್ಟರ್ ರಾಜಶೇಖರ್ ಬಶೆಟ್ಟಿ. ಆರೋಗ್ಯ ಕೆಟ್ಟಾಗ ಗುಳಿಗೆ ಕೊಟ್ಟು ಆರಾಮ ಮಾಡ್ತಾರೆ, ಹಾಗೆ ನಿಮ್ಮ ಮೂಡ್ ಕೆಟ್ಟಾಗ ಜೋಕ್ಸ್ ಹೇಳಿ ಮೂಡ್ ಸರಿ ಮಾಡ್ತಾರೆ. ಅದು ಹೇಗಪ್ಪ ಅಂತೀರಾ? ಹಾಗಿದ್ರೆ ಅವರ ಜೋಕ್ಸ್ ಕೇಳಿ. ಯುಗ ಯುಗಗಳೇ ಸಾಗಲಿ, ನಮ್ಮ ಪ್ರೇಮ ಶಾಶ್ವತ. ಕಲಾಭಾರ್ಗವ ವಿಷ್ಣುವರ್ಧವ್ರೆ ಒಂದು ಹಾಡು, ಅದರ ಅರ್ಥ ಏನಂದ್ರೆ ಯುಗ ಯುಗಗಳೇ ಬರಲಿ, ನಮ್ಮಲ್ಲಿ ಪ್ರೇಮ ಪ್ರೀತಿ ಬೆಳಿಲಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಪಾಶ್ಚಿಮಾತ್ಯರಿಗೂ ಮತ್ತು ಭಾರತೀಯರಿಗೆ ಒಂದೇ ವ್ಯತ್ಯಾಸ, ಪಾಶ್ಚಿಮಾತ್ಯರು ಹೊಸ ವರ್ಷದ ಸಂದರ್ಭದಲ್ಲಿ ಎಣ್ಣೆಗೆ ನೀರು ಹಾಕೋತಾರ, ಭಾರತೀಯರು
ಹೊಸ ವರ್ಷದ ಸಂದರ್ಭದಲ್ಲಿ ನೀರು ಹಾಕಿ ಎಣ್ಣೆ ಹಾಕೋತಾರೆ. ಇಷ್ಟ ನಮಗೆ ಅವ್ರಿಗೆ ವ್ಯತ್ಯಾಸ. ಒಬ್ಬ ಕಂಡಕ್ಟರ್ ಇದ್ದೇನ್ರಿ, ಕಂಡಕ್ಟರ್ ಭಾಳ ಎಲ್ಲ ನಿಮ್ಗೆ ಗೊತ್ತದ. ಅವ್ರು ಡ್ಯೂಟಿ ಮ್ಯಾಗೆ ಇದ್ದುಕೊಂಡು ಭಾಳ ಅದೇ ಒಂದು ಹೋಗನೇ ಹೋಗ್ತಿರ್ತಾರೆ. ಮೊದಲ ರಾತ್ರಿ ಹೋಗಿ ಕಂಡಕ್ಟ್ರು ಆ ಹೂವಿನ ಮಂಚಿನ ಮೇಲೆ ಕೂತಿದ್ರು. ಹೆಂಡತಿ ಹಾಲಿನ ಗ್ಲಾಸ್ ತೊಗೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೋತ ಬಂದು ಇವ ನೋಡಲೇ ಇಲ್ಲ ಕಡೆ, ಅಕ್ಕಿ ಕೆಮ್ಮಿಲ್ದು ತ್ಯಾಕರಿಸಿಲ್ದು ನೋಡಲೇ ಇಲ್ಲ, ಹಗರ್ ಬಂದು ಮಗ್ಗಲು ಕೂತಳ್ರಿ. ಹಾತ್ಯ ಕೂತ್ಲು ಕಂಡಕ್ಟ್ರ್ ಏನಂದ, ಯಾರವ ನೀ ಅತ ಸರಿ ನಡು ಇನ್ನೊಬ್ಬರಿಗೆ ಜಾಗ ಹಾಕದ ಹಿಂಗೆ ಹಾತ್ಯ ಕೂತ್ರೆ ಹಂಗಂದ. ಪಾಪ ಅವರೇ ಜೀವನ ಹಂಗಿರ್ತದ್ರಿ. ಅದೇ ರೀತಿಯಾಗಿ ಒಬ್ಬ ಶಾಲಾ ಮಾಸ್ಟರ್ದು ಅವ್ರದ್ದು ಮದುವೆ ಆಗಿತ್ತು. ಅವ್ರೇನು ಮಾಡಿದ್ರು ಅಂದ್ರೆ ಅವ್ರದ್ದು ಮೊದಲು ರಾತ್ರಿ ಅವ್ರ ತಲೆಯಾಗ ನಾಳೆ ಡಿ ಡಿ ಪೈ ಬರ್ತಾನೆ ಏನ ಇನ್ಸ್ಪೆಕ್ಷನ್ ಅದ ಇದೆಲ್ಲ ತಲೆಯಾಗ ಕೂತಿತ್ತು ಅವ್ರಿಗೆ. ಅವರು ಮಂಚಿನ ಮೇಲೆ ಕೂತಿದ್ರು, ಹೆಂಡತಿ ಬರ್ತಾಳೆ ಬಂದು ಬಾಗಲ್ಲ ನಿತ್ಲು ನೋಡಿದ್ಲು, ಗಂಡ ಕಣ್ಣೆತ್ತಿ ನೋಡಲಿಲ್ಲ, ಕೆಮ್ಮಿರ್ಲು ಕೊಕ್ ಕೊಕ್ಕೊತ್ತ ನೋಡಿದ್ರು. ಮಾಸ್ಟ್ರು ಏನಂದ್ರು, ಇವತ್ತು ತಡ ಆಗಿ ಬರ್ದನೆ ದಿನ ಹಿಂಗ ಬರ್ತೀಯಲ್ಲ, ನಿಮ್ಮಪ್ಪ ನಿಮ್ಮನ್ನು ಕರ್ಕೊಂಡು ಬಾ ಅಂದ್ರತ್ತ. ಅದಕ್ಕೆ ಹಂಗೆ ಏನಾಗ್ತ ಅಂದ್ರೆ ಆ ಮನುಷ್ಯನ ಮೊದಲ ರಾತ್ರಿಯಿಂದೇ ಒಂದು ಹಾಸ್ಯ ಆರಂಭ ಆಗ್ತಂಥ ಸಂದರ್ಭದ ಒಂದು ಬಂಧುಗಳೇ ನಮ್ಮಲ್ಲಿ ಮನ್ಯಾಗ ಒಂದು ಹಾಸ್ಯ ನಡೆದಿತ್ರಿ. ನಮ್ಮ ಬಿಜಾಪುರದಾಗ ನಮ್ಮ ಸಸಿ ಅದಾವ ಬಗ್ಗೆ ನಾವೆಲ್ಲರೂ ಕೂಡಿ ಚೇರ್ ಹಾಕೊಂಡು ಕೂತ್ಕೊಂಡು ಹಿಂಗೆ ಹಾಸ್ಯ ಕಾರ್ಯಕ್ರಮ ಮಾಡ್ತಿದ್ದೆವು. ಹಾಸ್ಯ ಕಾರ್ಯಕ್ರಮ ಮಾತಾಡ್ಕೊತ ಭಾಳ ನಗಸು ನಗಸು ನೋಡಿ ಮರದಿನ ಹೋಗಿ ಗೆಳತಿ ಹೇಳ್ಯಾರ ಏನಂದ, ಅಯ್ಯೋ ನಮ್ಮ ಡಾಕ್ಟರ್ ಮಾಮಾರು ಭಯಂಕರ ನಗಿಸ್ತಾರವ, ನಿನ್ನೆ ರಾತ್ರಿ ಅಂಗಳದ ಕೂತು ಹಿಂದಿಂದ ಮುಂದಿಂದು ಕೂಡೆ ತೆಗಿಬೇಕಾ, ನಕ್ಕು ನಕ್ಕು ಸಾಕಾತ್ ನನಗೆ ಅಂದ್ಲಕ್ಕೆ ಅವ್ವ ಅಂದೆ. ಎಲ್ಲಿ ತಗಲ್ತೆ ಏನಂದೆ ನಾನು, ಅಲ್ಲ ಚಂದಗೆ ಹೇಳವ ಅಂದೆ ನಾನು. ಅಂದ್ರೆ ಅಲ್ಲಿ ನೋಡ್ರಿ ಹೆಂಗಿರ್ತಂದ್ರೆ ಏನೋ ಹೋಗಿನಲ್ಲಿ ಹೇಳ್ತಾ ಇರ್ತಾಳ ಆ ಹೆಣ್ಣು ಮಗಳು. ಅದಕ್ಕೆ ಇನ್ನೊಂದು ಕತೆ ಹಾಸ್ಯ ಹೆಂಗಿರ್ತಂದ್ರೆ, ಒಬ್ಬ ಬೆಂಗಳೂರಿಗೆ ಹೋದನ್ರಿ. ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಏನಾಯ್ತಂದ್ರೆ ಇವತ್ತಿನ ದಿವಸ ಆ ಬಸ್ ಸ್ಟ್ಯಾಂಡ್ನಲ್ಲಿರುವಂಥ ಟಾಯ್ಲೆಟ್ಗಳ ಅಸ್ತವ್ಯಸ್ತತೆ ಗೊತ್ತದ ನಿಮ್ಗೆ. ಅಂದ್ಕೊಳ್ಳಿ ಅಲ್ಲಿ ಒಮ್ಮೆ ಹೇಳಿದ್ದ ರೇಟ್ ಅವರು, ಇವ ಹಾದ ಟಾಯ್ಲೆಟ್ನಾಗ ಅವನಿಗೇನೋ ಅವಸರಿತ್ತು ಹಂಗೆ ಟಾಯ್ಲೆಟ್ನಾಗ ಹೋದ. ಹೋಗಿ ಕಿಸಿಂದ ಹೊಳಿ ಬಂದ, ಬಂದ ಕೂಡಲೇ ಎಷ್ಟಪ್ಪ ಅಂದ, 50 ಕೊಡ್ರಿ ಅಂದವ. ಅಲ್ಲೋ ನಾ ಹೋಗಿದ್ದು ಟಾಯ್ಲೆಟ್ ಇಂಟರ್ನೆಟ್ ಅಲ್ಲಂದವ. ಏ ಇಲ್ರಿ ಹಂಗಿಲ್ಲ, ಯಾರು ಹೇಳ್ಯಾರಂದ, ಇಲ್ಲ ಯಾರೂ ಇಲ್ಲಿ ಬರಂಗಿಲ್ಲರಿ, ನಾವು ಗುತ್ತಿಗೆ ಹಂಗೆ ಹಿಡ್ದೇವೋ 50 ರೂಪಾಯಿ ಕೊಡ್ಬೇಕಂದ ಇವನ್ ಬಲ್ಲಿ ಇರ್ಲಿ ಬಿಡಪ್ಪ ಅಂದ್ಕೊಂಡೆ. ಅವ ಅಂದ ಚಿಲ್ಲರ್ ಇದ್ದಿದ್ದಿಲ್ಲ, ಚಿಲ್ಲರ್ ಎಲ್ಲಾರ್ಕ ಏನು ಮಾಡ್ದ ಇವ 100 ರೂಪಾಯಿ ಕೊಟ್ಟ. ಅವ ಅಂದ ನಮ್ಮಲ್ಲಿ ಚಿಲ್ಲರ್ ಇಲ್ಲಂದವ. ಏ ಚಿಲ್ಲರ್ ಕೊಡ್ರಿ ತಮ್ಮ, ಚಿಲ್ಲರ್ ಇಲ್ಲ ತಿಮ್ಮ, ನಾನು ಬಸ್ ಹೋಗ್ತಾ ದೌಡ್ ಕೊಡ ಅಂದವ. ಜಗಳತ್ರಿ ಜಗಳ ತಿಳ್ಕೊಳ್ಳ ಇವ ಏನಂದ, ಟಾಯ್ಲೆಟ್ ಬಂದವ ಯಾಕೋ ನಂದು ತಿನ್ಬೇಕತ್ತೆ ನೀನು. ಅವ ಅಂದ ನಾ ಯಾಕ್ತಿಲ್ರಿ ನಿಮ್ದು, ನನಗೆ ತಿನ್ನಕ್ ಕೆಳಗಡದ, ನಾ ತಿನ್ನಕ್ ಹೋಗೋದಿಲ್ಲ, ಕೊಟ್ಟು ಹೋಗ್ರಿ ರೊಕ್ಕ ಅಂದ. ಜಗಳತ್ತು ಜಗಳತ್ತೆ ಎಲ್ಲ ಮಾಡಿ ಚಿಲ್ಲರ್ ಇಲ್ಲಕ್ಕೆ ಮುಂದೆ ಏನಾದ್ ಗೊತ್ತನ್ರಿ. ಅವ ಏನಂದ, ಸಾಹೇಬ್ರ ನಿಮ್ದು 50 ರೂಪಾಯಿ ನಮ್ಮ ಹತ್ರ ಇಲ್ಲ, ಇನ್ನೊಮ್ಮೆ ಟಾಯ್ಲೆಟ್ ಹೋಗ್ಬೇರಿ ಅಂದ. ಅಂದ್ರೆ ಹೆಂಗ ಬಿಡ್ತಂದ್ರೆ ಅಂತ ಒಂದು ಯೋಗ ಅವ್ರದು. ಅದಕ್ಕೆ ಹೇಳುವಂಥ ತಾತ್ಪರ್ಯ ಏನಂದ್ರೆ, ಇವತ್ತು ನೋಡ್ರಿ ಒಂದು ಕಡೆ ಒಂದು ಹುಡುಗಿ ಇತ್ತು ಕನ್ಯೆ ಹಾಕಿ. ಭಾಳ ಮಂದಿ ಕನ್ಯೆಗಳು ನಾವು ಚಂದ ದೇವತೆ ತಿಳ್ಕೊಂಡಿರ್ತಾರೆ ಅವರು, ಭಾಳ ಚಲೋ ವರ ಕೇಳಕತ್ತಿದ್ಲು. ಹೋಗಿ ಹುಬ್ಬಳ್ಳಿಯಾಗ ನೋಡಿ ಬಂದ್ರೆ, ಬಿಜಾಪುರದ ನೋಡಿ ಬಂದ್ರೆ, ಬಾಗಲಕೋಟೆ ನೋಡಿ ಬಂದ್ರೆ ಒಂದು ವರ ಪಾಸ ಇಲ್ಲ, ಉಣೆಯಾಗ ಉದಿಕ್ಕಿತ್ತು ಅಲ್ಲಲ್ಲೇ ಎಲ್ಲ ಹೋಗಿ ನೋಡಿ ನೋಡಿ ಬರ್ತೀವಿ. ಒಟ್ಟೆ ಒಂದು ಗಟ್ಟಿಯಾಗಳು ಒಂದಕ್ಕೆ ಮನೆ ಬಿಜಾಪುರಕ್ಕೆ ಹೋಗಿದ್ದು ಏನಾಯ್ತು, ಎಬ್ಬಿಡಿ ಚಂದಿಲ್ವ ಅಂದ್ಲು. ಹೆಂಗಿತ್ತು, ಒಗದು ಹಾಕಿ ಹಿಂಡ್ಲಾರಿ ಒಣಗಿರ್ತದಲ್ಲ ಬನಿಯನ್ನು ಹಂಗಿದ್ದ ಅಂದ್ಲಿಕ್ಕೆ. ಹೌದಾ, ಬಾಗಲಕೋಟೆ ಹೆಂಗಿತ್ತು, ಹಳೆ ಗಾಡಿ ಹಚ್ಚಿಟ್ಟು ಸೈಕಲ್ ಆಗಿದ್ದ ಅಂದ್ಲು. ಹೌದಾ, ಹುಬ್ಬಳ್ಳಿಗೆ ಹೋಗಿದ್ದು ಏನಾಯ್ತು, ಹುಬ್ಬಳ್ಳಿ ನಾವ ತೂತು ಬಿದ್ದ ಹಾಲಿನ ಪ್ಯಾಕೆಟ್ ಆಗಿದ್ದ. ಅಕ್ಕಿ ಅಂದ್ಲು ಬಾರ್ಲೇ ಇಲ್ಲ ಅಂದ. ನೀ ಏನು ಚಂದದಿ ನೋಡ್ಕೊಂಡೇನಂದ್ಲಕ್ಕಿ, ನೀ ಏನು ಚಂದದಿ ನೋಡ್ಕೊಂಡೇನಂದ್ಲು, ಯಾಕೆ ನನಗೇನಾಗ್ಯದ ರಂಗಾಯಣ ರಘುಗೆ ಲಂಗಾ ದಾವಣಿ ಹಾಕದಂಗೆ ಆಗ್ಯದ ಅಂದ್ಲು. ಭಯಂಕರ ಬೇಯಾಕಿ ಮತ್ತು ಕೆಟ್ಟ ಶಬ್ದ, ಎಜುಕೇಟೆಡ್ ಇದ್ಲಕ್ಕಿ ಹೆಂಗೆ ಬೇಯ್ತಿದ್ಲಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಭಾಳ ಚಂದ ಬೇಯಾಕಿ ನಿತ್ತು ಕೇಳಬೇಕು. ಒಟ್ಟು ಎಲ್ಲ ಏನಪ್ಪ ಅಂದ್ರೆ ಆ ವ್ಯಕ್ತಿ ಸಾಯಿಲ್ ಅನ್ನುವಂಥ ಶಬ್ದಗಳನ್ನು ಹೆಂಗೆ ಬೇಯ್ತಿದ್ಲಂದ್ರೆ ಶುರು ಮಾಡಿದ್ಲಂದ್ರೆ ಒಟ್ಟು ಒಮ್ಮೆ ಕಂಟಿನ್ಯೂ ಬಿಡಿದ್ಲು. ನಿನ್ನ ಹೆಣ ಹತ್ತಲಿ, ನಿನ್ನ ಮಣ್ಣಾಗ ಮಡಿಸ್ಲಿ, ನಿನ್ನ ಗೂಟಕ್ಕೆ ಬಡಿಲಿ, ನಿನ್ನ ಹೊಟ್ಟಿ ತೊಳಿಲಿ, ನಿನ್ನ ಮೂಗನಾಗ ಬತ್ತಿ ಇಡ್ಲಿ, ನಿನ್ನ ಬಾಯಾಗ ಬೆಂಕಿ ಹಾಕ್ಲಿ, ನಿನ್ನ ಬಾಯಾಗ ಬಾಳಿ ದಿಂಡಿ ಇಡ್ಲಿ, ನಿನ್ನ ಕಣ್ಣಾಗ ಕೀವು ತುಂಬಲಿ, ನೋಡ್ರಿ ಕತಿ ಹೆಂಗದವು, ಹಾ ನಿನ್ನ ಮುರು ಬಿಚ್ಚಿ ಮಣ್ಣಾಗಿಡ್ಲಿ. ಯೌವ ಅಂದೆ ನಾನು. ಅಲ್ವೇ ಏನು ಮಾತಾಡಿದ್ರೆ ನಿಂದು ಏನಾಗ್ಯದ ಎಜುಕೇಷನ್ ಅಂತೆ, ಬೇಯಾಗ್ಯದ್ರಿ ಸರ್. ಅಲ್ಲ ಎಜುಕೇಟೆಡ್ ಇದೀವ, ಜನಪದ ಸಾಹಿತ್ಯ ಕಮ್ಮನ ಸಾಹಿತ್ಯ ಇವೆಲ್ಲ ಅದಾವ, ಹಾಳು ಮಾಡಬೇಡ.
ಚಂದಗವಂಜರ ಚಂದಗಬೇ ಅಂದ್ರೆ ಯೋ ಬೇದಗಿದಿ ಬ್ಯಾಡಂದೆ ಇಲ್ರಿ ನೀವು ಮುಂದಿನ ಸರಿ ಬರಾಗ ನೋಡಾಕತ್ತೀರಿ ನನಗೂ ಸ್ವಲ್ಪ ಅಸಹ್ಯ ಅನಿಸ್ತಂದ್ಲು ಆಯ್ತು ಬಿಡ ಅಂದ್ಕೂಳೆ ಮತ್ತೊಂದು ಸರಿ ಬಾದಾಗ ಬೇಯಕ್ಕೆ ಶುರು ಮಾಡಿದ್ದೇಳ್ರಿ ಹೆಂಗಿದ್ದು ಗೊತ್ತದನ್ರಿ ನೀನು ಹೋಟಿನ ಕಾರಣ ಹೆಸರಿಲ್ಲ ರಂಗಾಗ್ಲಿ ನಿನ್ನ ಇಂಟೆನ್ಷನ್ ತೇರ್ನಾಗ ಇಟ್ಟು ಬರಲಿ 108 ಜಡ್ಡು ಬಂದು 108 ಗಾಡಿಯಾಗ ಹೋಗ್ಲಿ ನೀ ಸಕ್ರಿ ಸನೇ ಕೋಗ್ಲಾರಂಗಾಗ್ಲಿ ನಿನ್ನ ಕಿಡ್ನ್ಯಾಗ ಕಲ್ಲು ಹುಟ್ಲಿ ನಿನ್ನ ಗೋರಿ ಮ್ಯಾಗ ಗ್ರಾನೈಟ್ ಹಾಕ್ಲಿ ಯೋವ ಅಂದೆ ನಾನು ಯೋ ಮೊದಲಿನೂ ಬೇಸಿದ್ದು ಸುಮ್ಮನೆ ತಾನೆ ಹೊತ್ತಿದ್ದಾವ ಇವೆಲ್ಲ ಅರ್ಧ ಮರ್ಧ ಮಾಡಿ ಕೊಂದ್ ಗಿಂದಿ ತಾಯಿ ಮೊದಲನೇಂಗವೇ ಎತ್ತ ಹೇಳಿದೆ ನಾನು ಅದಕ್ಕೆ ಹೇಳುವಂತ ತಾತ್ಪರ್ಯ ಏನಂದ್ರೆ ಇವತ್ತಿನ ದಿವಸ ಬಹಳ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಬೇರೆದಕ್ಕೆ ಉಪಯೋಗ ಮಾಡ್ಕೋತಾ ಇದ್ದೇವೆ ನಮ್ಮ ವಿದ್ವತ್ವನ್ನ ನಮ್ಮ ಶಕ್ತಿಯನ್ನ ಒಬ್ಬ ಡಾಕ್ಟರ್ ಬಂದ ಒಳ್ಳೆಯ ಹರೇದ ಹುಡುಗ ಬಂದ ಅಜ್ಜಿ ಕೂತಿಲ್ಲ ಏನು ಕಲ್ತಿಲ್ಲ ಡಾಕ್ಟರ್ಗೆ ಕಲ್ತೀನಿ ಏನು ಮಂದಿಗೆ ಚುಚ್ಚುದ ಅಂದ್ಲ ಹೌದು ಅಜ್ಜಿ ಮಂದಿಗೆ ಚುಚ್ಚುದ ಕಲ್ತೀನಿ ಆಮೇಲೆ ನಾ ಒಂದು ಬೇರೆ ಸ್ಪೆಷಲ್ ಮಾಡಿನಿ ಅಂದ್ಲು ಏನು ಸ್ಪೆಷಲ್ ಈಗೆಲ್ಲ ಏನಂದ್ರೆ ಎಲ್ಲ ಜನರಿಗೆ ಏನಪ್ಪ ಅಂದ್ರೆ ಇವತ್ತಿನ ದಿವಸ ಅಲರ್ಜಿ ಭಾಳ ಆಗ್ತದ ಮೈ ತುರಿಸ್ತದ ಬೆನ್ನು ತುರಿಸ್ತದ ಅದಕ್ಕೆ ಔಷಧ ಕಂಡಿಡಿದಿನಿ ಅಂದವ ಏನು ಕಂಡಿಡಿದಂದ್ಲು ಬೆನ್ನಾದ ತುರಿಸ್ತದಲ್ಲ ಅದಕ್ಕೆ ಔಷಧ ಕಂಡಿಡಿದಿನಿ ಅಂದ ಏನು ನೆತ್ತಾಗ ಮಣ್ಣು ಅಂದ್ಲು ಅದಕ್ಕೆ ಕೆಟ್ಟ ಹೈರಾಣಾಗಿ ಔಷಧ ಕಂಡಿಡ್ದಲ್ಲ ಅಂದ ನಮ್ಮ ಮನ್ಯಾಗ ಅಡುಗೆ ಮನ್ಯಾಗ ಐತೆ ಅಂದ್ಲಕ್ಕಿ ಏನಂದ್ಲು ಅನ್ನದ ಚಮಚೆ ಅದರಲ್ಲೇ ತುರಿಸ್ಕೊಂಡ್ರೆ ಆತ ಇದನ್ನೇನು ಕಂಡಿಡ್ದಿ ಹೋಗ ನೀನು ಹೋಗ ಅಂದ್ಲಕ್ಕಿ ಹೇಳುವಂತ ತಾತ್ಪರ್ಯ ಏನಂದ್ರೆ ಇವತ್ತಿನ ದಿವಸ ಆ ಅಜ್ಜಿಯರಲ್ಲಿ ಅಂತ ಒಂದು ಮಾತು ನೋಡ್ರಿ ಹೆಂಗದ ಆಮೇಲೆ ನಾನು ಅಲ್ಲಿ ಮೊದಲಿನ ವಿಷಯಕ್ಕೆ ಬರ್ತೀನಿ ಅದು ಹೇಳಿದ್ನಲ್ಲ ಈ ಗಣಮಗ ಒಬ್ಬ ಭಾಳ ಪ್ಯಾಷನ್ ಮಾಡ್ತಿದ್ದ ಹಂಗೆ ಭಯಂಕರ ಭಾರಿ ಪ್ಯಾಷನ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಆಕೆ ಹೆಂಡತಿಗೆ ಸಾದಾ ಸೀರೆ ಉಡಿಸಿ ಕರ್ಕೊಂಡು ಹೊಂಟಿದ್ದ ನೋಡಿಲ್ಲ ಅಲ್ಲಲ್ಲ ಅಂದ್ಲ ಆ ಮುದುಕಿ ಹೆಣ್ಮಕ್ಳು ಚಂದಾಗ ಶೃಂಗಾರ ಮಾಡ್ಕೋಬೇಕು ನೀನೇ ಹಿಂಗೆ ಮಾಡ್ಕೊಂಡು ಹೊಂಟಿ ಏನಿದೆ ಅಸಹ್ಯ ಯಾಕೆ ಏನಾಗಿದ್ದಕ್ಕೆ ಏನು ಕಡಿಮೆ ಮಾಡೀನಿ ಅಂದ ಏನೇ ಕಡಿಮೆ ಮಾಡ್ಲಕ್ಕ ಹೊರಗೆ ಹೋಗ ಹೆಂಡ್ರನ್ ಚಂದ ಕರ್ಕೊಂಡು ಹೋಗ್ಬೇಕು ಆಕೆ ಮನಿ ಲಕ್ಷ್ಮಿ ಇದ್ದಂಗ ಯಾಕೆ ಏನು ಕಾಣಕತ್ತೆ ಅಂದ ಅಲ್ಲಲ್ಲ ಕಾಡೆಮ್ಮಿ ಮಗ್ಲ ಕಮಲದ ಹೂ ಹೊಂಟಂಗಾಗ್ಯದಂದ ಕಾಡೆಮ್ಮಿ ಮಗ್ಲ ಕಮಲದ ಹೂ ಹೊಂಟಂಗಾಗ್ಯದ ಆಕೆ ವ್ಯವಸ್ಥೆ ಮಾಡು ಏ ಇಲ್ಲ ಆಕೆ ಸ್ವಲ್ಪ ಈಗ ಮೊನ್ನೆ ಡೆಲಿವರಿ ಆಗ್ಯದ ಅದಕ್ಕೆ ಹಂಗದಾಳ ಅಂದವ ಡೆಲಿವರಿ ಆಗ್ಯದ ಏ ಸರ್ದ ನೀನು ಹೇಳ್ತಂದ್ಲು ಯಾಡ್ಡರ್ದ ಅಯ್ಯೋ ಏನ ಅಂದಕ್ಕಿ ಎಡ್ಡ ಹಾಡಿದ್ರ ಮಳೆಯಾಗ ತೊಯ್ದು ಹಳಿ ಹಾಸಿಗೆಗಳು ನೀನು ಹೇಳ್ತಿ ನನ್ನ ನೋಡ ಅನ್ಲಕ್ಕಿ ನೀ ಏಟ್ ಹಾಡ್ದಿ ಅಮ್ಮ ನಾ 18 ಹಾಡ್ದಿನಲ್ಲಿ 18 ಹಾಡ್ದಿಯ ಏನು 18 ಭಾರಿ ಆತ ಬಂದೆ ಅಕ್ಕಿ ಅಂದ್ಲು ತಮ್ಮ ಇನ ಬಿಡ್ತಿದ್ದಿಲ್ಲ ಮುದುಕಕ್ಕೆ ಟಮ್ ಟಮ್ ಅದ ಕಾಲ ಮುರಿದು ಇನ 8 ಹಾಡ್ತಿದ್ದೆ ಅನ್ಲಕ್ಕಿ ನೋಡ್ರಿ ಅವರಲ್ಲಿ ಹೆಂಗೆ ಶಕ್ತಿ ಇರ್ತ ಅಂದ್ರೆ ನಾನು ಅಷ್ಟು ಶಕ್ತಿವಂತೆ ಹೆಣ್ಣು ಮಕ್ಕಳೇ ಅಂತ ಅದಕ್ಕೆ ಹೇಳ್ತಾರೆ ರತ್ನ ಗರ್ಭ ವಸುಂಧರ ಆ ತಾಯಿ ಮನಸ್ಸು ಮಾಡಿದ್ರೆ ಬೇಕಾದಕ್ಕದ ಇವತ್ತಿನ ದಿವಸ ಈಗ ಹಬ್ಬದಾಗ ದೇವ್ರ ಪೂಜೆ ಮಾಡ್ತೀರಿ ನೀವು ಯಾವ ದೇವ್ರ ಪೂಜೆ ಮಾಡ್ತೀರಿ ಎಲ್ಲ ದೇವ್ರ ಎದುರೆದ್ರ ಮ್ಯಾಗ ಕೂತಾಳ ಆದ್ರೆ ಆ ತಾಯಿ ಚಾಮುಂಡೆ ಸ್ತ್ರೀ ಹೆಂಗ್ ಕೂತಾಳಂದ್ರೆ ಶಿವದ ಮ್ಯಾಗ ಕೂತಾಳ ಅಕ್ಕಿ ಉಳ್ಕ ದೇವ್ರ ಎದ್ರ ಮ್ಯಾಗ ಕೂತಾವ್ರಿ ರೀ ಸರ ನೋಡ್ಬೇಕಾವ್ ಕಾಗಿ ಮ್ಯಾಗ ಗುಬ್ಬಿ ಮ್ಯಾಗ ಎತ್ತಿನ ಮ್ಯಾಗ ಇಲಿ ಮ್ಯಾಗ ಇವೆಲ್ಲ ಕೂತಾವ ಆದ್ರೆ ಹೆಣ್ಮಗಳು ಮಾತ್ರ ಏನ್ ಮಾಡ್ಯಾಳ ಅಂದ್ರೆ ಇವತ್ತಿನ ದಿವಸ ಅದ್ರ ಮ್ಯಾಲ ಕೂತಾಳ ಅಕ್ಕಿ ಅಂತ ಧೈರ್ಯ ಎಂತ ಧೈರ್ಯ ಒಂದಿನ ಮಠ ಮಠ ಮಧ್ಯಾಹ್ನದಾಗ ಧಾರವಾಡದಾಗ ಒಂದು ಹೊಸ ಬಡಾವಣೆ ಇತ್ತು ಮುನಿ ತುಡುಗಾತ್ರಿ ತುಡುಗಾಗಣ ಯಾರ್ಯಾರು ಇದ್ದಿದ್ದಿಲ್ಲ ಓಣ್ಯಾಗ ಕಾಳು ಒಳಗೆ ಹೊಕ್ಬಿಟ್ಟ ಒಳಗೆ ಹೋಗಿ ಕೂಡಲೇ ಯಾರು ಇದ್ದಿದ್ದಿಲ್ಲ ಕಬುರಾರಿ ಚೀರಿದ್ರು ಗಂಡ ಹೆಂಡ್ತಿ ಎಲ್ಲ ಕೂಡ ಚೀರಿದ್ರು ಯಾರೂ ಬರಲಿಲ್ಲ ಆಕೆ ಹೆಂಡ್ತಿ ಹೇಳಿದ್ರು ಹೋಗು ದೌಡು ಪೊಲೀಸ್ ಸ್ಟೇಷನ್ಗೆ ಹೋಗು ಪೊಲೀಸ್ ಸ್ಟೇಷನ್ಗೆ ಹೋಗಂದ್ಲು ಪೊಲೀಸ್ ಸ್ಟೇಷನ್ಗೆ ಹೋಗಂದ ಕೂಡಲೇ ಇವ ಹೋಗಾಕ ತಯಾರದ ಹೋಗಾಕ ತಯಾರಾದ ಕೂಡಲೇ ಏನಾತಂದ್ರೆ ಬಜಾರ್ದಾಗ ಬಂದ ಬಂದ ಕೂಡಲೇ ಅವ ಗೆಳೆಯ ಬಿಟ್ಟದ ಹಿಂಗೆ ಕೂಡಿ ಬರಕತ್ತೀವೋ ಮಧ್ಯಾಹ್ನದಾಗಂದ ಮನೆ ಕಾಳ್ರು ಬಂದಾರ ಕಾಳ್ರು ಅದಕ್ಕೆ ಪೊಲೀಸ್ ಮನೆ ಓಣ್ಯಾಗ ಯಾರು ಗಂಡಸಿರ್ಲಿಂದವ ಓಣೆ ಯಾರು ಗಂಡಸಿರ್ಲಪ್ಪ ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ನಾನು ಕಂಪ್ಲೇಂಟ್ ಕೂಡ ಕೊಂಟೀನಿ ಅಂತ ನೋಡ್ರಿ ಅವನ್ ತಾ ಗಂಡಸನದು ಇದನ್ನೇ ಇಲ್ಲ ಅವಂಗ ಅಟ್ಟು ಗಾಬರಿ ಆಗಿಬಿಟ್ಟನ ಗೌರು ಅಂದ್ಕೂಳೆ ಅವ ಅಂದ ಏನಲ್ಲ ನೀ ಗಂಡಸ ಪ್ಯಾಂಟ್ ಹಾಕೊಂಡು ಎಂಗಿ ಹಾಕೊಂಡು ಚೊಣ್ಣ ಹಾಕೊಂಡು ಗೊತ್ತಾಕದಿಲ್ಲ ನಿನಗ ಪಾಪ ಮಠ ಮಠ ಮಧ್ಯಾಹ್ನದಾಗ ಅಲ್ಲಿ ಕಳ್ಳನ ಬಿಟ್ಟು ಬಂದು ವೈನಿ ಎಲ್ಲಿದಾರ ಅಂದವ ಆಕೆ ಕಳ್ಳನ ತೇಕಿ ಬಿಡ್ದು ಹಿಡ್ಕೊಂಡಿರ್ತಾಳ ಅಲ್ಲಿ ಅಂದವ ಈ ಏನಾಗ್ಬಿಟ್ಟ ಅಂದ್ರೆ ಕೆಲವೊಂದು ಹೇಳ್ತೀನಿ ಸಾಹಿತ್ಯ ಸಂಸ್ಕೃತಿ ಏನೂ ಗೊತ್ತೇ ಇಲ್ರಿ ಹೆಂಗಾಗ್ಬಿಟ್ಟ ಅಂದ್ರೆ ಒಬ್ಬನ ಕಡೆ ಹೋಗಿದ್ದೇವೆ ನಾವು ಹೋದಂಥ ಸಂದರ್ಭದಲ್ಲಿ ಒಂದು ಸ್ಕೂಲಿಂದ ಇದು ಕೆಲಸ ಇತ್ತು ಹೋಗಿದ್ದೆವು ಹೋಗೋಣನೇ ಎಲ್ಲ ಕೆಲ ಒಂದು ಹುಡುಗರದೆಲ್ಲ ಟೆಸ್ಟ್ ಮುಗಿದ ಮೇಲೆ ಸುಮ್ಮನೆ ಡಾಕ್ಟ್ರೆ ಏನ್ರಿ ಹುಡುಗರಿಗೆ ಹಾಂ ಆಯ್ತಪ್ಪ ಅಂತೇಳಿ ನಾನು ಸ್ವಲ್ಪ ಸಾಹಿತ್ಯಕ್ಕೆ ಕೇಳವ ಆ ಹುಡುಗನ ಕರೆ ಏತಮ್ಮ ಬಾರ್ಲೇ ಇಲ್ಲಿ ಯಾಕೆ ಕಿತ್ತೂರು ಚೆನ್ನಮ್ಮ ಯಾರ್ಲೇ ಕಿತ್ತೂರು ಚೆನ್ನಮ್ಮ ಗೊತ್ತದಿಲ್ಲ ನನಗಂದ ಯಾರು ನಮ್ಮ ಮನೆಗೆ ಹಾಲು ಕೊಡ್ತಾಳ್ರಿ ಅಂದ ಏ ಎಂಥ ಕರ್ಮ ಕಿತ್ತೂರು ಚೆನ್ನಮ್ಮ ಹಿಂಗದಾಳ ಈಗ ಅಲ್ಲಿ ಫೋಟೋದ ಮ್ಯಾಗ ಬರ್ದದ ನೋಡು ಅಲ್ಲಿ ಕಿತ್ತೂರು ಚೆನ್ನಮ್ಮನ ಫೋಟೋ ಹಾಕಿದ್ರು ಅದ್ರ ತೆಳಗ ಆ ತಾಯಿ ಇಸ್ವಿ ಹಾಕ್ಯಾರ 1887 1825 ಏನೋ ಒಂದು ಇಸ್ವಿ ಅದದು ಆ ಇಸ್ವಿ ಹಾಕೊಂಡ್ಕೆಂದು ಅದನ್ನು ಬರ್ಬೋದು ತೊಗೊಂಡು ಹೋಗು ಅಲ್ಲಿ ನೋಡ್ಕೊಂಡು ಹೋಗತ್ತೆ ಹೇಳಿದೆ ನಾನು ಅಕ್ಕಿ ಬಗ್ಗೆ ನೀವು ತಿಳ್ಕೊಬೇಕಂದೆ ಅವ
ಆಯ್ತು ರೀ ಸಾಯಿಲ್ ಒಂದು ಎಷ್ಟು ಖುಷಿ ಹುಡುಗ ಅಡ್ಡಿ ಇಲ್ಲ ಮಾಸ್ತರ್ ಕಲಿಸ್ತಾರ ನಾ ಕಲಿಸಿನಿಂದೇನ ಅಂದ್ರೆ ನಾವು ಹಾದೆ ಮರದನ ದವಾಖಾನಿಗೆ ಬಂದ್ರೆ ಹುಡುಗ ಏನು ರೀ ಸಾಹೇಬ್ರ ಕಿತ್ತೂರು ಚೆನ್ನಮ್ಮನ ಬಗ್ಗೆ ತಿಳ್ಕೊ ಅಂದ್ರೆ ನನಗೇನು ತಿಳಿಲಿಲ್ಲ ಅಂತ ಯಾಕೋ ಯಾಕೆ ತಿಳಿಲಿಲ್ಲ ನೀವು ಆಕಿನ ಫೋಟೋ ಕೊಟ್ರಿ ನಂಬರ್ ಕೊಟ್ರಿ ಆಕಿಗೆ ಫೋನ್ ಮಾಡಿ ಮಾಡ್ತೀನಿ ಆ ಮೊಬೈಲ್ ನಂಬರ್ ಫೋನ ತೊಗೊಂಡವ ನೋಡ್ರಿ ವಿಚಾರ ಮಾಡ್ರಿ ಮಕ್ಕಳಲ್ಲಿ ಏನಾಗ ಹಿಂಗಾಗ್ಬಿಟ್ಟದ ಅದಕ್ಕೆ ಇದು ಹಿಂಗಾಗೋದು ಬಗೆ ಇರಲ್ಲ ಅಲ್ಲಲ್ಲೇ ನಿನಗೆ ಯಾರು ಎಲ್ಲ ಒಳ್ಳೆ ಕನ್ನಡ ಶಬ್ದ ಕನ್ನಡ ಸಾಹಿತ್ಯ ಏನದು ಗೊತ್ತಿಲ್ಲ ಏ ತೆಗಿಯ ಕಡೆಂದೆ ನಿನ್ನ ಹೆಸರೇನಂದ ವೀರಭದ್ರಪ್ಪರಿಂದ ನಿನ್ನ ಹೆಸರೇ ಬರೀ ಎಂದೆ ಅವ ನಿನ್ನ ಹೆಸರು ಬರೀ ನೋಡೋಣಂದೆ ಅವ ಏನು ಬರೆದ್ರಿ ಇರಬಾರ್ದಪ್ಪ ಅಂತ ಬರ್ದ ಹೌದಪ್ಪ ನೀ ಇರಬಾರ್ದು ಕೇಳೋರು ಇರಬಾರ್ದು ಹಾ ಅಲ್ಲಲ್ಲೇ ಹ್ಯಾಂಗ ಹಿಂಗ ನೀ ಯಾರ ಪೈಕಿ ನಾ ರೆಡ್ಡಿಯರ್ ಪೈಕಿ ರೆಡ್ಡಿಯರ್ ಪೈಕಿ ಅದನ್ನೇ ತಿಳ್ಕೊ ಹೇಮರೆಡ್ಡಿ ಮಲ್ಲಮ್ಮ ಬರೀ ನೋಡೋಣ ಹೇಮರೆಡ್ಡಿ ಮಲ್ಲಮ್ಮ ಬರೀ ಹೇಮರೆಡ್ಡಿ ಮಲ್ಲಮ್ಮ ಹೇಮರಾಡಿದು ಮಲಾಮ ಏ ಅಲ್ಲ ಬರೋರು ಹೇಳ್ತಪ್ಪ ಕೆಲಸ ಅಂದೆ ನೋಡ್ರಿ ಕಠಿಣ ಶಬ್ದ ಮಕ್ಕಳ ಕೈಯಾಗ ಕೊಟ್ರಿ ಹಿಂಗೆ ಮಾಡಿಬಿಡ್ತಾರೆ ಮತ್ತೇನು ಬೇ ಏ ಒಂದು ಶ್ರೀಕೃಷ್ಣ ಗಾರುಡಿ ಅಂತ ಬರೀ ಅಂದೆ ಶ್ರೀಕರ್ಣಿ ಗಡಿಗಿ ನೋಡ್ರಿ ಹೆಂಗದ ಅಲ್ಲಿ ನಮ್ಮ ದವಾಖಾನೆಯಾಗ ಬರೆದಿದ್ರು ಯಾರು ಬಂದು ಮೊಬೈಲ್ ಬಿಡ್ ನಾವು ಬರ್ಸೇವು ಏನು ನಿಮ್ಮ ಮೊಬೈಲಿಗೆ ನೀವೇ ಜವಾಬ್ದಾರ ಅಂತ ಬರ್ದೇವು ಅಲ್ಲಿ ಅಲ್ಲಿ ಏನು ಬರ್ದೀನಿ ಓದಲೇ ಅಂದೆ ನಾನು ನೋಡ್ದ ಸಾಹೇಬ್ರೆ ಓದಲ್ರೆ ಓದಂದ ನಿಮ್ಮ ಮೂಲವ್ಯಾಧಿಗೆ ನೀವೇ ಜವಾಬ್ದಾರರು ಬರೋಬ್ಬರಿರಪ್ಪ ದವಾಖಾನೆಯಾಗಿ ಇದನ್ನೇ ಬರೆಸಬೇಕಾಗಿತ್ತು ನಾನು ತಪ್ಪಿ ಅದನ್ನು ಬರೆಸಿನಿ ಅನ್ನುವಂಥ ಮಾತನ್ನು ಹೇಳಿದೆ ಅದಕ್ಕೆ ಹೇಳುವಂಥ ತಾತ್ಪರ್ಯ ಅಂದರೆ ನಮ್ಮಲ್ಲೇ ನಮ್ಮ ಇಲಾಖೆ ನಿಮ್ಗೆ ಹೇಳ್ಬೇಕಂದ್ರೆ ಅನೇಕ ಜನ ಹಿಂಗೆ ಕೆಲಸ ಮಾಡ್ತಾರೆ ಏನಂದ್ರೆ ನಮ್ಮಲ್ಲಿ ಒಬ್ಬಕ್ಕೆ ಬರ್ಕೊಂಬಂದಿದ್ಲು ಒಂದು ಚೀಟಿ ಬರ್ಕೊಂಬಂದಿದ್ಲು ಏನು ಬರಲಿಲ್ಲಂದ್ರೆ ಸರ್ಕಾರಿ ಆಸ್ಪತ್ರೆ ಯವ್ವ ಸರ್ಕಾರಿ ಆಸ್ಪತ್ರೆ ಅಂತ ಬರೀ ಟ್ರೀಟ್ಮೆಂಟ್ ಕೊಡ್ತೀನಿ ಸರ್ಕಾರಿ ಆಪ್ಸತ್ರ ನಾ ಖಾಸಗಿ ಆಪನ್ನು ಹೇಳ್ತಾರ ಕೋಲಿ ನನಗೆ ಆಗೋದಿಲ್ಲ ತಾಯಿ ಈ ಥರ ಏನಪ್ಪ ಅಂದರೆ ಇವತ್ತಿನ ದಿವಸ ಮಕ್ಕಳು ಆ ಥರ ಆಗ್ತಾ ಇದ್ದಾರೆ ದಯವಿಟ್ಟು ಅದಕ್ಕೇನಂದ್ರೆ ನಿಮ್ಮ ಮಕ್ಕಳ ಒಳ್ಳೆ ಸಾಹಿತ್ಯ ಸಂಸ್ಕೃತಿ ಎಲ್ಲ ಕಲಿತಂದ್ರೆ ಜೀವನದಲ್ಲಿ ಕಿಡಿ ಆಗ್ತಾರ ಮಿಂಚಾಗ್ತಾರ ಬೆಳಕಾಗ್ತಾರ ಎಲ್ಲಿ ಬೆಂಕಿಯ ಪ್ರಾದುರ್ಭಾವ ಇರಂಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ನ ನಂತರ ಒಂದು ಕಾಗೆ ಬಂತು ಬಂತು ಇನ್ನೇನು ತಿಂತೈತೆ ಅನ್ನೋಕೆ ಅದನ್ನು ತಿನ್ನಲಿಲ್ಲರಿ ಬಾಜು ಇದ್ದು ತಿಂದು ಹೋಗ್ಬಿಡ್ತು ಈ ಕ್ಯಾಂದ್ಲು ನಿಮ್ಮಪ್ಪ ಯಾವಾಗಾದರೂ ಹಿಂಗೆ ನಾ ಮಾಡಿದ್ದೇನು ಸಿಹಿ ಹತ್ತಿರಕ್ಕಿಲ್ಲ ಅವ್ರಿಗೆ ಬರೇ ಬಾಜು ಮನೆ ಅಂದ ತಿತ್ತಿದ್ರು ಅಂದ್ಲು ಮಹದೇವ ಸತ್ತಿಗೇರಿ ಮಾತು ಕೇಳಿದ್ರೆ ನೀವು ಸಿಕ್ಕಾಪಟ್ಟೆ ನಗ್ತೀರಿ ಅವರು ಸಿಕ್ಕಾಪಟ್ಟೆ ಡೈಲಾಗ್ಸ್ ಹೊಡೆದ್ರೆ ನೀವು ಗೆದ್ದು ಬಿದ್ದು ಎಂಜಾಯ್ ಮಾಡ್ತೀರಿ ಯುಗಾದಿ ಅಂದ ತಕ್ಷಣ ನಮಗೆ ನೆನಪಾಗೋದು ಮಾವಿನಕಾಯಿ ಯುಗಾದಿ ಅಂದ ತಕ್ಷಣ ನಮಗೆ ನೆನಪಾಗೋದು ಮಾವಿನಕಾಯಿ ನಾನು ಒಬ್ಬರು ಸ್ಕೂಲ್ ಮೇಸ್ಟ್ರು ನಮ್ಮ ಸ್ಕೂಲ್ ಮುಂದಗಡೆ ಒಂದು ಮಾವಿನ ಗಿಡ ಇತ್ತು ಒಂದು ಹುಡುಗ ದಿನ ಮಾವಿನ ಹಣ್ಣು ಅರಿತಿದ್ದ ಆದ್ರೆ ಕೈಗೆ ಸಿಗ್ತಿದ್ದಿಲ್ಲ ಏನಾತಂದ್ರೆ ಒಂದಿನ ಸಿಕ್ಕಿಬಿಟ್ಟವ ಸಿಕ್ಕ ತಕ್ಷಣ ಅವ್ರಿಗೆ ಆ ಹುಡುಗಿಗೆ ಹೇಳಿದೆ ದಿನ ಮಾವಿನ ಹಣ್ಣು ಹರಿತಿ ಒಂದು ದಿವಸ ಸಿಕ್ಕಿರ್ಕಿಲ್ಲ ಇವತ್ತು ಸಿಕ್ಕಿ ನಿಮ್ಮಪ್ಪನ ಆಫೀಸ್ಗೆ ಹೋಗಿ ನಡಿ ಎಂದೆ ಸರ ನಮ್ಮ ಅಪ್ಪ ಆಫೀಸ್ದಾಗ ಇಲ್ಲರಿ ಅಂದ ಹಂಗಾರೆ ಮನೆಗೆ ಹೋಗಿ ನಡಿ ಅಂದ ಮನೆಯಾಗ ನೋಡಿ ನಮ್ಮ ಅಪ್ಪ ಇಲ್ಲರಿ ಸರ್ ಅಂದ ಮಗನ ಅಪ್ಪ ಬಡಿತಾನ ಅಂತೇಳಿ ಮನೆಯಾಗ ಇಲ್ಲದಾನ ಇಲ್ಲತ್ತಿ ನಡಿ ಮನೆಗೆ ಎಂದೆ ಸರ ದೇವರಾಣಿಯಾಗೂ ನಮ್ಮ ಅಪ್ಪ ಮನೆಯಾಗ ಇಲ್ಲರಿ ಅಂದ ಮತ್ತೆ ಎಲ್ಲಿದಾನು ಸರ ಗಿಡದ ಮೇಲೆ ಹತ್ತಿ ಮಾವಿನ ಹಣ್ಣು ಹರಿದು ಹೋಗ್ಯಾವ ಅಮಾರಿ ಅಂದ ಬಂಧುಗಳೇ ತಂದೆ ತಾಯಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರೆ ಆ ಮಕ್ಕಳು ಒಳ್ಳೆಯ ಸುಸಂಸ್ಕೃತರಾಗಿ ಬೆಳೀತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹೆಂಗಿರ್ತಾವಂದ್ರೆ ಬಂಧುಗಳ ಹಾಸ್ಯ ದಿನನಿತ್ಯ ನಮ್ಮ ಜೀವನದಲ್ಲಿ ಹಾಸ್ಯವನ್ನು ಕಾಣ್ತೀವಿ ನಾವು ವಿಶೇಷವಾಗಿ ಹಾಸ್ಯ ನಮ್ಮ ಮನೆಯಿಂದ ಪ್ರಾರಂಭ ಆಗುತ್ತೆ ನೋಡಿ ಮಣ್ಣಿ ನನ್ನ ಹೆಂಡತಿ ಬಂದು ನನಗೆ ಹೇಳಿದ್ಲು ನನ್ನ ಹೆಂಡತಿ ಬಂದು ನನಗೆ ಕೇಳಿದ್ಲು ಏನಂತ ಕೇಳಬೇಕ್ರಿ ರೀ ಮತ್ತು ನಿಮಗೆ ಸತ್ತು ಕೂಡಲೇ ಸ್ವರ್ಗದೊಳಗೆ ಅಪ್ಸರಿಯರು ಸಿಗ್ತಾರತ್ ಹೌದು ಅಂದ್ಲು ನೀವು ಸತ್ತು ಕೂಡಲೇ ನಿಮಗೆ ಸ್ವರ್ಗದೊಳಗೆ ಅಪ್ಸರಿಯರು ಸಿಗ್ತಾರತ್ ಹೌದು ಅಂದ್ಲು ನಾ ಹೌದು ಅಂದೆ ಮತ್ತು ನಾವು ಸತ್ರ ಅಂದ್ಲು ನಾ ಹೇಳಿದೆ ನೀವು ಸತ್ರ ಮಂಗ್ಯಾಗಳು ಸಿಗ್ತಾವೆ ಅಂದೆ ಅವಾಗ ನನ್ನ ಹೆಂಡತಿ ಏನಬೇಕ್ರಿ ನೋಡ್ರಿ ನಮ್ಮ ಟೈಮ್ ಎಷ್ಟು ಸುಮಾರೈತೆ ನೀವು ಸತ್ರ ನಿಮಗೆ ಅಲ್ಲೂ ಅಪ್ಸರೆ ಇಲ್ಲೂ ಅಪ್ಸರೆ ನಾವು ಸತ್ರ ನಮಗೆ ಅಲ್ಲೂ ಮಂಗ್ಯ ಅನ್ನುವಂಗಿಲ್ರಿ ನೇರವಾಗಿ ಹೊಡೆದು ಹೆಂಗಿರ್ತಾವ ಮಾತುಗಳಂದ್ರೆ ಬಂಧುಗಳೇ ನಿಮಗೆ ಹೇಳ್ತೀನಿ ಸತ್ತಾಗಂದ ತಕ್ಷಣ ನೆನಪಾತ ನನಗೆ ಈ ವಿಶೇಷವಾಗಿ ಈ ಸತ್ತಾಗ ಪಿಂಡ ಇಡ್ತಾರೆ ಸತ್ತಾಗ ಪಿಂಡ ಇಡ್ತಾರೆ
ಅವ್ರು ಏನು ಆಸೆಗಳಿರ್ತಾವ ಅದನ್ನು ಓದಿಡ್ತಾರಲ್ಲಿ ಅದನ್ನು ಬಂದು ಕಾಯಿಗೆ ತಿಂದು ಹೋತಪ್ಪ ಅಂದ್ರೆ ಅವ ತಿಂದು ಹೋಗಿ ಸತ್ತಾವ ತಿಂದು ಹೋಗ್ಯಾನ ಅಂತ ಅರ್ಥ. ಅದು ಒಬ್ಬಾಕಿ ಮಗನ ಕರ್ಕೊಂಡ ಈ ಪಿಂಡ ತಗೊಂಡು ಹೋದ್ಲು. ನದಿ ದಂಡಿ ಮೇಲೆ ಪಿಂಡ ಇಟ್ಟರು. ಇಟ್ಟ ತಕ್ಷಣ ಭಾಳ ಹೊತ್ತಾತ್ರಿ, ಕಾಯಿಗೆ ಬರಲೇ ಇಲ್ಲ. ಭಾಳ ಹೊತ್ತಾತು, ಕಾಯಿಗೆ ಬರಲೇ ಇಲ್ಲ. ಸ್ವಲ್ಪ ಹೊತ್ತಿನ ನಂತರ ಒಂದು ಕಾಯಿಗೆ ಬಂತು. ಒಂದು ಕಾಯಿಗೆ ಬಂತು, ಇನ್ನೇನು ತಿಂತೈತೆ ಅನ್ನೋಕ ಹಾರಿ ಹೋಗ್ಬಿಡ್ತು. ಮತ್ತೊಂದು ಕಾಯಿಗೆ ಬಂತು, ಇನ್ನೇನು ತಿಂತೈತೆ ಅನ್ನೋಕ ಹಾರಿ ಹೋಗ್ಬಿಡ್ತು. ಮಗ ಅಂದ, ಯವ್ವ ಅಪ್ಪ ಸತ್ತು ಕೂಡ್ಲೇನು ನಿನಗೆ ಹೆದರಾಕತ್ತಾನ, ನೀ ಅಷ್ಟು ದೂರ ಹೋಗು ಅಂದವ. ಅಂದ ತಕ್ಷಣ ಒಂದು ಕಾಯಿಗೆ ಬಂತು, ಬಂತು ಇನ್ನೇನು ತಿಂತೈತೆ ಅನ್ನೋಕ ಅದನ್ನು ತಿನ್ನಲಿಲ್ಲರಿ, ಬಾಜು ಇದ್ದು ತಿಂದು ಹೋಗ್ಬಿಡ್ತು. ಈಕೆ ಅಂದ್ಲು, ನಿಮ್ಮಪ್ಪ ಯಾವಾಗಾದ್ರೂ ಹಿಂಗೆ ನಾ ಮಾಡಿದ್ದೇನು ಸಿಹಿ ಹತ್ತಿರಕ್ಕಿಲ್ಲ, ಅವ್ರಿಗೆ ಬರೇ ಬಾಜು ಮನೆ ಅಂದ ತಿತ್ತಿದ್ರು ಅಂದ್ಲು. ಎಲ್ಲಿಲ್ಲ ಬಂಧುಗಳೇ ಹಾಸ್ಯ, ಎಲ್ಲ ಕಡೆ ಹಾಸ್ಯವನ್ನು ಕಾಣುತ್ತೇವೆ ನಾವು. ನಿಮ್ಗೆ ಹೇಳ್ತೇನೆ, ಮಣ್ಣಿ ಒಂದು ಕೋಳಿ, ಒಂದು ಮರಿ ಕೋಳಿ ತನ್ನ ತಾಯಿಗೆ ಹೇಳಾಕತ್ತಿತ್ತು. ಏನತ್ತ, ಮಮ್ಮಿ ಮಮ್ಮಿ ಇವ್ರಿಗೆಲ್ಲ ಎಷ್ಟು ಚಂದ ಹೆಸರಿಡ್ತಾರ, ರಿಂಕಿ ಪಿಂಕಿ ಟಿಂಕಿ ಪುಂಕಿ ಅಂಥೇಳಿ, ಮತ್ತು ನಮಗೆ ಯಾಕೆ ನೀ ಹೆಸರಿಡೋದಿಲ್ಲ ಅಂತ ಕೇಳ್ತದ ಕೋಳಿ ಮರಿ. ಅವಾಗ ಕೋಳಿ ಹೇಳ್ತು, ಇಲ್ಲಿ ಪುಟ್ಟ ಅವ್ರಿಗೆ ಹೆಂಗೆ ಹೆಸರಿಡ್ತಾರಲ್ಲ ನಮಗೂ ಇಡ್ತಾರ, ಅವ್ರಿಗೆ ಹುಟ್ಟಿದ ಕೂಡಲೇ ಇಡ್ತಾರ, ನಮಗೆ ಸತ್ತು ಕೂಡಲೇ ಇಡ್ತಾರ. ಚಿಕನ್ ಚಿಲ್ಲಿ, ಚಿಕನ್ ಹಂಡಿ, ಚಿಕನ್ ಮಂಚೂರಿ, ಚಿಕನ್ ಲಾಲಿಪಾಪ, ನಮಗೆ ಸತ್ತು ಕೂಡಲೇ ಇಡ್ತಾರ ಅಂತ. ಹಿಂಗೆ ನಾವೇನು ತಿಳ್ಕೊಂಡಿವಿ ಅಂದ್ರೆ ಬರೇ ಮನುಷ್ಯರಷ್ಟೇ ಮಾತಾಡ್ತೀವಿ ಅಂತ ತಿಳ್ಕೊಂಡಿವ್ರಿ. ಪ್ರಾಣಿ ಪಕ್ಷಿಗಳು ಮಾತಾಡ್ತಾವ. ಮಣ್ಣು ಎರಡು ಬೆಕ್ಕು ಮಾತಾಡಕತ್ತಿದ್ದು, ಒಂದು ಬೆಕ್ಕು ಹಚ್ಚ ಕಡೆ ಕೂತ್ಕೊಂಡು ಹೇಳ್ತಿತ್ತು ಏನಂತ, ಮ್ಯಾವು ಮ್ಯಾವು, ನಾ ಬರಲಿ ನಾ ಬರಲಿ ಅತ್ತಿತ್ತು. ಆಚ ಕಡೆ ಕೂತ್ಕೊಂಡು ಇನ್ನೊಂದು ಬೆಕ್ಕು ಹೇಳ್ತಿತ್ತು, ಬಾ ಬಾ ಅತ್ತಿತ್ತು. ಆಮೇಲೆ ಎರಡು ಕೂಡಿ ಎಲ್ಲಿ ಅದು ದೇವರಿಗೆ ಗೊತ್ತು. ನೋಡ್ರಿ, ಯಾರ್ಯಾರು ಮಕ್ಕಳು ಹೆಂಗೆ ಅಳ್ತಾವ ಅವ್ರು ಹೆಂಗೆ ಮಲಗಿಸ್ತಾರೆ. ವಿಶೇಷವಾಗಿ ನಾವು ಏನು ವೃತ್ತಿಯನ್ನು ಮಾಡ್ತಿರ್ತೀವಿ ಆ ವೃತ್ತಿಯ ಪ್ರಭಾವ ನಮ್ಮ ಮೇಲೆ ಇರ್ತೈತೆ ರೀ, ಆ ವೃತ್ತಿಯ ಪ್ರಭಾವ ನಮ್ಮ ಮೇಲೆ ಇರ್ತೈತೆ. ಈಗ ಮಾಸ್ತರ್ಗಳು ನೋಡ್ಬೇಕು ನೀವು, ಈಗ ಮಾಸ್ತರ್ಗಳು ಮಕ್ಕಳು ಹೆಂಗೆ ಅಳ್ತಿರ್ತಾವ, ಅವ್ರ ದಿನ ಮಾಸ್ತರ್ಗಳಿಗೆ ಆ ಕಲಿಸಿ ರೂಢಿ ಆಗಿರ್ತೈತೆ. ಅವು ಮಕ್ಕಳು ಹಂಗೆ ಅಳ್ತಿರ್ತಾವ ಹೆಂಗೆ, ಹಿಂಗೆ ಅಳ್ತಿರ್ತಾವ. ಈ ಮಾಸ್ತರ್ ಹೆಂಗೆ ಮಲಗಿಸ್ತಾನ ನೋಡ್ರಿ, ಏ ಯಾಕೆ ಅಳಕತ್ತೀಯೋ, ಏನು ಬೇಕು ನಿನಗೆ, ಪಾಟ್ ಬೇಕು, ಪೆನ್ಸಿಲ್ ಬೇಕು, ಇಲ್ಲಿ ನೋಡು ಆ ಅಂದರೆ ಅಳಿಲು, ಆ ಅಂದರೆ ಆಣೆ, ಈ ಅಂದರೆ ಇಲಿ. ಕೊನೆಗೊಂದು ಹಾಡು ಹಾಡು ಮಲಗಿಸ್ಬಿಡ್ತಾನೆ, ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಹಾಡು ಹಾಡು ಮಲಗಿಸ್ಬಿಡ್ತಾನೆ, ಸುಮ್ಮ ಕೊಂಬಿಡ್ತದೆ. ಇನ್ನು ಪೊಲೀಸರ ಮಕ್ಕಳು ಹೆಂಗೆ ಅಳ್ತಾವ ಅವ್ರು ಹೆಂಗೆ ಮಲಗಿಸ್ತಾರೆ ನೋಡ್ಬೇಕ್ರಿ. ಈ ಪೊಲೀಸರ ಮಕ್ಕಳು ನೋಡಿ, ಪೊಲೀಸರು ಸ್ಟ್ರಾಂಗ್ ಇರ್ತಾರೆ. ಅವ್ರ ಡ್ಯೂಟಿ ಹೆಂಗಿರಪ್ಪ ಅಂದ್ರೆ ಬೆಳತನ ಡ್ಯೂಟಿ ಅವ್ರದ್ದು, ಯಾವಾಗ ಡ್ಯೂಟಿ ಮುಗಿತೈತೋ ಹೇಳಕ್ಕೆ ಬರೋದಿಲ್ಲ. ಹೀಗಾಗಿ ಈ ಪೊಲೀಸ್ ಡ್ಯೂಟಿ ಮುಗಿಸಿ ಮನೆಗೆ ಬರ್ತಾನೆ, ಮನೆಗೆ ಬಂದ ತಕ್ಷಣ ಮಗು ಅಳ್ತಿರ್ತೈತಿ, ನೋಡ್ತಾನ್ರಿ ಆ ಪೊಲೀಸ್ ಭಾಷೆ ಎಲ್ಲಿ ಹೋಗ್ತೈತೆ ಅದು. ಹಿಂಗೆ ನೋಡ್ತಾನೆ, ಏ ಯಾಕೆ ಹಾಕತ್ತಿಲ್ಲ ಮಂಗ್ಯಾನ ಮಗನೇ, ವಾತ ಒಳಗೆ ಹಾಕಂದೇನೆ, ಇಲ್ಲೋಡ ಏರೋಪ್ಲೇನ್ ಸುಯಿ ಚಪ್, ಸುಮ್ಮ ಹಾಕೊಂಬಿಡ್ತಿರ್ತದೆ ಎಲ್ಲಿ ಉಸಾಬ್ರಿ ದಂಧೆಗಂತೆ. ಇನ್ನು ಮಿಲ್ಟ್ರಿ ಅವ್ರು ನೋಡ್ಬೇಕ್ರಿ, ಈ ಮಿಲ್ಟ್ರಿ ಅವ್ರು ತಮ್ಮ ಮಕ್ಕಳನ್ನ ಹೆಂಗೆ ಮಲಗಿಸ್ತಾರ. ಈ ಮಿಲ್ಟ್ರಿ ಮಕ್ಕಳು ಸ್ಟ್ರಾಂಗ್ ಇರ್ತಾವ್ರಿ, ಅವ್ರು ಒಯ್ಯ ತಳ್ತಿರ್ತಾವೆ. ಈ ಮಿಲ್ಟ್ರಿ ಅವ್ರನ್ನ ಮಾತಾಡಿಸ್ಬೇಕು ನೀವು, ದೇಶ ಅದೇಶ ಕಾನೂನು ಚೌಕಟ್ಟು ಕ್ಲಾಸ್ ವಿಶ್ರಾಮ್ ಸಾವಧಾನ್ ದೈನ್ಯ ಮುಡಂಗಿ ಬಾಯಿ ಮುಡಂಗಿ ಇದ್ರಾಗ ಇರ್ತಾರ ಅವ್ರು. ಈ ಮಿಲ್ಟ್ರಿ ಅವರು ಮಾತಾಡ್ಸಿರ್ ಸಾಕ್ರಿ, ದೇಶ ಆದೇಶ ಕಾನೂನು ಚೌಕಟ್ಟು ಕ್ಲಾಸ್ ವಿಶ್ರಾಮ್ ಸಾವಧಾನ್ ಇದ್ರಾಗನೇ ಇರ್ತಾರೆ. ಮಣ್ಣೊಬ್ಬ ಮಿಲ್ಟ್ರಿ ಡ್ಯೂಟಿ ಮುಗಿಸಿ ಮನೆಗೆ ಬಂದ, ಮನೆಗೆ ಬಂದ ತಕ್ಷಣ ಮಗು ಒಳಾಕತ್ತಿತ್ತು, ನೋಡಿದ, ನೋಡಿದ ತಕ್ಷಣ ಇವಾಗ ದೇಶ ಪ್ರೇಮ ಹೆಚ್ಚಾಗಿ ಬಿಡುತ್ತೆ. ಹಿಂಗೆ ನೋಡಿದ, ನೋಡಿದವನ ಅಳಬೇಡ ಕಂದ ಅಳಬೇಡ, ಅಳಬೇಡ ಕಂದ ಅಳಬೇಡ, ಅಳಬೇಡ ಕಂದ ಅಳಬೇಡ, ಅಳಬೇಡ ಕಂದ ಅಳಬೇಡ, ಎಲ್ಲರೂ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಯ್ತು ರೀ. ಇನ್ನು ಕೆ ಇ ಬಿ ಅವ್ರು ನೋಡ್ಬೇಕ್ರಿ, ಈ ಕೆ ಇ ಬಿ ಅವ್ರ ಮಕ್ಕಳು ಕರೆಂಟ್ ಶಾಕ್ ಹೊಡ್ದಂಗೆ ಅಳ್ತಿರ್ತಾವೆ. ಈ ಕೆ ಇ ಬಿ ಅವ್ರಿಗೆ ದಿನ ಕಂಬ ಐತಿ ರೂಢಿರಿ, ಹೈಸ 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 ಅಂದ್ರೆ ರೂಢಿ ಇವ್ರಿಗೆ. ಈ ಕೆ ಇ ಬಿ ಅವ್ರು ಡ್ಯೂಟಿ ಮುಗಿಸಿ ಮನೆಗೆ ಬಂದ, ಮನೆಗೆ ಬಂದ ತಕ್ಷಣ ನೋಡಿದ ಮಗು ಒಳಾಕತ್ತಿತ್ತು, ಇವಾಗ ಏಕದಮ್ ನೆನಪಾಗಿಬಿಡುತ್ತೆ. ಅಳೆ ಬೇಡ ಕಂದ ಹೈಸ, ಚಾಕ್ಲೇಟ್ ಬೇಕೋ ಹೈಸ, ಅಳ್ಬೇಡ ಕಂದ ಹೈಸ,
ಇಲ್ಲಿ ಕಂಬ ಎತ್ತೋದೈತ್ರಿ ಅಲ್ಲಿ. ಇನ್ನು ನೋಡ್ಬೇಕ್ರಿ ಈ ಹಾವ ಆಡ್ಸೋರು ತಮ್ಮ ಮಕ್ಕಳನ್ನ ಹೆಂಗೆ ಮಲಗಿಸ್ತಾರೆ. ಈ ಹಾವಾಡಿಗರು ಈ ಹಾವಾಡಿಗರ ಮಕ್ಕಳು ಹೆಂಗೆ ಅಳ್ತಿರ್ತಾವ ಅಂದ್ರೆ ಪುಂಗಿ ನಾದ್ನಾಗ ಅಳ್ತಿರ್ತಾವ. ಹೆಂಗೆ ಹಿಂಗೆ ಅಳ್ತಿರ್ತಾವ್ರಿ ಇವು ಹಾವ ಆಡ್ಸೋ ನೋಡ್ಬೇಕ್ರಿ. ಹಾವ ಆಡ್ಸೋ ಮಗ ಅಳಾಕತ್ತಿತ್ತು ನೋಡಿದ ನೋಡಿದ ತಕ್ಷಣ ಇವಾಗ ನೆನಪಾಗಿಬಿಡ್ತು. ಬಾಬಾ ಯಾಕೆ ಅಳ್ತಾನ್ ಬಾಬಾ ಹಸಿದ್ ಅಳ್ತಾನ ಯಾರಿಗೆ ಗೊತ್ತಾ ಇಲ್ಲ ನೋಡ್ರಿ. ಇದು ಯಾ ಬಾಬಾ 500 ಕೊಡ್ತಾನ ಬಾಬಾ ಊಟ ಮಾಡ್ತಾನ. ಯಾ ಬಾಬಾ 1000 ಕೊಡ್ತಾನ ಬಾಬಾ ಅಂಡಾ ತಿಂತಾನ. ಯಾ ಬಾಬಾ 2000 ಕೊಡ್ತಾನ ಬಾಬಾ ನಿದ್ದೆ ಮಾಡ್ತಾನ. 2000 ಕೊಟ್ರೆ ಬಾಬಾ ನಿದ್ದೆ ಮಾಡದೆ ಇರ್ತಾನ್ರ. ಯುಗಾದಿ ಹಾಸ್ಯೋತ್ಸವ ವಿಶೇಷ ಕಾರ್ಯಕ್ರಮ ಮುಂದುವರಿಯಿತು. ಪುಟ್ಟದೊಂದು ಬ್ರೇಕ್ ನ ನಂತರ. ನೀವೆಲ್ಲ ಹೇಳಿದ್ರು ಪ್ರೀತಿಯ ಪಾರಿವಾಳ ಇಷ್ಟ ಅಂತ ಬಿಡ್ರಿ ಬಿಟ್ಟು ಬಿಡ್ತಾರ ಅಂದ್ರು. ನಾನು ಮುಂದೆ ಹೋದೆ, ಒಬ್ಬ ಪೊಲೀಸ್ ಕೈ ಮಾಡಿದ. ಕೈ ಮಾಡಿದ ತಕ್ಷಣ ಹೇಳಿದೆ ಪ್ರೀತಿಯ ಪಾರಿವಾಳ ಅಂದೆ. ಅಂದ ತಕ್ಷಣ ನಾವು ಏನು ಹೇಳ್ಬೇಕ್ರಿ? ಹಾರಿ ಹೋಗೋ ಗೆಳೆಯ ಅಂದ್ರೆ ಹಿಂದೆ ಮುಟ್ಟೈತಿ ನೀ ನಡಿ ಅಂತ ಅಂತ. ಮಹದೇವ ಸತ್ತಿಗೇರಿ ನಿಮ್ಗಾಗಿ ಒಬ್ಬಟ್ಟಿನಂತ ಮತ್ತೊಂದಿಷ್ಟು ಸ್ಪೆಷಲ್ ಜೋಕ್ಸ್ ಹೇಳ್ತಾರೆ, ಕೇಳಿ ಆನಂದಿಸಿ. ಬಂಧುಗಳೇ, ನಾನು ಶಿಕ್ಷಕ. ಈಗ ಯಾಕೆ ಹೇಳಿ ಅಂದ್ರೆ ವೃತ್ತಿಯ ಆಧಾರದ ಮೇಲೆ ನಮ್ಮ ಮಾತುಗಳಿರ್ತವ್ರಿ. ನಾವು ಯಾವ ವೃತ್ತಿ ಮಾಡ್ತಿರ್ತೀವಿ ಅದರ ಭಾಷೆ ನಮ್ಮ ಬರ್ತಿರ್ತೈತೆ ಮೇಲಿನ ಮೇಲೆ. ಇಬ್ಬರು ಗಂಡ ಅಂತ ಇದ್ರಿ, ಇಬ್ಬರು ಆಟೋಮೊಬೈಲ್ ಇಂಜಿನಿಯರ್. ದಯವಿಟ್ಟು ತಪ್ಪು ಭಾವಿಸಬಾರ್ದು. ಇಬ್ಬರು ಗಂಡ ಅಂತ ಇದ್ರು, ಇಬ್ಬರು ಆಟೋಮೊಬೈಲ್ ಇಂಜಿನಿಯರ್. ಅವರು ಅವ್ರು ಏನೇ ಮಾತಾಡಿದ್ರು ಕೂಡ ಆಟೋಮೊಬೈಲಿಗಾಗೆ ಮಾತಾಡ್ತಿದ್ರು. ಏನೇ ಮಾತಾಡಿದ್ರು ಕೂಡ ಆಟೋಮೊಬೈಲಿಗಾಗೆ ಮಾತಾಡ್ತಿದ್ರು. ಅವ್ರಿಗೊಂದು ಮಗು ಆತ್ರಿ. ಮಗು ಆದ ತಕ್ಷಣ ಹೆಂಡತಿ ಗಂಡಗೆ ಮೆಸೇಜ್ ಮಾಡಿದ್ಲು. ಹೆಂಡತಿ ಗಂಡಗೆ ಮೆಸೇಜ್ ಮಾಡಿದ್ಲು ಏನಂತ? ಯುವರ್ ನ್ಯೂ ವೆಹಿಕಲ್ ಈಸ್ ಲಾಂಚ್ಡ್. ನೋಡ್ರಿ, ಆಟೋಮೊಬೈಲಿಗಾಗಿತ್ತು ಭಾಷೆ. ಯುವರ್ ನ್ಯೂ ವೆಹಿಕಲ್ ಈಸ್ ಲಾಂಚ್ಡ್ ಅಂತೇಳಿ ಮೆಸೇಜ್ ಮಾಡಿದ್ಲು. ಗಂಡು ಹೊಳ್ಳಿ ಮೆಸೇಜ್ ಮಾಡಿದ ಏನಂತ? ವಿತ್ ಗೇರೋ ಏನು ವಿದೌಟ್ ಗೇರೋ? ಗಂಡು ಹೆಣ್ಣು ಅನ್ಲಿಲ್ಲವ, ವಿತ್ ಗೇರೋ ಏನು ವಿದೌಟ್ ಗೇರೋ ಅಂದ. ನೋಡ್ರಿ, ಅವರವರ ವೃತ್ತಿಯ ಮೇಲೆ ಅವರವರ ಭಾಷೆ ಅವಲಂಬಿತವಾಗಿರ್ತೈತೆ. ಬಂಧುಗಳೇ, ಪೊಲೀಸರಿಗೆ ನಮಗೆ ಒಂದೇ ವ್ಯತ್ಯಾಸ ರೀ. ನಾನು ಶಿಕ್ಷಕ, ಪೊಲೀಸರಿಗೆ ಶಿಕ್ಷಕರಿಗೆ ಒಂದೇ ವ್ಯತ್ಯಾಸ ಏನಪ್ಪ ಅಂದ್ರೆ, ಪೊಲೀಸರು ತಪ್ಪು ಮಾಡಿದವ್ರನ್ನ ಒಳಗೆ ಹಾಕ್ತಾರೆ, ನಾವು ತಪ್ಪು ಮಾಡಿದವ್ರನ್ನ ಹೊರಗೆ ಹಾಕ್ತೀವಿ. ಇಷ್ಟೇ ವ್ಯತ್ಯಾಸ ರೀ. ನಿಮಗೆ ಹೇಳ್ತೀನಿ, ಪೊಲೀಸರು ಕೊಡವಾಡ ಭಾಳ ಚಂದ ಇರ್ತಾವ್ರಿ. ಮೊನ್ನೆ 3 ಮಂದಿ ಹೊಂಟಿದ್ದೀವಿ ನಾವು ಧಾರವಾಡಕ್ಕೊಂದು ಕಾರ್ಯಕ್ರಮಕ್ಕೆ. ಗಂಗಾವತಿ ಪ್ರಾಣೇಶ್ ಅವರು ಬಂದಿದ್ದರು. ಪ್ರಾಣೇಶ್ ಅವರು, ನಾನು, ಬಸವರಾಜ್ ಮಾಮಣಿ 3 ಮಂದಿ ಕೂತ್ಕೊಂಡು ಬೈಕ್ ಮೇಲೆ ಹೊಂಟಿದ್ದೀವಿ 3 ಮಂದಿ. ಒಬ್ಬ ಟ್ರಾಫಿಕ್ ಪೊಲೀಸ್ ಕೈ ಮಾಡಿದ. ಕೈ ಮಾಡಿದ ತಕ್ಷಣ ತರಿಬಿದೆ ಲೈಸೆನ್ಸ್ ಅಂದ. ಇಲ್ಲಂದೆ. ಹೆಲ್ಮೆಟು ಇಲ್ಲ, ಡಾಕ್ಯುಮೆಂಟ್ಸು ಇಲ್ಲ, 1000 ರೂಪಾಯಿ ದಂಡಕತೆ ಅಂದ. 1000 ರೂಪಾಯಿ ದಂಡಕತೆ ಅಂದ. ಸಾಹೇಬ್ರ, ನನ್ನ ಕಡೆ ದುಡ್ಡು ಇಲ್ಲರಿ ಅಂದ. ಸಾಹೇಬ್ರ, ನನ್ನ ಕಡೆ ರೊಕ್ಕ ಇಲ್ಲರಿ ಅಂದೆ. ಇಲ್ಲ, ನಾವು ಹಂಗೆ ಬಿಡಂಗಿಲ್ಲ ಅಂದ. ಅಂದ ತಕ್ಷಣ ಏನು ಮಾಡ್ಬೇಕಂತೇಳಿ ಕಿಸೆದ ಕೈ ಹಾಕಿದೆ. 200 ರೂಪಾಯಿ ಸಿಕ್ತು. 200 ರೂಪಾಯಿ ಕೊಟ್ಟೆ. ಕೊಟ್ಟ ಮುಂದೆ ಹೊಂಟಿದ್ದೆ. ನನಗೊಂದು ಸಮಸ್ಯೆ ಕಾಡ್ತು. ಇರೋದನ್ನ 200, ಇನ್ನು ಮುಂದೆ ಯಾರು ಹಿಡಿದ್ರೆ ಹೆಂಗೆ? ಮುಂದೆ ಹೋದೆ, ಮತ್ತೆ ಹೊಳಿಸ್ಕೊಂಡ್ಬಂದೆ. ಹೊಳಿಸ್ಕೊಂಡು ಬಂದ ಸಾಹೇಬ್ರ, ಇರೋದನ್ನ ನನ್ನತ್ತಿಗೆ 200 ಇತ್ತು, ಮತ್ತೆ ಈಗ ನಾನು ನೀವು ಹಿಡಿದಿರಿ, ನಿಮಗೆ ಕೊಟ್ಟೇನೆ. ಇನ್ನು ಮುಂದೆ ಯಾರು ಹಿಡಿದ್ರೆ ಹೆಂಗೆ? ಅವಾಗ ಹೇಳಿದೆ, ನಿಮ್ಮನ್ನ ಯಾರೂ ಮುಂದೆ ಹಿಡಿಯೋಕೆ ಸಾಧ್ಯನೇ ಇಲ್ಲ ಅಂದರು. ಯಾಕೆ ಅಂದೆ? ನಮ್ಮದೊಂದು ಕೊಡವರ್ಡ್ ಐತಿ, ಅದನ್ನು ಹೇಳಿಬಿಡ್ರಿ. ಏನು ನಿಮಗೆ ಕೊಡವರ್ಡು? ಪ್ರೀತಿಯ ಪಾರಿವಾಳ ಇಷ್ಟ ಅಂದ್ಬಿಡ್ರಿ, ಅವ್ರು ನಿಮ್ಮನ್ನು ಬಿಟ್ಟು ಬಿಡ್ತಾರೆ. ಈ ಭಾರಿ ಖುಷಿ ಅನ್ನಿಸ್ತು ನನಗಿದು. ಇಷ್ಟರೇ ಅಂದೆ. ಹೌದು, ನೀವೆಲ್ಲ ಹಿಡಿದ್ರು ಪ್ರೀತಿಯ ಪಾರಿವಾಳ ಇಷ್ಟ ಅಂದ್ಬಿಡ್ರಿ, ಬಿಟ್ಟು ಬಿಡ್ತಾರ ಅಂದರು. ನಾನು ಮುಂದೆ ಹೋದೆ, ಒಬ್ಬ ಪೊಲೀಸ್ ಕೈ ಮಾಡಿದ. ಕೈ ಮಾಡಿದ ತಕ್ಷಣ ನಾ ಹೇಳಿದೆ ಪ್ರೀತಿಯ ಪಾರಿವಾಳ ಅಂದೆ. ಅಂದ ತಕ್ಷಣ ನಾವು ಏನು ಹೇಳ್ಬೇಕ್ರಿ? ಹಾರಿ ಹೋಗೋ ಗೆಳೆಯ ಅಂದ್ರೆ ಹಿಂದೆ ಮುಟ್ಟೈತಿ ನೀ ನಡಿ ಅಂತ ಅಂತ. ನಿಮಗೆ ಹೇಳ್ತೇನೆ ರೀ, ಎಲ್ಲಿ ಪೊಲೀಸರು ಇರ್ತಾರೆ ಅಲ್ಲೇ ಹೋಗವ ನೋಡು, ಡ್ರತ್ ಹೋಗವ ಅಲ್ಲೇ ತರ್ಬೋದ್ರಿ, ಅಲ್ಲೇ ತರ್ಬವ. ಅವ್ರ ಪ್ರೀತಿಯ ಪಾರಿ ಅವ್ರ ಕೈ ಮಾಡಿದ ತಕ್ಷಣ ಪ್ರೀತಿಯ ಪಾರಿವಾಳ ಇಷ್ಟ ನೋಡೋಣ. ಅವ್ರ ಹಾರಿ ಹೋಗೋ ಗೆಳೆಯ ಒಂದು ದಿವಸ ಫುಲ್ ಹಾರಾಡ್ತೀರಿ ನಮ್ಮ ಪಾರಿವಾಳ.
ಒಂದು ದಿನ ಫುಲ್ ಹರಡ್ತು ಮರದಿವಸ ಮತ್ತೊಂದು ಕಡೆ ಹೋಗಬೇಕಾಗಿತ್ತು ಪ್ರಾಣೇಶ್ ಅವ್ರು ಹೇಳಿದರು ಬ್ಯಾಡ ಸತ್ತಿಗಿರಿ ನಿನ್ನಕ್ಕೆ ಪಾರಿವಾಳ ಹರಡೈತಿ ಇವತ್ತು ಬ್ಯಾಡ ಇಲ್ಲ ಇವತ್ತು ಹರಾಡ್ಸುದ ಅಂದ ನಾನು ಇವತ್ತು ಪಾರಿವಾಳ ಹರಾಡ್ಸುದ ಅಂದೆ ಹೊಂಟಿವ್ರಿ ಒಬ್ಬ ಟ್ರಾಫಿಕ್ ಪೊಲೀಸ್ ಕೈ ಮಾಡಿದ ಕೈ ಮಾಡಿದ ತಕ್ಷಣ ನಮಗೆ ನಿನ್ನೆ ಗುಂಗ್ನಾಗೆ ಇದ್ದು ನಾವಿನ್ನ ಕೈ ಮಾಡಿದ ತಕ್ಷಣ ಪ್ರೀತಿಯ ಪಾರಿವಾಳ ಅಂದೆ ಪೊಲೀಸ್ ಏನು ಅನ್ಬೇಕ್ರಿ ಸೈಡ್ ಹಚ್ಚು ಗೆಳೆಯ ಯಾಕೆ ಒಂದ್ ನಾನು ನಿನ್ನೆ ನಮ್ಮ ಕೊಡವಾಡ ಪಾರಿವಾಳ ಇತ್ತು ಇವತ್ತು ಕಾಗೈತಿ ಕಾಕ ಅನ್ಕೋತ ಇಲ್ಲೇ ಬೀಳ್ಬೇಕು ನೀನು ಅಂದ್ರು ಭಾಳ ಮಜಾ ಇರ್ತಾವ ಬಂಧುಗಳೇ ಹಾಸ್ಯ ನಿಮ್ಗೆ ಹೇಳ್ತೀನಿ ಈ ಕುಡ್ದಾಗ ಹಾಸ್ಯ ಭಾಳ ಚಂದ ಇರ್ತಾವ ಕುಡ್ದಾಗ ನೋಡ್ಬೇಕು ನೀವು ಮೊನ್ನೆ ಮೂರು ಮಂದಿ ಫುಲ್ ಟೈಟ್ನಾಗ ಬೈಕ್ ಮೇಲೆ ಹೊಂಟಾರ್ರಿ ಮೂರು ಮಂದಿ ಫುಲ್ ಟೈಟ್ ಬೈಕ್ ಮೇಲೆ ಹೊಂಟಾರ ಬೈಕ್ ಮೇಲೆ ಹೊಂಟಾರ ಹೇಳ್ತೀನಿ ನಿಮಗೆ ಒಬ್ಬ ಪೊಲೀಸ್ ಕೈ ಮಾಡಿದ್ರಿ ಮೂರು ಮಂದಿ ಫುಲ್ ಟೈಟ್ ಇದ್ರು ಇವ್ರು ಬೈಕ್ ಮೇಲೆ ಹೊಂಟಾರ ಪೊಲೀಸ್ ಕೈ ಮಾಡಿದ ಒಬ್ಬ ಏನು ಅನ್ಬೇಕ್ರಿ ಅಲೋ ನಾವು ಮೂರು ಮಂದಿ ಇದ್ದೀವಿ ನೀ ಎಲ್ಲಿ ಕುಂದಿರ್ತಿ ಅಂದ ಮುಂದೆ ಹೋಗ್ಬಿಡ್ಬೇಕ ಅವ್ರು ನೋಡ್ರಿ ಒಬ್ಬ ಕುಡಿದು ಒದಿರಾಡಕತ್ತಿದ್ದ ಕುಡಿದು ಬಸ್ ಸ್ಟ್ಯಾಂಡ್ದಾಗ ಒದಿರಾಡಕತ್ತಿದ್ದ ನಾವು ಹೇಳಿದೆ ಲೇ ಯಾಕೆ ಒದಿರಾಡ್ತಿಲೇ ಕುಡಿದು ಯಾಕೆ ಒದಿರಾಡ್ತಿ ಯಾರು ಕುಡಿಯೋಂಗಿಲ್ಲ ಎಲ್ಲರೂ ಕುಡಿತಾರ ನಾನು ಕುಡಿತೇನೆ ಆದರೆ ಕುಡಿದ್ನೆ ಅಂದ್ರೆ ಒಂದು ನಿಮಿಷ ನಾ ಮಕ್ಕೊಂಬಿಡ್ತೇನೆ ಎಂದೆ ಆವಾಗ ಅಂದ ಸರಿ ನೀವು ಹೇಳಿದ್ ಬರೋಬ್ಬರ ಸರ ನಾನು ಕುಡಿದ್ನೆ ಅಂದ್ರೆ ಒಂದು ನಿಮಿಷನಾಗ ಮಕ್ಕೋತೇನೆ ಸರ ಆದ್ರೆ ಹಾಸಿಗೆ ಹುಡುಕಾಡಕ್ಕೆ ಒಂದು ತಾಸು ಬೇಕ್ರಿ ಅಂದವ ಮಣ್ಣು ಫುಲ್ ಟೈಟ್ನಾಗ ಒಬ್ಬ ಬಂದ ಬಂದವನು ಸರ್ ನಮಸ್ಕಾರ ಅಂದ ನಮಸ್ಕಾರಪ್ಪ ಅಂದ ಸರ್ ಮಣ್ಣೆ ನಿಮ್ದು ಎಲ್ಲ ನೋಡಿನ್ರಿ ಅಂದ ಎಲ್ಲ ಏನು ನೋಡಿದ್ವು ಅಂದೆ ಸರ್ ನಿಮ್ಮ ಕಾರ್ಯಕ್ರಮ ಎಲ್ಲ ನೋಡಿನ್ರಿ ಅಂದ ಮತ್ತು ಹಿಂಗೆ ಹೇಳು ಮರೆ ಅಂದೆ ನಾನು ಈ ನೋಡ್ರಿ ವಿಶೇಷವಾಗಿ ಈ ಹೆಣವಯ್ಯವರು ಹೆಣವಯ್ಯವರು ಕುಡಿದೇ ಒಂದು ಸ್ವಲ್ಪ ಹಾಕಿರ್ತಾರೆ ಔಷಧ ಮಣ್ಣೆ ಒಂದು ಹೆಣವಯ್ಯಾಕತ್ತಿದ್ರು ಹೆಂಗೆ ರಾಮ್ ನಾಮ್ ಸತ್ಯ ಹೇ ರಾಮ್ ನಾಮ್ ಸತ್ಯ ಹೇ ಹಿಂಗೆ ಒಯ್ಯಾಕತ್ತಿದ್ರು ಒಯ್ಯು ಮುಂದೆ ಎದುರುಗಡೆ ಒಬ್ಬ ಬೈಕ್ ಮೇಲೆ ಟ್ರ ತಿಳಿ ಬಂದ ಬಂದವನು ಅವ್ರಿಗೆ ಹಾಸಿಬಿಟ್ಟ ಅವನು ಫುಲ್ ಟೈಟ ರೀ ಅವನು ಫುಲ್ ಟೈಟ ಅವ್ರಿಗೆ ಹಾಸಿದ ಅವ್ರನ್ನ ಅದು ಕೆಳಗೆ ಬಿತ್ತು ನಾಲ್ಕು ಮಂದಿ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಹೋಗಿಬಿಟ್ರು ಹೋದ ತಕ್ಷಣ ಒಬ್ಬ ಎದ್ದ ಎದ್ದವನಂದ ಏ ಹೆಂಗೆ ಹಾಸಿದ್ಯೋ ಮಗನ ಅಂದ ಇನ್ನೊಬ್ಬ ಅಂದ ಏ ಕಣ್ಣಾಗಣ್ಣ ಎಮ್ಮಿಗೊಂಡು ಮಕ್ಕೊಂಡವನ ಮಗನ ಅಂದ ಇವು ಗಾಡಿ ಎಬ್ಬಿಸಿ ಇವು ಎದ್ದು ಬಂದ್ರಿ ಎದ್ದು ಬಂದವನು ಇವು ಕೇಳಿದ ಏ ನಿಮಗೇನಾಗಿತ್ತು ಮಕ್ಕಳು ಅಲ್ಲ ಕೆಳಗೆ ಬಿದ್ದವ ಒಂದು ಮಾತು ಮಾತಾಡಕ್ಕೆ ತಯಾರಿಲ್ಲ ಕೆಳಗೆ ಬಿದ್ದು ಹೆಣ ಮಾತಾಡ್ಬೇಕ್ರಿ ಇವ್ರಿಗೆ ಹಾಂ ನಿಮ್ಗೆ ಹೇಳ್ತೇನೆ ಬಂಧುಗಳೇ ಹಾಸ್ಯ ಎಲ್ಲ ಕಡೆ ಸಿಗ್ತಾವ್ರಿ ಇಲ್ಲೇ ಮಣ್ಣಿ ಕೆ ಸಿ ಡಿ ಮುಂದೆ ಒಬ್ಬ ಹುಡುಗಿ ಬಿಳಿ ಸೀರೆ ಉಟ್ಕೊಂಡು ಬಿಳಿ ಜಂಪರು ಎಲ್ಲ ವೈಟ್ ಆ್ಯಂಡ್ ವೈಟ್ ಕೆಂಪು ಬಿಂದಿ ಇಟ್ಕೊಂಡು ಬಂದ್ಲು ಕೆಂಪು ಬಿಂದಿ ಇಟ್ಕೊಂಡು ಬಂದ್ಲು ಬಂದ ತಕ್ಷಣ ಒಬ್ಬ ಹುಡುಗ ನೋಡಿದವನು ಹೇಳಿದ ಸಫೇದ್ ಸಾಡಿ ಪರ್ ಲಾಲ್ ಬಿಂದಿ ಲಗಾಯ್ತು ತುಮ್ ಅಂಬುಲೆನ್ಸ್ ದಿಕ್ತಿ ಹೋ ಸಫೇದ್ ಸಾಡಿ ಪರ್ ಲಾಲ್ ಬಿಂದಿ ಲಗಾಯ್ತು ತುಮ್ ಅಂಬುಲೆನ್ಸ್ ದಿಕ್ತಿ ಹೋ ಅಂಬುಲೆನ್ಸ್ ತೋ ಘಾಯಲ್ ಕೋಲಿ ಜಾತಾ ಹೇ ತುಮ್ ಘಾಯಲ್ ಕರ್ಕೆ ಜಾತಿ ಹೋ ಹಾಂ ನೋಡ್ರಿ ಇವತ್ತಿನ ಹುಡುಗರು ಹೆಂಗಂದ್ರೆ ಒಂದು ಹುಡುಗಿ ಹೊಂಟಿತ್ತು ಮುಂದೆ ಮುಂದೆ ಒಬ್ಬ ಹುಡುಗ ಕಾಡಿಸ್ಕೋತ ಹಿಂದಿಂದ ಹೊಂಟಿದ್ದ ಒಬ್ಬ ಹುಡುಗ ಕಾಡಿಸ್ಕೋತ ಹಿಂದಿಂದ ಹೊಂಟಿದ್ದ ಹೊಂಟಾಗ ಆ ಹುಡುಗಿ ಭಾಳ ಸೆಣೆ ಇತ್ತು ಆ ಹುಡುಗಿ ಭಾಳ ಸೆಣೆ ಇತ್ತು ಆ ಹುಡುಗಿ ಹೇಳಿದ್ಲು ಆ ಹುಡುಗಿಗೆ ನಾ ಛೇಡ್ ಲಡ್ಕಿಕೋ ಪಾಪ್ ಹೋಗ ನಾ ಛೇಡ್ ಲಡ್ಕಿಕೋ ಪಾಪ್ ಹೋಗ ಕಲ್ ತೂಬಿ ಕಿಸಿ ಲಡ್ಕಿ ಕಾ ಬಾಪ್ ಹೋಗ ಆದ್ರ ಮುಂದೈತ ನಾವತ್ತ ಹುಡುಗ ವಾಪಸ್ ಅಂದ ಭಗವಾನ್ ಕರೆ ತೇರಾ ಕಹನಾ ಸಚ್ಚಾ ಹೋ ಭಗವಾನ್ ಕರೆ ತೇರಾ ಕಹನಾ ಸಚ್ಚಾ ಹೋ ಮುಜೆ ಬಾಪ್ ಕಹೆ ಓ ತೇರಾ ಬಚ್ಚಾ ಹೋ ಬಂಧುಗಳೇ ಇವತ್ತಿನ ಶುಭ ಸಂದರ್ಭದಲ್ಲಿ ನಮ್ಮನ್ನು ಇಲ್ಲಿ ಕರೆಸಿ ಈ ಕಾರ್ಯಕ್ರಮ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ TV9 ಎಲ್ಲ ಕಾರ್ಯಕರ್ತರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಸ್ಮಾಲ್ ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ನೋಡಿದ್ರೆ ನಮ್ಮ ಸದಾನಂದ ಗೌಡರು ಗೆದ್ದಾಗ ನೋಗ್ತಾರೆ ಬಿದ್ದಾಗ ನೋಗ್ತಾರೆ ಅದಕ್ಕೆ ಅವ್ರನ್ನ ಸತ್ತವ್ರ ಮನೆ ಕರೆಯಂಗಿಲ್ಲರಿ ನಾ ಕೂತ ಬರ್ತಾರೆ. ಈಗ ಸತ್ರೆ ಭಾಳ ಚಲೋ ಆಯ್ತು ಭಾಳ ಚಲೋ ಆಯ್ತು. ಇಂಥ ನಗೆ ಹಬ್ಬಕ್ಕೆ ದೇವೇಗೌಡನ ಕರೆಯಂಗಿಲ್ಲರಿ ಯಾಕವ್ರು ಹಂಗೆ ಕೂತ್ ಬಿಡ್ರಿ ಯಾಕವ್ರ ನಗಂಗಿಲ್ಲ. ಈಶ್ವರದ
ಕನ್ನಡದ ಹಾಸ್ಯ ಕಲಾವಿದ ಅಜಯ್ ಸಾರಾಪುರಿ ಅವರು ಯುಗಾದಿ ಪಾಲಿಟಿಕ್ಸ್ ಅನ್ನು ಕಾನ್ಸೆಪ್ಟ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದ ಕತೆ ಹೇಳ್ತಾರೆ ಕೇಳಿ ಜಸ್ಟ್ ಎಂಜಾಯ್ ಮಾಡಿ ಇಲ್ಲಿ ಬಂದಿರತಕ್ಕಂತ ಎಲ್ಲ ಹಾಸ್ಯ ಕಲಾ ಅಭಿಮಾನಿಗಳಿಗೆ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರದ ಅಜಯ್ ಸಾರಾಪುರಿ ಮಾಡುವ ನಮಸ್ಕಾರ 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 ನಿಜವಾಗ್ಲೂ ಬಹಳ ಚಂದ ಚಪ್ಪಾಳೆ ಬಾರಿಸ್ತಾ ಇದ್ರಿ ಬಹಳ ಚಂದ ನಗ್ತಾ ಇದ್ರಿ ಯಾಕೆಂದ್ರೆ ಒಂದು ಸೆಕೆಂಡದ ನಗು ಒಂದು ನಿಮಿಷದ ಆಯುಷ್ಯನ ಹೆಚ್ಚು ಮಾಡ್ತೈತಂತ ನೋಡಿದ್ರೆ ಅವಾಗಿನಿಂದ ನಮ್ಮ ಅಜ್ಜಿಯವ್ರು ಹೆಚ್ಚು ಚಂದ ಆಗ್ತಾ ಇದ್ರು ಅಂದರೆ ಅಬಾಬಾಬಾಬಾ ಪ್ರತಿಯೊಂದು ಶಬ್ದನ ಅವನು ಗ್ರಹಿಕೆಯನ್ನು ಮಾಡ್ಕೋತಾ ಇದ್ದಾರೆ ಎಷ್ಟು ಆ್ಯಕ್ಚುಲಿ ಹಿಂಗೆ ನಗಬೇಕು ಪ್ರತಿಯೊಂದು ಶಬ್ದಕ್ಕೆ ನಗಬೇಕು ಯಾಕೆಂದರೆ ಇವತ್ತು ನಗಲಿಕ್ಕೆ ಬಂದಿದ್ದೀವಿ ಮುಖ ಗಂಟಕ್ಕೊಂದು ಕೂತ್ಕೋಬಾರ್ದು ಯಾಕೆಂದರೆ ಮಂದೆ ಈ ನಮ್ಮ ಅಜ್ಜಿಯವ್ರು ಹೆಂಗಿರ್ತಾರಂದರೆ ಮೊನ್ನೆ ಯಮುನೂರದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾಯಿದ್ರಲ್ಲ ನಿಮಗೆಲ್ಲರಿಗೂ ಗೊತ್ತಿದೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾಯಿದ್ರು ಮನೆ ಹೊಕ್ಕಕ್ಕೆ ಲಾಠಿ ಚಾರ್ಜ್ ಮಾಡ್ತಾಯಿದ್ದಾರೆ ಅಂಥ ಸಮಯದಲ್ಲಿ ಇಂಥವ್ರು ಅವ್ರ ಅಜ್ಜಿ ದಣ್ 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 ಓಡಕ್ಕೆ ಶುರು ಮಾಡಿದರು ಪೊಲೀಸರೆಲ್ಲ ಬಡಿಯೋದು ಬಿಟ್ಟು ಆ ಮುದುಕಿನ ಕೇಳಿದ್ರು ಏ ಅಜ್ಜಿ ಯಾಕೆ ಕೊಡೋದೆ ಅಂದರು ನಮ್ಮ ಮನ್ಯಾಗ ಬಂಗಾರ ಹತ್ತೈತಿ ನಮ್ಮ ಮನ್ಯಾಗ ಬಂಗಾರ ಹತ್ತೈತಿ ಅಂದರು ಪೊಲೀಸರು ಬಡಿಯೋದು ಬಿಟ್ಟು ಮುದುಕಿ ಬೆನ್ನೈತ್ರು ಯಾಕೆ ಬಂಗಾರ ಸಮದ ಅಜ್ಜಿ ಇದಕ್ಕೆ ನನ್ನ ಬಡಿಯಾಕೆ ಬೆನ್ನೈತ್ರು ಸಿಕ್ಕಾಪಟ್ಟೆ ಅಂಜಿ ಹೆದರು ಓಡಕ್ಕೆ ಶುರು ಮಾಡಿ ಏ ಅಜ್ಜಿ ಹೆಚ್ಚು ಓಡೋದವ್ರು ಓಡ್ರು ಓಡ್ರಂತ ಪೊಲೀಸರು ಬೆನ್ನೈತ್ರು ಕೊನೆಗೆ ಅಜ್ಜಿ ಓಡ್ತಾ ಓಡ್ತಾ ಹೋಗಿ ಮನೆಯಾಗೆ ಚಾಪಿ ಮೇಲೆ ಕೂತು ಬಿಟ್ರು ಪೊಲೀಸರೆಲ್ಲ ಬಂದರು ಏಯ್ ಮುದುಕಿ ಎಲ್ಲಿದೆ ಬಂಗಾರ ಅಂದರು ನೋಡಿ ಇಲ್ಲಿ ಟಿವ್ಯಾಗ ಹತ್ತೈತಿ ಧಾರಾವಾಹಿ ಆಕೆ ಬಂಗಾರ ಧಾರಾವಾಹಿ ನೋಡಕ್ಕೆ ಹೊಂಟಾಳ ಈ ಪೊಲೀಸರು ರಿಯಲಿ ಬಂಗಾರ ಸಿಗ್ತೈತಿ ಇವರು ಬೆನ್ ಹೈತಿದಾರೆ ಬಡಿಯೋದು ಬಿಟ್ಟು ಬೆನ್ ಹೈತಿದಾರೆ ಅದು ನಿಜವಾಗ್ಲು ಹೇಳ್ತೀನಿ ರೀ ಎಷ್ಟು ಚಂದ ನಗದಿರಲ್ಲ ಇವತ್ತು ನಿಜವಾಗ್ಲು ನೀವು ನಗೋರೆಲ್ಲ ನರೇಂದ್ರ ಮೋದಿ ಗುಂಪಿಗೆ ಸೇರಿದವರು ನಗದೇ ಇದ್ದವರು ಏನನ್ನು ನಾವು ಹಾಸ್ಯ ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಸುಮ್ಮನೆ ಅಲ್ಲೆಲ್ಲ ಯಾರು ನಿದ್ದೆ ಮಾಡ್ತಾ ಇದ್ರೆ ನಮ್ಮ ಸಿದ್ದರಾಮಯ್ಯ ಗುಂಪಿಗೆ ಸೇರಿದವರು ನಗುವಾಗ ನಗುವಾಗ ಸ್ವಲ್ಪ ಸ್ವಲ್ಪ ಕೆಮ್ಮ ಬಂದರೆ ನಮ್ಮ ಅರವಿಂದ್ ಕೇಜ್ರಿವಾಲ್ ಗುಂಪಿಗೆ ಸೇರಿದವರು ನಾವು ಹಾಸ್ಯ ಹೇಳಿದ ನಂತರ ನೀವೆಲ್ಲರೂ ನಕ್ಕ ಸುಮ್ಮನೆ ಇರ್ತೀರಿ ಆವಾಗ ಆವಾಗ ಯಾರೋ ಸುಮ್ಮನೆ ಸುಮ್ಮನೆ ನಗ್ತಾರಲ್ಲ ಅವರೆಲ್ಲ ಸದಾನಂದ ಗೌಡರು ಗುಂಪಿಗೆ ಸೇರಿದವರು ಯಾಕೆ ಅವರು ಸುಮ್ಮನೆ ಸುಮ್ಮನಾರು ನಗ್ತಿರ್ತಾರೆ ಅವರು ಅದಕ್ಕೆ ಕಡಿಮೆ ತಿಂದಷ್ಟು ದೇಹಕ್ಕೂ ಒಳ್ಳೆಯದು ದೇಶಕ್ಕೂ ಒಳ್ಳೆಯದು ಕಡಿಮೆ ಕೋಪಗೊಂಡಷ್ಟು ಹೃದಯಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಅದಕ್ಕೆ ಹೆಚ್ಚೆಚ್ಚು ನಗುವಷ್ಟು ಹೃದಯಕ್ಕೆ ಆರೋಗ್ಯಕ್ಕೆ ಸಂಸಾರಕ್ಕೆ ಸೌಂದರ್ಯಕ್ಕೆ ಎಲ್ಲದಕ್ಕೂ ಒಳ್ಳೆಯದು ಅಷ್ಟೇ ಏಕೆ ಇಂಥ ಕಾರ್ಯಕ್ರಮ ಕೂಡ ಒಳ್ಳೆಯದು ಅದಕ್ಕೆ ನಗನಗುತ್ತಾ ಇರಿ ನಗಿಸ್ತಾ ಇರಿ ಯಾರು ಏನಂದರೂ ಕೇರ್ ಮಾಡೋಕ್ಕೆ ಹೋಗಬೇಡ್ರಿ ನಿಮ್ಮ ಮುಖದಲ್ಲಿ ನಗು ಇತ್ತಪ್ಪ ಅಂದರೆ ನೀವು ಒಂದಿಲ್ಲ ಒಂದಿನ ಮುಖ್ಯಮಂತ್ರಿ ಆದರೂ ಆಗಬಹುದು ನೋಡಿದರೆ ನಮ್ಮ ಸದಾನಂದ ಗೌಡರು ಗೆದ್ದಾಗ ನಗ್ತಾರು ಬಿದ್ದಾಗ ನಗ್ತಾರೆ ಅದಕ್ಕೆ ಅವ್ರನ್ನ ಸತ್ತವ್ರ ಮನೆ ಕರೆಯಂಗಿಲ್ಲರಿ ನಕ್ಕೂತ ಬರ್ತಾರೆ ಈಗ ಸತ್ರ ಭಾಳ ಚಲೋ ಆಯ್ತು ಭಾಳ ಚಲೋ ಆಯ್ತು ಇಂಥ ನಗೆ ಹಬ್ಬಕ್ಕೆ ದೇವೇಗೌಡನ ಕರೆಯಂಗಿಲ್ಲರಿ ಯಾಕಾರ ಹಂಗೆ ಕೂತ್ಬಿಡ್ರು ಯಾಕಾರ ನಗಂಗಿಲ್ಲ ಈಗ ಸದ್ಯ ನೋಡ್ತಾ ಇದ್ರಿ ಇನ್ನು ಒಂದು ವರ್ಷಕ್ಕೆ ನಮ್ಮ ML ಎಲೆಕ್ಷನ್ ಬಂತು ಹೌದಾ ಎಲ್ಲ ಫೇಸ್ಬುಕ್ದಲ್ಲಿ ವಾಟ್ಸಪ್ದಲ್ಲಿ ತಾವೆಲ್ಲರೂ ನೋಡ್ತಾ ಇದ್ರಿ ಈ ಕಡೆ ಸಿದ್ದರಾಮಯ್ಯ ಫೋಟೋ ಈ ಕಡೆ ಕುಮಾರಸ್ವಾಮಿ ಫೋಟೋ ಈ ಕಡೆ ಯಡಿಯೂರಪ್ಪ ಫೋಟೋ ಮ್ಯಾಲ ಟೈಟಲ್ ಕೊಟ್ಟಿರ್ತಾರೆ ಮುಂದಿನ ಮುಖ್ಯಮಂತ್ರಿ ಯಾರು ನೋಡಿದರೆ ಫೇಸ್ಬುಕ್ಕಲ್ಲಿ ಬಂದಿರುತ್ತೆ ಮುಂದಿನ ಮುಖ್ಯಮಂತ್ರಿ ಯಾರು ಆ ಒಂದು ಒಂದು ಸ್ಪರ್ಧೆ ಏರ್ಪಡಿಸಿದ್ರು ಏನು ಮುಂದಿನ ಮುಖ್ಯಮಂತ್ರಿ ಯಾರು ಆಗಬೇಕಂದ್ರೆ ಇವತ್ತು ಇಲ್ಲಿ ಒಂದು ಸ್ಪರ್ಧೆ ಇದೆ ಎಲ್ಲ ರಾಜಕಾರಣ ನಮ್ಮ ಕರ್ನಾಟಕದ ರಾಜಕಾರಣ ಎಲ್ಲರೂ ಸೇರಿದ್ದಾರೆ ಈ ಮೂರು ಜನರು ನಿಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಕುಮಾರಸ್ವಾಮಿ ಯಡಿಯೂರಪ್ಪ ಮೂರು ಜನರಲ್ಲಿ ಯಾರು ಈ ಹೊಳೆಯಲ್ಲಿ ಈಜು ಬರ್ತಾರೋ ಅವರಿಗೆ ಮುಂದಿನ ವರ್ಷ ಮುಖ್ಯಮಂತ್ರಿ ಸೀಟ್ ಆಟೋಮೆಟಿಕ್ ಸಿಗ್ತೈತೆ ಯಾರು ಫಸ್ಟ್ ಬರ್ತಾರೆ ನೋಡೋಣ ಮೂರು ಮಂದಿ ರೆಡಿಯಾಗಿ ನಿಂತರು ಸಿದ್ದರಾಮಯ್ಯ ಕುಮಾರಸ್ವಾಮಿ ಯಡಿಯೂರಪ್ಪ ಮೂರು ಮಂದಿಯಾಗಿ ಹೇಳ್ತಾನೆ ರೀ ಕುಮಾರಸ್ವಾಮಿ ನಾವು ಯಡಿಯೂರಪ್ಪಜಿ ಜಿಗಿರಿ ಏನವರು ನಾವು ಜಿಗಂಗಿಲ್ಲ ನಾವೆಲ್ಲ ಮುಂದೆ 20-20 ಮಾಡೋರ್ದೇವು ನೀನು ಬೇಕಾದ್ರೆ ಜಿಗಿ ಅಂದ ಈ ಕಡೆ ತಿರುಗಿದ ಸಿದ್ದರಾಮಯ್ಯಜಿ ಜಿಗಿರಿ ಅಂದ ಈಗ ಮುಖ್ಯಮಂತ್ರಿ ಅದನ್ನು ಆಲ್ರೆಡಿ ನಾಯಕ್ ಜಿಯಾಗಿ ಹೋಗಲಿ ಅಂದವ ಕೊನೆಗೆ ಯಾರು ಜಿ ಆಗ್ತಾ ಇರಲ್ಲ ಯಾಕೆ ಹೇಳ್ರಿ ಮೂರು ಮಂದಿ ಒಬ್ಬರು ಜಿ ಆಗ್ತಾ ಇರಲ್ಲ ಹೊಳೆಯಲ್ಲಿ ಮೊಸಳೆ ಇವೆ ಮೊಸಳೆ ಕೈಯಾಗಿಂದ ಫಸ್ಟ್ ಕಸ್ಕೊಂಡು ಫಸ್ಟ್ ಬರಬೇಕು ತಪ್ಪಿಸ್ಕೊಂಡು ಫಸ್ಟ್ ಬರಬೇಕು ಯಾರೂ ಒಬ್ಬರು ಜಿಗ್ತಲ್ಲ ಇವ್ರು ಮೊದಲು ಜಿಗ್ತಾನೋ ಇವ್ರ ಮೊದಲು ಜಿಗ್ತಾರೋ ಇವ್ರು ಮೊದಲು ಜಿಗ್ತಾರೋ ಒಬ್ಬರು ಜಿ ಆಗ್ತಾ ಇರಲ್ಲ ಅಷ್ಟೊತ್ತಿಗೆ ಕುಮಾರಸ್ವಾಮಿ ಜಗದ ಬಿಟ್ಟರು ಈಜಾಕ್ ಶುರು ಮಾಡಿದರು ಮೊಸಳೆ ಎಲ್ಲ ಬೆನ್ನು ಹತ್ತಿದ್ದು ಈಜಾಕ್ ಶುರು ಮಾಡಿದರು ಮೊಸಳೆ ಎಲ್ಲ ಬೆನ್ನು ಹತ್ತಿದ್ದು ಕೊನೆಗೆ ಮೊಸಳೆ ಕೈಯಾಗಿಂದ ತಪ್ಪಿಸ್ಕೊಂಡು ದಂಡಿಗೆ ಹೋಗಿ ನಿಂತು ವಾಪಸ್ ತಿರು ನೋಡಿದ್ರು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ರಾಜಕಾರಣರು ಚಪ್ಪಾಳೆ ಬಾರಿಸಿದ್ರು ಏ ಮಕ್ಕಳ್ರೆ ಚಪ್ಪಾಳೆ ಬಾರಿಸೋದು ನಿಲ್ಲಿಸ್ರಿ ಮೊದಲು ನಾನು ಯಾವ ನೂಕಿದ್ರಿ ಹೇಳ್ರಿ ಅಂದವ
ಅಂತ ಸಂದರ್ಭದಲ್ಲಿ ಹೇಳ್ತೀರಿ ಬಸವರಾಜ್ ಹೊರಟ್ಟಿ ಓಡಿ ಬಂದರು. ಬಸವರಾಜ್ ಹೊರಟ್ಟಿ ಓಡಿ ಬಂದರು, ಕುಮಾರಣ್ಣ ಕುಮಾರಣ್ಣ ಭಯ ಕೋಬಡ ಭಯ ಕೋಬಡ. ಯಾಕೆ ಯಾರು ನುಗ್ಗಿಸಿದ್ದಾರೆ? ನಿಮ್ಮ ಪಪ್ಪ ನುಗ್ಗಿಸಿದ್ದಾರೆ. ಭಯ ಕೋಬಡ ನಿಮ್ಮ ಪಪ್ಪ ಮುಗಿಸಿದ್ದಾರೆ. ಪಪ್ಪನ ಎಲ್ಲ ಇದು ಕರಾಮತ್ತು. ಅಂದ ತಕ್ಷಣ ಕುಮಾರಸ್ವಾಮಿ ಎಷ್ಟು ಖುಷಿ ಆದ್ರೆ ಅವ್ರ ಅಪ್ಪನ ಕೋಡೆ ಓಡಿ ಬಂದ. ಡ್ಯಾಡಿ ಡ್ಯಾಡಿ ಸ್ವೀಟ್ ಟು ನ್ಯೂಸ್ ಡ್ಯಾಡಿ, ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಡ್ಯಾಡಿ. ಟುಟ್ಟು ಟೂಡು ಟುಟ್ಟು ಟುಟ್ಟು ಡೂಡು ಟುಟ್ಟು ಓಟು ಹಾಕ್ತಾರೆ, ಜನ ಆರಿಸಿ ಕಲಿಸ್ತಾರೆ. ಅಲ್ಲೇ ನಮ್ಮ ಯಡಿಯೂರಪ್ಪಾಜಿ ನಿಂತಿದ್ರು. ಮೊನ್ನೆ 2020 ಮ್ಯಾಚಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, ಮತ್ತೆ ಮುಖ್ಯಮಂತ್ರಿ ಬೇಕಾ ಇವ್ರಿಗೆ? ಬಿಡೋದೇ ಬೇಡ ಅಂದರೆ ಯಾಕೆಂಬುದು ಬಿ ಜೆ ಪಿ ಹವಾ ಇದೆ. ಗಂಡು ಎಂದರೆ ಗಂಡು, ಶಿವಮೊಗ್ಗದ ಗಂಡು, ಬಿ ಜೆ ಪಿ ಒಂದೇ ಸಾಕು ಮುಖ್ಯಮಂತ್ರಿ ಆಗಲಿಕ್ಕೆ, ನಾನೊಬ್ಬನೇ ಗಂಡು ಅಂದುಬಿಟ್ರು. ಸಿದ್ದರಾಮಯ್ಯ ನಿಂತಿದ್ರಲ್ಲ, ಅವರೇ ನಾನೇನು ಕಡಿಮೆ ಅಂದರು. ಅವರು ಚಾಲು ಮಾಡಿದರು. ಆಕಾಶವೇ ಬೀಳಲಿ ಮೇಲೆ ನಾನಿಂದು ಸಿ ಎಮ್ಮು, ಭೂಮಿಯ ಬಾಯಿ ಬಿಡಲೇ ಇಲ್ಲೇ ನಾನಿಲ್ಲಿ ಕಾಯಮ್ಮು, ಕುರ್ಚಿಯು ನನಗಾಗಿ ನಾನಿರುವುದು ಕಾಯಮಾಗಿ ಅಂದ ತಕ್ಷಣ ಕುಮಾರಸ್ವಾಮಿ ಗೊಂದಲಕ್ಕೆ ಬಿದ್ದುಬಿಟ್ರು. ಯಡಿಯೂರಪ್ಪನೂ ಮುಖ್ಯಮಂತ್ರಿ ಆಗ್ತಾರಂತಾರೆ, ಸಿದ್ದರಾಮಯ್ಯನೂ ಮುಖ್ಯಮಂತ್ರಿ ಆಗ್ತಾರೆ, ಏನು ಮಾಡೋದೀಗ? ಇವರು ಒಲ್ಲೆ ನನ್ನ ಔಟ್ ತೆಗಿಯಾಕತ್ತಾರಲ್ಲ. ತಕ್ಷಣ ನೆನಪು ಬಂದದ್ದು ಯಾರು? ಎಚ್ ಡಿ ದೇವೇಗೌಡ. ಅವರಪ್ಪನ ನೆನಪು ಬಂತು. ಅಪ್ಪನ ತಕ್ಕ ಹೋದರು. ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ, ಬೇಡ ಅನ್ನೋ ಬಿ ಜೆ ಪಿ ಈಗ ಬೇಕಪ್ಪ. ಅಪ್ಪ ಅಂದು ನಾವು 2020, ಬೇಡ ಅಂದಿದ್ದೇ ತಪ್ಪಾಗಿ ಹೋಯ್ತಪ್ಪ. ಅಹಿಂದಿಂದ ನಾನು ಮೇಲೆ ಬಂದೆ, ಅಹಿಂದನ್ನೇ ನನ್ನ ದೇವರೆಂದೇ. ಅಹಿಂದಿಂದ ನಾನು ಮೇಲೆ ಬಂದೆ, ಅಹಿಂದನ್ನೇ ನನ್ನ ದೇವರೆಂದೇ ಅಂದ ತಕ್ಷಣ ಹೇಳ್ತಾನ್ರಿ ಅಲ್ಲೇ ನಮ್ಮ ಕಾಂಗ್ರೆಸ್ದ ಮುಖಂಡರು ಯಾರು? ಗೃಹಮಂತ್ರಿ ಪರಮೇಶ್ವರ್ ಇದ್ರು. ಸಿದ್ದರಾಮಯ್ಯಲ್ಲಿ ಸಿಟ್ಟು ಮಾಡಿ, ಯಾಕೆ ಈಗಾಗಲೇ ಮುಖ್ಯಮಂತ್ರಿ ಆಗಿದ್ದಾರೆ, ಮತ್ತೆ ಮುಖ್ಯಮಂತ್ರಿ ಬೇಕಾ ಅಂತ ಸಿಟ್ಟು ಬಂದು, ಟು 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 ನಿನ್ನ ಜೊತೆ ನಾ ಟು 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 ಬೆಂಗಳೂರಲ್ಲೂ ಟು 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 ತುಮಕೂರಲ್ಲೂ ಟು 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 ನಿನ್ನ ಜೊತೆ ನಾ ಟು 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 ಟು. ಇವರೆಲ್ಲ ಗೊಂದಲ ನೋಡಿ ಹೈಕಮಾಂಡ್ ಆದೇಶದ ಮೇರೆಗೆ ರಮ್ಯ ಎಂಟ್ರಿ ಆದ. ಅಲ್ಲೇ ಇದ್ರು ನಮ್ಮ ಯಡಿಯೂರಪ್ಪನವರು. ಕುಮಾರಸ್ವಾಮಿ ಬಂದರು. ಹಾಡು ಮುಗಿದ ನಂತರ, ಏನ್ರಿ ಕುಮಾರಸ್ವಾಮಿ ಅವರು ಬಹಳ ಖುಷಿಯಾಗಿದ್ದೀರಾ? ಕುಮಾರಸ್ವಾಮಿ ಬಂದ ತಕ್ಷಣ ಯಡಿಯೂರಪ್ಪ ಕೇಳಿದ್ರು, ಏನ್ರಿ ಯಡಿಯೂರಪ್ಪನವ್ರಿಗೆ ಬಹಳ ಖುಷಿಯಾಗಿದ್ದೀರಾ? ಹೌದ್ರಿ, ನಾನು ಈಗಾಗಲೇ ಬಿ ಜೆ ಪಿ ಅಧ್ಯಕ್ಷ ಆಗಿದ್ದೇನೆ, ಇನ್ನು ಮುಂದೆ ನಾನು ಸಿ ಎಂ ಆಗೇ ಆಗ್ತೀನಿ. ಅವಾಗ ಕುಮಾರಸ್ವಾಮಿ ಅಂದರು, ಆಗ್ರಿ ನಮ್ಮ ಪಕ್ಷಕ್ಕೆ ನಿಮ್ಮ ಪಕ್ಷಕ್ಕೆ 2020 ಮ್ಯಾಚ್ ಆಗಲಂತಾನೆ ಕುಮಾರಸ್ವಾಮಿ. ಯಡಿಯೂರಪ್ಪ ಹೇಳ್ತಾರೆ, ಯಾವುದಕ್ಕೂ ಜಗ್ಗುವುದಿಲ್ಲ, ಯಾವುದಕ್ಕೂ ಬಗ್ಗುವುದಿಲ್ಲ, ಯಾವುದಕ್ಕೂ ಸೋಲುವುದಿಲ್ಲ, ಆಗಲಿ 2020 ಮ್ಯಾಚ್, ಆದರೆ ನಂದೊಂದು ಷರತ್ತು ಅಂತ ಹೇಳ್ತಾರೆ ಯಡಿಯೂರಪ್ಪ. ಕುಮಾರಸ್ವಾಮಿ ಏನಂತ ಕೇಳ್ತಾರೆ, ಅವಾಗ ಯಡಿಯೂರಪ್ಪ ಹೇಳ್ತಾರೆ, ನನ್ನ ಟೀಮದಲ್ಲಿ ಧೋನಿ, ಸೆಹ್ವಾಗ್, ತೆಂಡೂಲ್ಕರ್ ಇವರು ಅಷ್ಟೇ ಅಲ್ಲದೆ ರೆಡ್ಡಿ ಸಹೋದರನ ಕರ್ಕೊಂಬರೋಣ ಅಂದ. ಕುಮಾರಸ್ವಾಮಿ ಅಂದ, ಇನ್ನ 10 ಮಂದಿನ ಕರ್ಕೊಂಬ, ಅಂಪೈರ್ ಮಾತ್ರ ನಮ್ಮ ಅಪ್ಪ ನಾನು. ಯಾಕೆ ದೇವೇಗೌಡರು ಕೈ ಇಟ್ಟರೆ ವಿಕೆಟ್ ಬಿತ್ತ? ಹೌದಲ್ರಿ, ದೇವೇಗೌಡರು ಕೈ ಇಟ್ಟರೆ ವಿಕೆಟ್ ಬಿತ್ತ. ನಮ್ಮ ಮೊನ್ನೆ ನಮ್ಮ ಟ್ರಂಪ್ ಅವರು ಲಾಲೂಜಿಗೆ ಫೋನ್ ಮಾಡಿದರು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಲಾಲೂಜಿಗೆ ಫೋನ್ ಮಾಡಿದರು, ಮಿಸ್ಟರ್ ಲಾಲೂಜಿ ನಿಮ್ಮ ಬಿಹಾರ ರಾಜ್ಯವನ್ನು ನನಗೆ 2 ವರ್ಷ ಕೊಡು, ಅಮೆರಿಕ ಮಾಡಿ ತೋರಿಸ್ತಾನಂದ. ಮೊದಲೇ ನಮ್ಮ ಲಾಲೂಜಿ ಫುಲ್ ಟೈಟ. ವಾಪಸ್ ಟ್ರಂಪ್ ಅವರಿಗೆ ಫೋನ್ ಮಾಡಿದ್ರು, ಮಿಸ್ಟರ್ ಟ್ರಂಪ್ ನಿಮ್ಮ ಅಮೆರಿಕವನ್ನು 2 ವರ್ಷ ಬೇಡ, ಕೇವಲ 1 ವರ್ಷ ಕೂಡ ಬಿಹಾರ ಮಾಡಿ ತೋರಿಸ್ತಾನಂದ. ಯಾಕಂದ್ರೆ ಅಷ್ಟು ಪವರ್ ಐತೆ ಅವಾಗ. ಲಾಲೂ ಪ್ರಸಾದ್ ಯಾವುದಂದ್ರೆ ಅಷ್ಟೊಂದು ಸ್ಥಳ ತಿಳ್ಕೊಬೇಡ ನೀವು. ಒಂದು ದೇಶದ ನಮ್ಮ ದೇಶದಲ್ಲಿ ಒಂದು ಸ್ಪರ್ಧೆ ನಡೆದಿತ್ತು, ಏನು? ಎಮ್ಮೆಯ ಹಾಲನ್ನು ಹಿಂಡೋದು. ಯಾರು ಹೆಚ್ಚು ಹಾಲು ಹಿಂಡ್ತಾರೋ ಅವ್ರಿಗೆ ಮೊದಲನೆಯ ಬಹುಮಾನ. ಇದರಲ್ಲಿ 3 ದೇಶಗಳು ಭಾಗವಹಿಸೋದು, ಒಂದು ಅಮೆರಿಕಾ, ಜಪಾನ್, ಇಂಡಿಯಾ. ಸಪ್ರೇಟ್ 3 ಕೋಣೆ ಮಾಡಿದರು, ಒಂದೊಂದು ಕೋಣೆಯಲ್ಲಿ ಒಂದೊಂದು ಎಮ್ಮೆ ಹಾಕಿದರು. ಫಸ್ಟ್ ಅಮೆರಿಕಾದ ಬಂದ, ಅಮೆರಿಕಾ ಅಂದ, ಗೋ ಅಂದರು. ಅವನು ಹಾಲು ಹಿಂಡ್ಕೊಂಡು ಬಂದ, ಹಾಲು ಎನಿಸಿದ್ರು, 42 ಲೀಟ್ರ್ ಆಗಿದ್ದು. ಇನ್ನು ಜಪಾನ್ದವ ಬಂದ, ಅವನ ಭಾಷೆನೇ ಬೇರೆ, ಯವ ಏಯ್ ಐ ಸಮತ್ ಕೊಡಿ ಡೇಮೆ ಚಲೋ ಅಂದ್ರು. ಅವನು ಒಳಗೆ ಹೋದ, ಹಾಲು ಹಿಂಡ್ಕೊಂಡು ಬಂದ, ಹಾಲು ಎನಿಸಿದ್ರು, ಹೇಳ್ತೀನಿ 56 ಲೀಟ್ರ್ ಆಗಿದ್ದು. ಯಾಕಂದ್ರೆ ಅವನು ಜರ ಟೆಕ್ನಾಲಜಿ ಮುಂದಲ್ಲ. ನಮ್ಮ ದೇಶದ ಸ್ಪರ್ಧಿ ಯಾರು? ಲಾಲೂ ಪ್ರಸಾದ್ ಯಾದವ್.
ಹೋದ 10 ನಿಮಿಷ ಆಯ್ತು, 20 ನಿಮಿಷ ಆಯ್ತು, ಅರ್ಧ ಗಂಟೆ ಆಯ್ತು, ಹೊರಗೆ ಬರವಲ್ಲ. ಬಾಗ್ಲಾ ಮುರಿದು ಒಳಗೆ ಹೋಗಿ ನೋಡ್ತಾರೆ, ಬನ್ಯಾನ ಮೇಲೆ ಕೂತಿದ ಟಾವೆಲ್ ತೊಗೊಂಡು ಬೆವರು ಹೊಡ್ಸ್ಕೊಳ್ಳೋದ, ಬಕೆಟ್ದ ನೋಡಿದ್ರೆ ಒಂದು ಹನಿ ಹಾಲಿಲ್ಲ. ಸ್ಟೇಜ್ ಮೇಲೆ ಕರ್ಕೊಂಬಂದ್ರು, ಏನು ರೀ ಲಾಲೂಜಿ, ಅಮೇರಿಕಾದವ್ರು ನೋಡ್ರಿ 42 ಲೀಟ್ರು, ಜಪಾನ್ದವ್ರು ನೋಡ್ರಿ 52 ಲೀಟ್ರು, ನೀವು ನೋಡ್ರಿ ಒಂದು ಹನಿ ಹಾಲು ಹಿಡಲಿಲ್ಲ, ನಮ್ಮ ದೇಶಕ್ಕೆ ಅವಮಾನ ಅಲ್ಲವೇ. ಮಾ ಲಾಲೂ ಪ್ರಸಾದ್ ಅವ ಮೈಕ್ ಕಸ್ಕೊಂದ, ಮಾನ ಅಪಮಾನದ ಮಾತು ಆಮೇಲೆ ಇರಲಿ, ಇಲ್ಲಿ ಏನೋ ಕುತಂತ್ರ ನಡೆದೈತಿ. ಅವ್ರಿಗೆ ಮಾತ್ರ ಎಮ್ಮೆ ಕೊಡಿದೇರಿ, ನನಗೆ ಮಾತ್ರ ಕೋಣ ಕೊಡಿದೇರಿ. ನಾ ಹೆಂಗೆ ಹಿಂಡ್ಲ ಒದಿಸ್ಕೊಂಡು ಒದಿಸ್ಕೊಂಡು ಸಿಕ್ಕಾಪಟ್ಟೆ ಬೆವರು ಬರೈತೆ ನನಗೆ, ಬೇಕಾದ್ರೆ ಒಳಗೆ ಬರ್ತ ತೋರಿಸ್ತಾನೆ ಬರೀ ಅಂದ. ಲಾಲೂಜಿ ಯಾರಿಗೂ ಹೆದರವಲ್ರಿ, ಯಾರಿಗೂ ಹೆದರವಲ್ರಿ. ಕೊನೆಗೆ ಯಮ ಒಂದು ದಿವ್ಸ ಬಂದ, ಲಾಲೂಜಿ ನಿಮ್ಮ ಅವಧಿ ಮುಗಿದಿದೆ, ಹ್ಞೂ ಜಾಗ ಖಾಲಿ ಮಾಡಿ ಅಂದ. ಯಮ ಅವರೇ, ನಾ ಇನ್ನೂ ಮುಖ್ಯಮಂತ್ರಿ ಆಗಬೇಕಾಗಿದೆ, ನಾ ಇಷ್ಟು ಬೇಗ ಬರೋಂಗಿಲ್ಲ. ಏಯ್ ನೋಡಿಲ್ಲಿ 100 ಮಂದಿ ಲಿಸ್ಟ್ ತಂದೇನೆ, ಫಸ್ಟ್ ಹೆಸರು ನಿಂದೈತಿ, ಈಗ ನಿನ್ನ ಟೈಮ್ ಔಟ್ ಆಗೈತಿ, ನಡಿ ಅಂದ. ಹಾಗೌದಾ, ಹಾಗಾದ್ರೆ ಒಂದು ಕೆಲಸ ಮಾಡೋಣ ಅಂದ. ಯಾರು ಲಾಲೂ ಪ್ರಸಾದ್ ಅವ್ರು, ಒಂದು ಇಬ್ಬರು ಕೂಡಿ ಪಾನಕ ಕೊಡೋಣ, ಪಾನಕ ಆ ಪಾನಕ ಕೊಡೋದಂದ್ರೆ ಇಬ್ಬರು ಹೋಗಿಬಿಡೋಣ ಅಂದ. ಹೇಳ್ತೇನೆ ರೀ, ಶರಬತ್ ಮಾಡಿಕೊಟ್ಟ, ಆ ಥರ ಒಂದು 4 ಗುಳಿ ಹಾಕಿದ ನಿದ್ದೆ ಗುಳಿಗೆ, ಯಮ ಕೊಟ್ಟ, ಯಮ ಫುಲ್ ಕುಡ್ದ, ಆರಾಮ ನಿದ್ದೆ ಹೋಗಿಬಿಟ್ಟ. ಫುಲ್ ನಿದ್ದೆ ಹೋಗಿ ಕರ್ನಾಟಕ ಮಂಗಳೂರು ಬೆಂಗಳೂರು ಎಲ್ಲ ಪ್ರವಾಸ ತಿರುಗಾಡಕತ್ತ ಕನಿಷ್ನಲ್ಲಿ. ನೀವು ಅಷ್ಟೊತ್ತಿಗೆಲ್ಲ ಲಾಲೂ ಪ್ರಸಾದ್ ಯಾದವ್ ಆ 100 ಮಂದಿ ಲಿಸ್ಟ್ ಇತ್ತಲ್ಲ ಅದನ್ನು ತೊಗೊಂದ, ಮ್ಯಾಲಿನ ಹೆಸರು ತೆಗೆದ, ಕೆಳ ಹಾಕಿಬಿಟ್ಟ. ಯಮ ಎದ್ದ, ಎಂಥದ್ದು ಏನು ಮಾಡಿದೆಪ್ಪ, ಎಂಥದ್ದು ಏನು ಕೊಟ್ಟೆಪ್ಪ, ಎಂಥ ಪಾನಕ ನಿಂದು, ಏ ಅದ್ಭುತ, ನಿನಗೊಂದು ಮಾಫಿ ಮಾಡ್ತೀನಿ, ವಿನಾಯಿತಿ ಮಾಡ್ತೀನಿ. ಈಗ ನಾ ಏನು ನಿನ್ನ ಕರ್ಕೊಂಡು ಹೋಗಿ ಬಂದಿನಲ್ಲ, ಮ್ಯಾಲಿನ ಹೆಸರು ತೊಗೊಂಗಿಲ್ಲ, ತಳಿಗಿಂದ ತೊಗೋತಾನಂದ. ಯಮಗೆ ಸಿಟ್ಟು, ಇವು ಲಾಲು ಪ್ರಸಾದ್ ಯಾವ ಸಿಟ್ಟು ಬಂತು. ಹೌದಾ, ಹಾಂ ಹೌದಾ, ಹಾಗಾದರೆ ಇನ್ನೊಂದು ಪಾನಕ ಇದೆ, ಅದು ಅದ್ಭುತ ಇದೆ, ಅದನ್ನೊಂದು ಕುಡಿ ಹೋಗಿಬಿಡೋಣಂದ. ಬೀರ್ ತೊಗೊಂಬಂದ, ಬೀರ್ದಾಗ 10 ಗುಳಿಗೆ ಹಾಕಿದ, 10 ಗುಳಿಗೆ ಕೊಟ್ಟ. ಇವು ನಮ್ಮ ದೇಶ ಅಲ್ಲ, ಹೊರದೇಶ ಹೋದ ಕನಿಷ್ನಾಗ, ಸಿಂಗಾಪುರ ಅಮೇರಿಕಾ ಇಂಗ್ಲೆಂಡ ಹೋಗ್ಬಿಡ್ದು. ಏನು ಮಾಡಿದೆ, ಇವು ಲಿಸ್ಟ್ ತೊಗೊಂದ, ಕೆಳಗಿನ ಲಿಸ್ಟ್ ತೆಗೆದ, ನಡಕ್ಕೆ ಹಾಕಿಬಿಟ್ಟ, ಮೆಡ್ಲ್ ಹಾಕಿಬಿಟ್ಟ, ಮ್ಯಾಲೂ ಬೇಡ ಕೆಳಗೂ ಬೇಡ ಅಂತಲ್ಲಿ. ಯಮ ಎದ್ದ, ಹಾ ಹಾ ಎಂಥ ಪಾನಕಪ್ಪ, ಇಡೀ ವಿದೇಶಗಳನ್ನು ಸುತ್ತಿ ಬಂದೆ, ನಿಂಗೆ ಮತ್ತೊಂದು ವಿನಾಯಿತಿ, ಮ್ಯಾಲೂ ಬೇಡ ಕೆಳಗೂ ಬೇಡ, ನಡಿಕಿಂದನೇ ಚಾಲೂ ಮಾಡ್ತೀನಂದ. ಇವು ನಂಗೆ ಬಿಡಂಗಿಲ್ಲ, ಗೊತ್ತಾಯಿತು, ಆಯ್ತು ನಾ ಬರ್ತಾನೆ ನಡಿ ಅಂದ. ಕೋಣ ಮೇಲೆ ಹತ್ತಕ್ಕೆ ಬಂದರೆ ಕೋಣ ಹಚ್ಕೋತದು, ಕೋಣ ಅವನ ಮೇಲೆ ಮೈ ಮೇಲೆ ತೊಗೋತವನು. ಏ ನಾ ತೊಗೊಳಲ್ಲ, ಯಮ ಅಂದ, ಏಯ್ ಅವನದು ಅವಧಿ ಮುಗಿದಿದೆ, ಕರ್ಕೊಂಡು ಹೊಂಟಿದ್ದೀನಿ, ಸುಮ್ಮನೆ ಕುಣ್ಸ್ಕೊಂಡು ನಡಿ ಅಂದ. ಗಜಮ್ ನಿತ್ರ ಕೋಣ ತೊಗೊಲಿಲ್ಲ ಅವನು, ಯಾಕೆ ಹೇಳ್ರಿ, ಕೋಣಗೆ ಯಮ ಕೇದ, ಯಾಕೆ ತೊಗೊಲ್ಲ ಅವ್ನು, ಎಲ್ಲರನ್ನು ತೊಗೊಂಡೈತಿ, ಎಲ್ಲ ಲಾಲೂ ಪ್ರಸಾದ್ ಯಾವ ಪಾದ ಯಾವ್ದವನ ಯಾಕೆ ತೊಗೋತಾ ಇಲ್ಲ. ಆ ಕೋಣ ಹೇಳಿತು, ಇವ ಅಲ್ಲಿ ಬಂದರೆ ಮ್ಯಾಲೆ ಮೇವು ಸಿಗಂಗಿಲ್ಲ, ಯಾಕೆ ಮೇವು ಹಗರಣ ಮಾಡಿದ. ಅದಕ್ಕೆ ಬಡಿಸಿದರೆ ಹಸು ಇರಬಾರ್ದು, ಬಡಿಸಿದರೆ ಹಸು ಇರಬಾರ್ದು, ಗುಡಿಸಿದರೆ ಕಸ ಇರಬಾರ್ದು. ಬಡಿಸಿದರೆ ಹಸು ಇರಬಾರ್ದು, ಗುಡಿಸಿದರೆ ಕಸ ಇರಬಾರ್ದು, ನಗಿಸಿದರೆ ನಗು ಇರಬಾರ್ದು. ಬಡಿಸಿದ ನಂತರ ಮತ್ತೆ ಮತ್ತೆ ಹಸುವಾಗುತ್ತದೆ, ಗುಡಿಸಿದ ನಂತರ ಮತ್ತೆ ಮತ್ತೆ ಕಸ ಬರುತ್ತದೆ, ನಗಿಸಿದರೆ ಮತ್ತೆ ಮತ್ತೆ ನಗು ಬೇಕೆಂದಾಗ ಸಂಕೇಶ್ವರದ ಅಜಯ ಸಾರಾಪುರ ನೆನೆಸ್ಕೊಳ್ಳಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ಮಾಲ್ ಬ್ರೇಕ್ ನ ನಂತರ ಮತ್ತೊಬ್ಬ ಹಾಸ್ಯ ಕಲಾವಿದ ನಿಮ್ಮನ್ನ ನಕ್ಸೋಕೆ ಬರ್ತಾರೆ, ಎಲ್ರೂ ಹೋಗ್ಬೇಡಿ, ಕಾಯ್ತಾ ಇರಿ. ದೋಸ್ತ ನನ್ನ ಮದುವೆ ಆಯ್ತು ನೋಡು. ಹ್ಞೂ ಆಯ್ತಲ್ಲ ಅಂದವ. ಹೌದು, ಒಂದು ಹುಡುಗಿ ಜೊತೆ ಆಯ್ತು ಅಂದೆ ನಾನು. ಅವನಿಗೆ ಹಾಬ್ರಿ ಅದ ಲೇಖ ಅತ್ತಿ, ಎಲ್ಲರ ಮದುವೆ ಹುಡುಗಿ ಜೊತೆನೇ ಆಯ್ತದ ಅಂದವ. ಅವಾಗ ಹಂಗೆ ಆಗತ್ತೆ, ನಮ್ಮ ತಂಗಿ ಮದುವೆ ಹುಡುಗನ ಜೊತೆ ಆಗ್ಯದ ಅಂದ ನಾನು. ವಾಜನಾಥ್ ಸಂಜನಾ ಶೆಟ್ಟಿ ಉತ್ತರ ಕರ್ನಾಟಕ. ನನಗೆ ಒಬ್ಬಳು ಹೆಂಡತಿ ಇದ್ದಾಳೆ, ಇಬ್ಬರು ಮಕ್ಕಳಿದ್ದಾರೆ. ಸಹಜವಾಗಿ ನನಗೆ ಬರ್ತದೆ ಬಂಧುಗಳೇ ಮಾತಿನಲ್ಲಿ. ನನ್ನ ಮದುವೆ ಆಯಿತು, ಮದುವೆ ಆದಾಗ ನನ್ನ ಗೆಳೆಯನಂದೆ, ದೋಸ್ತ ನನ್ನ ಮದುವೆ ಆಯ್ತು ನೋಡು. ಹ್ಞೂ ಆಯ್ತಲ್ಲ ಅಂದವ. ಹೌದು, ಒಂದು ಹುಡುಗಿ ಜೊತೆ ಆಯಿತು ಅಂದೆ ನಾನು. ಅವನಿಗೆ ಹಾಬ್ರಿ ಅದ ಲೇಖ ಅತ್ತಿ, ಎಲ್ಲರ ಮದುವೆ ಹುಡುಗಿ ಜೊತೆನೇ ಆಯ್ತದ ಅಂದವ. ಅವಾಗ ಹಂಗೆ ಆಗತ್ತೆ, ನಮ್ಮ ತಂಗಿ ಮದುವೆ ಹುಡುಗನ ಜೊತೆ ಆಗ್ಯದ ಅಂದ ನಾನು. ಗಂಡ ಹೆಂಡರು ಭಾಳ ಚಲೋ ಇರಬೇಕು. ನಂದು ಮದುವೆ ಆಯಿತು, ಅಯ್ಯೋ ದೇವರೇ ಹೆಣ್ಮಕ್ಳು ಭಾರಿ ಇನ್ಸಲ್ಟ್ ಮಾಡ್ತಾರೆ. ಮದುವೆ ಆದ ಹೊಸದರಲ್ಲಿ ನಾನು ಬೀದರ್ಗೆ ಮನೆ ಮಾಡಿದೆ ಸರ್.
ಬೀದರ್ಗೆ ಮನೆ ಮಾಡಿದ ಮೊದಲನೇ ದಿನ ನನ್ನ ಹೆಂಡತಿ ಮತ್ತು ಬಾಜು ಮನೆ ಹೆಣ್ಮಗಳು ಇವರು ಮಾತಾಡ್ಲಕ್ಕತ್ತಾರ. ನಾನು ಹೊರಗಿಂದ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಆ ಬಾಜು ಮನೆ ಹೆಣ್ಮಗಳು ನಮ್ಮ ಹೆಣ್ಮಗಳಿಗೆ ಅಂದಳು ನನ್ನ ಹೆಂಡತಿಗೆ ಏನಂತ, ಆ ಕೊರೆಯ ಕೊರೆ ನಿಮ್ಮ ಮನೆಗೆ ಯಾರೋ ಗಂಡಸರು ಹೋದ್ರು ನೋಡ್ರಿ ಅಂದಳು. ನಿಮ್ಮ ಮನೆಗೆ ಯಾರೋ ಗಂಡಸರು ಹೋದ್ರು ನೋಡ್ರಿ ಅಂದ ತಕ್ಷಣ ನನ್ನ ಹೆಂಡತಿ ಅನ್ನಬೇಕ್ರಿ, ಅವರು ಗಂಡಸರಲ್ಲ, ಅವರು ಗಂಡಸರಲ್ಲ ನಮ್ಮ ಗಂಡ ಅಂದಳ್ರಿ ಈಕೆ, ಅವರು ಗಂಡಸರಲ್ಲ ನಮ್ಮ ಗಂಡ ಅಂದಳ್ರಿ. ನಾನು ಒಳಗೆ ಹೋಗಿ ಅಲ್ಲಿ ಕೈಕಾಲು ಮುಖ ತೊಳ್ಕೊಳಕತ್ತಿದ್ದೆ, ಅದು ಕೇಳಿಸ್ಬಂತ ನನಗೆ. ಅವಾಗ ನನಗೇನು ಅನ್ನಲಿಲ್ಲರಿ, ಏನೂ ಅನಿಸ್ಲಿಲ್ಲ. ಅವಾಗ ಈ ಮಾತು ಕೇಳಿ ಬಾಜು ಮನೆ ಹೆಣ್ಮಗಳು ಏನಬೇಕ್ರಿ, ಅಯ್ಯೋ ಅವ್ರು ನಿಮ್ಮ ಗಂಡ, ನಿಮ್ಮ ಗಂಡಕ್ಕೆ ನಾನು ಗಂಡಸ್ರಿ ಅಂತ ತಿಳ್ಕೊಂಡಿದ್ದಲ್ರಿ ಅನ್ಬೇಕಾಕಿ ನಾನು. ಎಂತೆಂಥ ಮಾತಾಡ್ತಾರೆ ಬಂಧುಗಳೇ, ಜೀವನದಲ್ಲಿ ಅನೇಕ ಹಾಸ್ಯಗಳು ಈ ರೀತಿಯಾಗಿ ನಾವು ನೋಡ್ತೀವಿ ನಾವು. ಇವತ್ತು ಹೆಂಡತಿ ಮನೆಯಲ್ಲಿದ್ದಳು, ಗಂಡ ಬಂದ, ಬಂದು ಏನೇ ಮತ್ತು ಊಟಕ್ಕೆ ಬಡಿಸು ಅಂದ, ಊಟಕ್ಕೆ ನೀಡು ಅಂದ. ಅವಾಗ ನಾವಲ್ರಿ ನಂಗೆ ತಲೆ ನೋಯಿಸ್ಲಾಕತ್ತ ಅಂದುಳಿಕೆ, ಏ ಯಾಕೆ ಹಂಗಂತಿ, ಉಳಕ್ಕೆ ನೀಡು, ಬಂದು ಊಟಕ್ಕೆ ನೀಡು. ನಾವಲ್ರಿ ನನ್ನ ತಲೆ ನೋಯಿಸ್ಲಾಕತ್ತ ಅಂದಳು. ಅವಾಗ ಗಂಡ ಅಂದ, ಮತ್ತು ಹ್ಯಾಂಗೆ ಮತ್ತೆ ತಲೆ ನೋಯಿಸ್ಲತ್ತ ಹ್ಯಾಂಗೆ, ನೀನು ನೀಡ್ಬೇಕಲ್ಲ ನನಗೆ. ನಾವಲ್ರಿ ನಂಗೆ ತಲೆ ನೋಯಿಸ್ಲಾಕತ್ತದ. ಅವಾಗ ಇವ ಅಂದ, ಆಯ್ತು ಬಿಡು, ತಲೆ ನೋಯಿಸ್ಲಾಕತ್ತಿದ್ದೀವಿ ಮಲ್ಕೋ, ಸುಮ್ಮನೆ ಒಂದು ಎರಡು ತಿಂಗಳು ಸ್ಯಾಲ್ರಿ ಆಗಿತ್ತು, ನಿನಗೆ ಎಲ್ಲಾದರೂ ಒಂದು ಒಳ್ಳೆ ಸೀರೆ ಅಂಗಡಿ ಕರ್ಕೊಂಡೋಗಿ ಒಂದೆರಡು ಸೀರೆ ಕೊಡಿಸ್ಬೇಕಂತಿದ್ದ, ತಲೆ ನೋಯಿಸ್ಲಾಕತ್ತದ ಅಲ್ತಿದ್ದೀವಿ ಮಲ್ಕೋ ಅಂದ. ಅವ ಸುಮ್ಮನೆ ಕುಂತಳ್ರಿಕಿ ಏನೂ ಅನ್ನಲಿಲ್ಲ. ಮುಂದುವರೆದು ಇವನೇ ಅಂದ, ಆಯ್ತು ಬಿಡು, ನಿಂಗೆ ತಲೆ ನೋಯಿಸ್ಲಾಕತ್ತದ ಅಲ್ತಿದ್ದಿ ಮಲ್ಕೋ, ಸುಮ್ಮನೆ ನಿನಗೆ ಎಲ್ಲಿಗಾದ್ರೂ ಕರ್ಕೊಂಡೋಗ್ರಿ, ಒಂದು ತಲೆ ಬಂಗಾರ ಇಸ್ಕೊಳ್ಬೇಕಂದಿದ್ದ, ನೀನು ಯಾಕೋ ತಲೆ ನೋಯಿಸ್ಲಾಕತ್ತದ ಅಲ್ತಿದ್ದಿ ಮಲ್ಕೋ ಅಂದ್ರಿ. ಅವಾಗ ಟಕ್ ಅಂತ ಎದ್ದು ಕುಂತಳ್ರಿಕಿ, ಎಲ್ಲಿ ಕುಂತಳ್ರಿ, ಏನ್ರಿ ನಿಮಗೆ ಸುಮ್ಮನೆ ಏನು ಗೊತ್ತೇ ಆಗೋದಿಲ್ಲ ನೋಡ್ರಿ, ನಾನು ಸುಮ್ಮನೆ ಅಂದೇನಿ ರೀ, ನಾನು ಮಜಾಕ್ ಮಾಡೀನಿ ನಿಮ್ಗೆ, ನನ್ನ ತಲೆ ನೋಯಿಸ್ಲಾಕತ್ತಿಲ್ಲ, ಮಜಾಕ್ ಮಾಡೀನಿ ಅಂದಳು. ಅವಾಗ ಗಂಡ ಅಂದ, ಮತ್ತು ನಾ ಖರೆ ಅಂದೆ ಅಂತ ತಿಳ್ಕೊಂಡಿದ್ದಾನು, ಸುಮ್ಮನೆ ಬೆಳೆ ದಳವೇಸಿ, ನಾನು ನಿನಗೆ ಮಜಾಕೆ ಮಾಡೀನಿ ಅಂದು. ಇವತ್ತು ಅನೇಕ ಜನ ಏನ್ರಿ ಎಲ್ಲ ಹೆಂಡತಿ ಮಾತು ಕೇಳ್ತಾರ ಅಂತೇಳಿ. ಒಂದು ಸಂದರ್ಭ ಇತ್ತು, ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಸರಿ, ಮಂತ್ರಿ ಬಂದ ತಕ್ಷಣ ಮಂತ್ರಿಗೆ ಅನ್ನವ, ಏನಪ್ಪ ಮಂತ್ರಿ ಸಿಂಹ ಬಂದಂಗೆ ಬರ್ತಾ ಇದ್ದಿ, ಮನೆಗೂ ಹಿಂಗೆ ಇರ್ತೇನ? ಅವ ಅಂದ, ಮಹಾರಾಜರೇ ನಾನು ಅರಮನೆಯಲ್ಲಿಯೂ ಸಿಂಹನೇ, ಮನೆಯಲ್ಲೂ ಸಿಂಹನೇ. ಹೌದಾ, ಹಾಗ ಸರಿ, ಮನೆಯಲ್ಲೂ ಸಿಂಹನೇ, ಇಷ್ಟೇ ಮನೆಯಲ್ಲಿ ಸಿಂಹದ ಮೇಲೆ ಚಾಮುಂಡಿ ಕೂತಿರ್ತಾಳೆ ಅನ್ನು. ಹಾಗಾದ್ರೆ ನೀನು ಹೆಂಡತಿ ಗುಲಾಮ್ ಅನ್ನಂಗೆ ಆಯ್ತು ಅಂದ ಮಹಾರಾಜ. ಮಹಾರಾಜರೇ ನಾನು ಅಷ್ಟೇ ಅಲ್ಲ, ನನ್ನ ರಾಜ್ಯದಲ್ಲಿರುವಂಥ ಎಲ್ಲ ಗಂಡು ಮಕ್ಕಳು ಹೆಂಡತಿ ಗುಲಾಮರೇ ಅನ್ನವ. ಹಾಗಾಗ ಹಾಗಾದರೆ ಕರೆಸು ಎಲ್ಲ ಗಂಡಸರಿಗೆ, ನನ್ನ ರಾಜ್ಯದ ಗಂಡಸರಿಗೆಲ್ಲ ಕರೆಸ್ಬಿಡು. ಡಂಗೂರ ಸಾರಲು ಎಲ್ಲ ಗಂಡಸರು ಬಂದುಬಿಟ್ರು. ಒಂದು ಎರಡು ಲೈನ್ ಮಾಡಲಾಯ್ತಲ್ಲಿ, ಒಂದು ಹೆಂಡತಿಯ ಮಾತು ಕೇಳೋರ ಒಂದು ಸಾಲು, ಇನ್ನೊಂದು ಹೆಂಡತಿಯ ಮಾತು ಕೇಳದೇ ಇರುವವರ ಇನ್ನೊಂದು ಸಾಲು. ರಾಜ ಸಾಲು ನೋಡಿದಾಗ ಗಾಬರಿ ಆಗಿಬಿಟ್ಟ, ಏಕೆಂದರೆ ಒಂದೇ ಸಾಲಾಗಿಬಿಟ್ರೆ 3 ಕಿಲೋಮೀಟರ್, ಇನ್ನೊಂದು ಕಡೆ ಯಾರೂ ನಿಂತೇ ಇಲ್ಲ, ಎಲ್ಲ ಹೆಂಡತಿ ಮಾತು ಕೇಳೋರೇ, ಆದರೆ ಒಬ್ಬ ಮಾತ್ರ ಈ ಕಡೆ ನಿಂತಿದ್ದ, ಕಡೆಗೆ ನಿಂತಿದ್ದ. ಭಾಳ ಖುಷಿ ಆಯ್ತು ರಾಜ, ಒಬ್ಬನಾದರೂ ರಾಜ್ಯದಲ್ಲಿ ಗಂಡಿದ್ದಾನಲ್ಲ, ಕರ್ಕೊಂಡು ಬರೋ ಅವನಿಗೆ ಅಂದರು, ದೊಡ್ಡ ಸನ್ಮಾನ ಮಾಡಿದ್ರು, ಸನ್ಮಾನ ಮಾಡಿ ಬಹುಮಾನ ಕೊಟ್ಟು ಆಮೇಲೆ, ಇಲ್ಲಪ್ಪ ನಮ್ಮ ರಾಜ್ಯದಲ್ಲಿ ಗಂಡು ಅಂದ್ರೆ ನೀವು ಒಬ್ಬನೇ ನೋಡು, ನಿಜವಾಗ್ಲೂ ಭಾಳ ಖುಷಿ ಆಯಿತು ಅನ್ನಂಗೆ, ಯಾಕೆ ನೀ ಹೆಂಡತಿ ಮಾತು ಕೇಳಲ್ಲ ಅಂದಾಗ ಅವ ಹೇಳ್ದ, ಮಹಾರಾಜರೇ ನಾನು ಹೆಂಡತಿ ಮಾತು ಕೇಳವ, ನನ್ನ ಹೆಂಡತಿ ಬರುವಾಗ ಹೇಳಿದಳು ಮಂದ್ಯ ಹೋಗಿ ನಿಂದ್ರಬೇಡ, ಕಾಲಾಗಿ ಬಿದ್ದು ಸಾತಿಗೆತ್ತಿ ಸ್ವಲ್ಪ ಕಡೆಗೆ ನಿಂದ್ರನು. ಪ್ರೆಸೆಂಟ್ ಎಮ್ ಎಲ್ ಎ ತೀರು ಹೋದಾಗ ಇನ್ನೊಬ್ಬನಿಗೆ ಟಿಕೆಟ್ ಕೊಡಲಾಗಿತ್ತು, ಪಕ್ಷದ ಹೆಸರು ಬೇಡ, ಟಿಕೆಟ್ ಯಾರಿಗೆ ಕೊಡಲಾಗಿತ್ತು, ಭಾಳ ದೊಡ್ಡ ಶ್ರೀಮಂತ, ಆದರೆ ಭಾರಿ ಟೆನ್ಷನ್ ಮಾಡ್ಕೊಳ್ತಾ ಇದ್ದ. ಒಂದ್ಸಲ ಒಬ್ಬ ಓಡಿ ಬಂದ, ಸರ್ ಸರ್ ಮೊನ್ನೆ ಅಲ್ಲಿ ಪ್ರಚಾರ ಮಾಡ್ಲಾಕೋ ಹೋಗ್ಬೇಕಾದ್ರೆ ಅಲ್ಲಿ ನಾವು ಮೆತ್ತಿರುವಂಥ ಪೋಸ್ಟ್ಗಳೆಲ್ಲ ಹರಿದ್ಬಿಟ್ರು ಸರ್. ಹೌದಲ್ಲಿ ಅಪೋಸಿಷನ್ ಪಾರ್ಟಿಯವ್ರ ಕೈವಾಡದ ಅಂದ. ಇನ್ನೊಬ್ಬಡಿ ಬಂದ, ಸರ್ ಸರ್ ನಮ್ಮ ಮನೆಯಲ್ಲಿ ಎಲೆಕ್ಷನ್ ಪ್ರಚಾರ ಮಾಡಬೇಕಾದ್ರೆ ಅಲ್ಲಿ ಕರೆಂಟ್ ತೆಗೆದುಬಿಟ್ರು ಸರ್. ಹೌದಲ್ಲಿ ಅಪೋಸಿಷನ್ ಪಾರ್ಟಿಯವ್ರ ಕೈವಾಡದ ಅಂದೆ. ಇನ್ನೊಬ್ಬಡಿ ಬಂದ, ಸರ್ ಸರ ಮನೆಯಲ್ಲಿ ನಾವು ಪ್ರಚಾರ ಮಾಡಿ ಮನೆಗೆ ಬರಬೇಕಾದ್ರೆ ಅಲ್ಲಿ ನಮ್ಮ ಕಾರಿಂದು ಟೈರ್ ಪಂಕ್ಚರ್ ಮಾಡಿಬಿಟ್ರು ಸರ್. ಹೌದಲ್ಲಿ ಅಪೋಸಿಷನ್ ಪಾರ್ಟಿಯವ್ರ ಕೈವಾಡದ ಅಂದ. ಇನ್ನೊಬ್ಬಡಿ ಬಂದ, ಸರ್ ನಿಮಗೆ ಅವಳಿ ಎರಡು ಗಂಡು ಮಕ್ಕಳು ಹುಟ್ಟಿದ್ದಾರೆ ಸರ್ ಅಂದ. ಇವ ಹೌದಲ್ಲಿ ಅಪೋಸಿಷನ್ ಪಾರ್ಟಿಯವ್ರ ಕೈವಾಡದ ಅಂದ. ಅವ್ರಿ ಅದೇ ಟೆನ್ಷನ್ ಟೆನ್ಷನು. ಕಾರ್ಯಕರ್ತರ ವಿಚಾರ ಮಾಡಿದ್ರು, ನೋಡಪ್ಪ ಇವನ ಕೈಯಿಂದ ಭಾಷಣ ಮಾಡಿದರೆ ನಿಜವಾಗ್ಲು ನಾವು ಗೆದಿಲ್ಲ, ಏನು ಮಾಡಬೇಕಂದ್ರೆ ಒಂದು ಹೆಣ್ಮಗಳಿಗೆ ಕರ್ಕೊಂಡು ಬಂದರು ಫಾರಿನ್ಲಿಂದ, ಆಕೆ ತಳ್ಳು ಕೆಂಚು ಮಸ್ತ್ ಇದ್ದಳ್ರಿ, ಅವಳಿಗೆ ಕನ್ನಡ ಭಾಷಣ ಇಂಗ್ಲೀಷ್ನಾಗ ಬರ್ಕೊಟ್ರು, ಅವಳು ಭಾಷಣ ಸ್ಟಾರ್ಟ್ ಮಾಡ್ತಾಳೆ, ಅವಳು ಹ್ಯಾಂಗೆ ಮಾತಾಡ್ತಾಳೆ ಏನು ತೊಂದರೆ ಆಯ್ತು ಅನ್ನೋದು ನೀವೆಲ್ಲ ತಿಳಿದುಕೊಂಡು ನಗಬೇಕೆನ್ನುವಂಥ ವಿಚಾರ. ಇಂದಿನ ವೇದಿಕೆಯ ಮೇಲೆ
ಆಶೀನ ರಾಡ ರಾಜಕೀಯ ನಾಯಕರುಗಳೇ ಅವರ ಜೊತೆಯಲ್ಲಿ ಕುಂಟಿರುವ ಯಾಕೆ ಇಂಗ್ಲಿಷ್ದಾಗ ಟಿ ಬರೆದಿದ್ದಲ್ರಿ ಟಿ ಬರೆದಿದ್ದಿಲ್ಲ ಅವರ ಜೊತೆಯಲ್ಲಿ ಕುಂಟಿರುವ ಸಾಧು ಸತ್ತ ಪುರುಷರೇ ಹಾಗೂ ಇಲ್ಲಿವರೆಗೆ ಸುಮಧುರವಾಗಿ ಹಾಡಿದಂಥ ಯೌವ ತಾಯಿ ಹಾಡಿದಂತಾನು ಅವು ಪೇಟಿ ತಬಲಾ ತಗೊಂಡು ಓಡೋದ್ರಿ ಅವ್ರು ಗಾಯಕರಿಬ್ರು ಯಾಕೆ ಇಬ್ರು ಗಂಡಸ್ರಿ ಅವರು ಇಲ್ಲಿಯವರೆಗೆ ಸುಮಧುರವಾಗಿ ಹಾಡದಂಥ ಗಾಯಕರುಗಳೇ ಹಾಗೂ ಇಲ್ಲಿಗೆ ಆಗ ಮೀಸಿ ಇರುವಂತಹ ಈಗ ಮೀಸಿ ಯಾರಿಗವ ನೋಡ್ಬೇಕು ನಾವು ಇಲ್ಲಿಗೆ ಆಗ ಮೀಸಿ ಇರುವಂತಹ ಹೆಣ ಮಕ್ಕಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಸೆರೆ ಕೊಡೋರು ಅಂತ ಅವರು ಗಂಡಸರು ಕೂಡ ಅಷ್ಟೇ ಪ್ರಮಾಣದಲ್ಲಿ ಸೇರಿಕೊಂಡಿದ್ದಾರೆ ಬಂಡುಗಳೇ ನೀವು ಯಾವಾಗಲೂ ಇದೇ ರೀತಿಯಾಗಿ ಸೇರಿಕೊಂಡಿದ್ದರೆ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಬಾಲ ಬರುತ್ತದೆ ಯಾವ ಬಾಲ ಪಕ್ಷದ ಬಾಲವೇ ನಿಮ್ಮೆಲ್ಲರ ಬಾಲ ನಿಮ್ಮೆಲ್ಲರ ಬಾಲವೇ ನನ್ನ ಬಾಲ ಎಂದು ಸಂತೋಷದಿಂದ ನಿಮ್ಮ ಎದುರು ಹೇಳುತ್ತೇನೆ ತೋಡೆ ಜನ ಎದ್ದು ಓಡಲಕ್ಕೆ ಶುರು ಮಾಡಿದ್ರು ಬಂಡುಗಳೇ ನೋಡಿ ನಮ್ಮ ಘನ ಸರಕಾರ ದೇಶದಲ್ಲಿ ಎಂಟೆಂಟ ಕೆಲಸ ಮಾಡಿದೆ ರೈತರು ನೆಣ ಹಾಕಿಕೊಂಡು ಶಾಟಿದ್ದಾರೆ ಅಡಕಾಗಿ ನಮ್ಮ ಘನ ಸರಕಾರ ರೈತರ ಉದ್ಧಾರಕ್ಕಾಗಿ 10,000 ಕೋಟಿ ಹಣ ಬಿಡುಗಡೆ ಮಾಡಿದೆ ಎಲ್ಲ ಅನಬಾರದಲ್ಲ ಅಂತಾರೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಕೆಲಸ ಮಾಡಲು ಹೊರಟಿದೆ ಅದೇನೆಂದರೆ ಎಲ್ಲಾ ಸರ್ಕಾರಿ ನೌಕರರ ಶುಂಬಳ ಹೆಚ್ಚಿಗೆ ಮಾಡಬೇಕೆಂದು ನೀಡು ಯಾರು ಎಲೆಕ್ಷನ್ ನಿಂತಿರೋ ಅವನ ಹೆಸರು ಸತ್ಯಮೂರ್ತೈತ್ರಿ ಅವನಿಗೇನು ಅನ್ಬೇಕ್ರಿ ಸಿರಿ ಊಟ ಸಿರಿ ಊಟ ಸತ್ಯಮೂರ್ತಿಯವರು ಅವರಿಗೆ ನೀವೆಲ್ಲರೂ ನಿಮ್ಮ ಒಡ ಹುಟ್ಟಿದ ಸೋಡರ ಎಂದು ತುಳಿದು ಕೊಲ್ಲಲೇಬೇಕು ನೀವು ನಿಮ್ಮ ಭೂಮಟ್ಟ ಅವರಿಗೆ ಕೊಟ್ಟು ಆರಿಸಿದ್ದೆ ಆದರೆ ಅವರು ಮುಂದಿನ ದಿನಗಳಲ್ಲಿ ತಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಗೆ ಸುಟ್ಟು ಹಾಕಬೇಕೆಂದುಕೊಂಡಿದ್ದಾರೆ ಹಳ್ಳಿ ಅಷ್ಟೇ ಅಲ್ಲ ಪ್ರತಿಯೊಂದು ರೈತರ ಮನೆಗಳಿಗೆ ಸುಟ್ಟು ಹಾಕಬೇಕೆಂದುಕೊಂಡಿದ್ದಾರೆ ಇಡೀ ಕ್ಷೇತ್ರವನ್ನು ಸುಟ್ಟು ಹಾಕಬೇಕೆಂದುಕೊಂಡಿದ್ದಾರೆ ಅದಕ್ಕಾಗಿ ನಿಮ್ಮ ಬಹುಮತವನ್ನು ಕೊಟ್ಟು ಅವರಿಗೆ ಆರಿಸಿ ವದಿಸಿ ತರಬೇಕೆಂದು ಹೇಳಿ ನನ್ನ ಭಾಷಣ ಮುಗಿಸುತ್ತೇನೆ ನಮ್ಮ ಹಳ್ಳಿ ಒಂದು ಸಾಹಿತ್ಯಕ್ಕೆ ಹೋದಾಗ ಹೆಣ್ಣು ಮಕ್ಕಳು ಬಹಳ ಅದ್ಭುತವಾಗಿ ಹಾಡ್ತಾರೆ ಹೆಂಗಂದ್ರೆ ಆಡಿ ಬಾನನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ ಇದು ಹಾಡು ನಮ್ಮ ಈಗಿನ ನಮ್ಮ ತಂಗಿದ್ರ ಕೈದ ಕೊಟ್ರೆ ಹ್ಯಾಂಗ ಆಡ್ಬೋದು ಅಂತ ಆಡಿ ಬಾನನ ಬೇಬಿ ಅಂಗ ಯಾಕೆ ಕಾನ್ವೆಂಟ್ ಸ್ಕೂಲ್ನಾಗ ಹೋದವ್ರು ಅಂಗಾಲ ತೊಳೆದೇನ ತೆಂಗಿನಕಾಯಿ ನೀರು ಕುಡ್ಲಕ್ಕೆ ಸಿಗಲ್ಲ ಮುಖಲ್ಲಿ ತೊಳಿಬೇಕು ಬಿಸಿಲೇರಿ ಬಾಟಲ್ ತಿಳಿನೀರ ಬಿಸಿಲೇರಿ ಬಾಟಲ್ ತಿಳಿನೀರ ತೊಕ್ಕೊಂಡು ಗೋಲ್ಡನು ಫೇಸು ವರಸೇನ ಅನ್ಬೋದು ಅಂತ ಹೀಗಾಗಿ ನಿಜವಾಗಲೂ ಏನಪ್ಪ ಅಂದರೆ ಹಾಡ್ಬೇಕು ನಮ್ಮ ತಾಯಂದ್ರೆ ಹಾಡ್ಬೇಕು ನೀವೆಲ್ಲ ಮಕ್ಕಳಿಗೆ ಹಾಡೋದು ಕಲಿಸ್ಬೇಕು ಒಂದು ಹುಡುಗ ಒಂದು ಹುಡುಗಿಗೆ ಚುಡಾಯಿಸ ಏನಂತ ಹುಡುಗಿ ಅಂದ ನೀ ಚಂದಾನೆ ನಿನ್ನ ಅಂದ ಚಂದಾನೆ ನೀ ನನ್ನಲ್ಲಿ ಎಂದೆಂದು ಚಂದಾನೆ ಅಂದ ತಕ್ಷಣ ಹುಡುಗಿನೂ ಹಾಡ್ಬಿಟ್ಳು ಏನಂತ ನಾ ಚಂದಾನೆ ನಮ್ಮ ಅಪ್ಪ ಬಂದಾನೆ ನೀ ಸಿಕ್ಕಿಬಿದ್ರೆ ನಿನ್ನ ಕೈಕಾಲು ಮುರಿತಾನೆ ಅವಾಗ ಹುಡುಗ ಗವರಾಸ ಹಾಡಿದ್ರೆ ಏನಂತ ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮದ ಅನುಬಂಧ ಲಕ್ಷ್ಮ ಹೀಗಾಗಿ ಹಾಡು ಹಾಡಿಂದಲೇ ಉತ್ತರ ಕೊಡ್ಬೋದು ಎನ್ನುವಂಥ ವಿಚಾರ ಇವತ್ತು ಸಾಲ ನಮ್ಮ ಹಳ್ಳಿ ಜನ ಭಾಳ ಮುಗ್ಧ ಜನತೆ ಏನಾಗಿತ್ತಂದರೆ ಒಬ್ಬ ಸ್ವಾಮಿ ಮನೆಗೆ ಬಂದ ಪಾಪ ಪ್ರಸಾದ ಮಾಡಿ ಎಡೆ ಮಾಡಬೇಕಾಗಿತ್ತು ಒಂದೇ ಅಡುಗೆ ಮನೆ ಬಚ್ಚಲು ಒಂದು ಕಡೆ ಇರ್ತದೆ ಹಳ್ಳಿ ಮನೆಯಲ್ಲಿ ಪಾಪ ಅವಳು ಶಿವಶಿವ ಅಂತೇಳಿ ಅಡುಗೆ ಮಾಡಬೇಕಾದ್ರೆ ಅವನು ಬಾಜು ಬಸಲಾಗ ನಿಂತು ಸ್ನಾನ ಮಾಡ್ತಾ ಇದ್ದ ಸುಮ್ಮನೆ ಕೊಡಬಾರ್ದೇನ್ರಿ ಸ್ವಾಮಿ ಕೈಯಲ್ಲಿ ನೀರು ತೊಗೊಂಡ ಅವಳ ಮೇಲೆ ಹಾಕ್ದ ಮಳೆ ಬಂತು ಮಲ್ಲೇಶ ಅಂದ ಅವಳು ಏನೂ ಅನ್ಲಿಲ್ರಿ ಸುಮ್ಮನೆ ಕುಂತಳು ಎರಡನೇ ಸಲ ಮತ್ತೆ ನೀರು ತೊಗೊಂಡು ಮತ್ತೆ ಆಗದ ಮಳೆ ಬಂತು ಮಲ್ಲೇಶ ಅಂದ ಏನೂ ಅನ್ಲಿಲ್ರಿ ಸುಮ್ಮನೆ ಕುಂತಳಕ್ಕಿ ಮುಳೆಯಲ್ಲಿ ಒಂದು ಒಣಕೆ ಇತ್ತು ತೊಗೊಂಡು ಬಾಜಿ ಇಟ್ಕೊಂಡಳು ಅಷ್ಟೇ ಏನೇನೋ ಅನ್ಲಿಲ್ಲ ಮತ್ತು ಮೂರನೇ ಸಲ ಮಳೆ ಬಂತು ಮಲ್ಲೇಶ ಅಂದ ಅದು ತೊಗೊಂಡು ಅವನು ಬೆನ್ನಾಗ ದಪ್ಪ ಅಂತ ಹಾಕಿ ಸಿಡಲ್ ಬಿತ್ತು ಸಿದ್ದೇಶ ಅಂದಳು ಅವಳು ಹೌದಲ್ರಿ ನಮ್ಮ ನಾರಿಯರು ಈ ರೀತಿಯಾಗಿ ರೆಡಿ ಆಗ್ಬೇಕೇನೋ ಅಂತ ವಿಚಾರ ಇವತ್ತು ಅನೇಕ ಇಂಥ ಹಳ್ಳಿ ಸಾಹಿತ್ಯ ಹಾಸ್ಯಗಳನ್ನು ನೋಡಿರ್ತೀವಿ ಅನ್ನೋ ಅಂತ ವಿಚಾರ
ಬಂಧು ನಗಬೇಕು ಜೀವನದಲ್ಲಿ, ನಕ್ಕಾವ ಇದ್ದಾವ ಅತ್ತಾವ ಸತ್ತಾವ ಅಂತ ಹೇಳ್ತಾರೆ. ಬ್ರೇಕ್ ನ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ನಾವು ಮೂಢನಂಬಿಕೆ ನಂಬಬಾರದು, ಇದನ್ನೇ ಜುಗಲ್ಬಂದಿ ಹಾಸ್ಯ ಶೈಲಿಯಲ್ಲಿ ಹೇಳಿದ್ರೆ ಹೇಗಿರುತ್ತೆ ಅಂತ ಹೇಳಕ್ ಬರ್ತಿದ್ದಾರೆ ಯಲ್ಲೇಶ್ ಕುಮಾರ್ ಹಾಗೂ ದೇವಕುಮಾರ್. ನೋಡ್ರಪ್ಪ ಅಲ್ಲಾಡ್ಸ್ಬೇಕಂತ. ಏನ್ ಅಲ್ಲಾಡ್ಸ್ಬೇಕು? ಅವ್ರವ್ರ ಮನಸ್ಸಿಗೆ ಎಲ್ಲೆಲ್ಲಿ ಅಲ್ಲಾಡಿಸ್ಬೇಕಲ್ಲ ಅಲ್ಲಾಡಿಸ್ತಾರಪ್ಪ. ನಮಗ್ಯಾಕೆ ಬೇಕದು? ಇಪ್ಪ ಇವನ್ ಜೋಡಿ ಸಿಕ್ಕ್ರೆ ಇವತ್ತು ನನ್ನ ಬಾಳೆ ಸತ್ಯನಾಶ. ಇವತ್ತು ಹಬ್ಬ ಐತಿ ಮನ್ಯಾಗ, ಹೊಸ ಟಿವ್ಯಾಗ ಹಾಸ್ಯ ಕಾರ್ಯಕ್ರಮ ಬರೋದೈತಿ. ಅದು ನಮ್ಮ ರವೀಂದ್ರ ಮುದ್ದೆ ಸರ್ ಇವತ್ತು ಕಾರ್ಯಕ್ರಮ ಭಾರಿ ಮಾಡಾಕತ್ತಾರ. ನಮ್ಮ ಮನೆಗೆ ಹೋಗಿ ಮೊದಲು ನೋಡ್ಬೇಕು ಇವನ್ ಜೋಡಿ ಸಿಕ್ಕ್ರೆ. ನಾ ಇಲ್ಲೇ ಕುಂಡ್ರದಾಗತಿ. ಅಲ್ಲೋ ಮೊನ್ನೆ ನಮ್ಮ ಮನೆಯೊಳಗೆ ಭೇಟಿ ಮಾಡೋಣ ತಿಳಿದಿವಿ, ಊಟಕ್ಕೆ ಯಾಕೆ ಬರಲಿಲ್ಲ ಮನೆ ಇಲ್ಲ. ಲೇ ಮುಂಗು ಅವತ್ತು ಬಹಳ ಕೆಲಸ ಇತ್ತ ಕಣ್ಲ. ಹೌದಾ? ಇವತ್ತು ನಮ್ಮ ಮನೆಗೆ ನೀವು ಊಟಕ್ಕೆ ಬರ್ಬೇಕು. ನಿಮ್ಮ ಮನೆಗೆ? ಹಾ. ನಾನು? ಹೌದು. ಏನು ಸ್ಪೆಷಲ್? ಸ್ಪೆಷಲ್ ಮನೆಗೆ ನಡೀ ಹೇಳ್ತೀನಿ ಹೋಗೋಣ. ಹೌದಾ? ಹಾ. ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಹೋಗಲ್ಲ ಮನೆಗೆ? ಇವ್ನ ಜೋಡಿ ಹೋದ್ರೆ ಮತ್ತೆ ಏನಾರ ಆಗುತ್ತೆ. ಏ ಬೇಡಪ್ಪ ನಾಳೆ ಬರ್ತೀನಿ. ನಾಳೆ? ಏ ಇವತ್ತು ಮನೆ ಬರ್ಬೇಕು ಬರ್ಬೇಕು. ಬರ್ಬೇಕಾ? ಊಟ ಮಾಡಿ ಹೋಗ್ಬೇಕು. ಹೌದಾ? ಹಾ. ಅಲ್ಲಿ ಹಬ್ಬದ ವಿಶೇಷ ಏನಾರ ಮಾಡಿರ್ತೀಯ? ಹೋಗು ನಡಿ. ಹೋಗಲ್ಲ? ಹೋಗಲ್ಲ. ಹೋಗ ನಡಿ. ಹೋಗಲ್ಲ. ಬಲಿ ಬತ್ತು ಬಲಿ ಬತ್ತು ಬಲಿ ಬತ್ತು ಬಲಿ ಬತ್ತು. ಏನ್ ಮನೆ ನಿಂದು? ನಾವೆಲ್ಲ ರಾಯಲ್ ಫ್ಯಾಮಿಲಿ. ರಾಯಲ್ ಫ್ಯಾಮಿಲಿ? ಹೌದು. ಹೋಗ್ಲಿ, ಊಟಕ್ಕೆ ಏನೇನು ಮಾಡಿಸಿದ್ವಿ ತೊಗೊಂಬರು. ಊಟಕ್ಕ ಎಲ್ಲ ಇಲ್ಲಿ ಇಟ್ಟಿದ್ದಿಲ್ಲ ನೋಡ್ಬೋಗಲ. ಎಲ್ಲಿ? ಹಾ ನೋಡು. ಎಲ್ಲಿ? ಕೊಡು ಊಟ ಕೊಡು. ಊಟ ಕೊಡ್ಲ? ಹಾ. ಕರ್ನಾಟಕದ ಕನ್ನಡಿಗರಿಗೆ ಚೇರ್ ಕಾಣಕತ್ತ, ಅದ್ರಾಗೂ ನನಗೆ ಎರಡೆರಡು ಚೇರ್ ಕಾಣಕತ್ತವ. ಚೇರ್ ಕಾಣಲ್ಲ ಮಗನ. ಮಾಡ ಮಗಳ ಊಟ ಊಟ ಮಾಡಕತ್ತ ಮುಂಚೆ ಎಲ್ಲಿ ಮಾಡ್ತಾರ ಮಗಳ? ಊಟ ಮಾಡೋ ಮುಂಚೆ ಕೈ ತೊಳ್ಕೊತಾರ. ಏನೇನಾಯ್ತು ಮಗಳ? ಇಲ್ಲ ಐಟಮ್ಸ್ ಎಲ್ಲಿ ಏನು ಕಾಣುವತ್ತಲ್ಲ? ಕಾಣವಲ್ಲ ಮಗಳ. ಅಲ್ಲ ಕಾಣಕತ್ತಲ್ರಿ ಮಗೆಲ್ಲ ಕಾಣವಲ್ಲ ಮಗಳ. ನೋಡಿ ಚಿಕ್ಕಲ್ ಬಟ್ಟಲ್ ಕಬಾಬ್ ಆ ಮಗಳ ಮಜ್ಜಿಗೆ ಪಾಯಸ ಹುಗ್ಗಿ ಹೋಳಿ ಎಲ್ಲ ಕಾಣವಲ್ದ ಮಗಳ. ಊಟ ಮಾಡ್ತೀನಿ ಮಗಳ. ಮೊದಲ ಪಾಯಸ ತೋತಿ ಮಜ್ಜಿಗೆ ಕುಡಿ ಮಗಳ. ಮಜ್ಜಿಗೆ ಕುಡಿ? ಮಜ್ಜಿಗೆ ಕುಡಿ ಮಗಳ. ಆ ಕುಡಿ. ಆ ಕುಡಿ ಮಗಳ. ಏನಲ್ಲ ಭಾರಿ ಅದಾವಲ್ಲ ಚಿಕ್ಕಲ್ ಚಿಕ್ಕಲ್ ಮಗಳ. ಆಯ್ತು
ಅದ್ಭುತ ಊಟ ಅದ್ಭುತ ಅದ್ಭುತ ಸೂಪರ್ ಸೂಪರ್ ತಿಂದೆ ಹೊಟ್ಟೆ ತುಪ್ತಾ ತಿಂತು ತಿಂದ ಆಯ್ತಾ ಹೋತ್ಯ ಕದ್ದ ಬಾಯಲ್ಲಿ ಏನೈತಿದ್ವಿ ಚಿಕನ್ನು ಮಟನ್ನು ಹೋಳಿಗೆ ಹುಗ್ಗಿ ಎಲ್ಲ ಮಾಡಿಟ್ಟಿದ್ದಿಲ್ಲ ಎಲ್ಲ ತಿಂದೆ ಹೇಳ್ರಪ್ಪ ನಿಮ್ಗೆ ಯಾರ್ಯಾರು ಕಾಣಿಸ್ತದ ಮಗಳ ಚಿಕನ್ ಎಲ್ತಿದ್ವಿ ಚಿಕನ ಎಲ್ಲಿ ಕಾಣಿಸ್ತು ಮಗಳ ಚಿಕನ್ ಕಾಣಿಸ್ತ ಅಲ್ಲಿ ಏಳು ಕೋಟಿ ಕನ್ನಡಿಗರು ಕೂತಾರ ಅವ್ರಿಗೆ ಕಾಣಿಸಿಲ್ಲ ನಿನ್ಗೆ ಯಾಕೆ ಕಾಣಿಸ್ತ ಮಗಳ ಚಿಕನ ತಿಂದ್ರೂ ಬಿಡಿತಾನೆ ಇವಾಗ ತಿರ್ಲಿದ್ರೂ ಬಿಡಿತಾನೆ ದೋಸ್ತ ಬಿಡಪ್ಪ ಹೋಗ್ಲಿ ಬಿಡು ನಂದೊಂದು ಡೌಟ್ ಅಪ್ಪ ಡೌಟ ಹೌದು ನಿನಗೇನ್ ಅಂತ ಡೌಟು ನಮ್ದು ಡೌಟ್ ಏನ್ ಡೌಟ್ ನಮ್ದು ಡೌಟ್ ಕ್ಲಿಯರ್ ಮಾಡ್ಬೇಕಲ್ಲಿ ಏನ್ ಮಾಡ್ಬೇಕು ಹೇಳ ಏನಿಲ್ಲಪ್ಪ ಜಗತ್ತಿನಲ್ಲಿ ಯಾರು ದೊಡ್ಡವ ಜಗತ್ತಿನಲ್ಲಿ ಯಾರು ದೊಡ್ಡವ ಶಿವ ದೊಡ್ಡವ ಶಿವ ದೊಡ್ಡವ ಹೌದು ಶಿವ ದೊಡ್ಡವ ಹೌದು ಶಿವ ದೊಡ್ಡವಿದ್ರೆ ಪರ್ವತ ಮೇಲೆ ಯಾಕೆ ಕೊಡ್ತಲ್ಲಪ್ಪ ಪರ್ವತ ದೊಡ್ಡದು ಪರ್ವತ ದೊಡ್ಡದ ಹೌದು ಪರ್ವತ ದೊಡ್ಡದಿದ್ರ ಹನುಮಂತರ ಕೈಯಾಗ ಯಾಕ ಬರ್ತದ ಹನುಮಂತ ದೊಡ್ಡವ ಹನುಮಂತ ದೊಡ್ಡವ ಆದ್ರ ರಾಮಗ ಯಾಕಪ್ಪ ಕೈ ಮುಗಿತಾನ ರಾಮ ದೊಡ್ಡವ ರಾಮ್ ದೊಡ್ಡವ ರಾಮ್ ದೊಡ್ಡವ ಇದ್ರೆ ಸೀತಾನ್ ಜೊತೆ ಯಾಕೆ ಹೋಗ್ತಾನಪ್ಪ ಅಪ್ಪ ಹೋಗ್ಲಿ ಯಾರು ದೊಡ್ಡವ್ರು ನೀನೇ ಹೇಳ ಯಾರು ದೊಡ್ಡವ್ರು ಗೊತ್ತಿಲ್ಲ ಎರಡು ಕ್ವಾರ್ಟರ್ ಕೊಡು ಅಗದಿ ನಮ್ ತರ ಬಹಳ ಸ್ಟ್ರೈಟ್ ಸ್ಟಡಿ ಆಗಿ ನಿಂತಿರ್ತಾರಲ್ಲ ಲವ್ ದೊಡ್ಡವರು ಇನ್ನೊಂದು ಡೌಟ್ಪ್ಪ ಮತ್ತೊಂದು ಡೌಟ್ ಇನ್ನೊಂದು ಡೌಟ್ ಅದು ಏನು ಕೇಳಬಿಡ ಅದು ಕ್ಲಿಯರ್ ಮಾಡ್ಬೇಕು ಕ್ಲಿಯರ್ ಮಾಡ್ತಾರೆ ಹೇಳ ಮನುಷ್ಯ ಸತ್ತ ಮೇಲ ಏನ ಹುಗಿತಾರೋ ಸುಡ್ತಾರ ನಮ್ ಕಡೆ ಹುಗಿತಾರಪ್ಪ ಹುಗಿತಾರು ಸುಡ್ತಾರು ಲೇ ಸುಟ್ರ ಪರವಾಗಿಲ್ಲ ಹುಗಿದ್ರೆ ಮತ್ತೆರಡು ಪ್ರಶ್ನೆ ಕಾಡ್ತಾವ ನಮಗ ಹುಗಿದ್ರೆ ಮತ್ತೆರಡು ಪ್ರಶ್ನೆ ಹೌದು ಅದೇನ್ ಪ್ರಶ್ನೆ ಇಲ್ಲಿ ಹುಗುದ ಮ್ಯಾಗ ಆ ಜಾಗಿಗೆ ಹುಲ್ಲು ಬೆಳಿತದೋ ಏನು ಗಿಡ ಬೆಳಿತದೋ ಮಗನ ಹುಲ್ಲ ಬೆಳಿತೈತಿ ಲೇ ಹುಲ್ಲು ಬೆಳೆದ್ರಲ್ಲ ಚಿತ್ತಿಲ್ಲ ಗಿಡ ಬೆಳೆದ್ರು ಚಿತ್ತಿಲ್ಲ ಹುಲ್ಲೇನು ಬೆಳಿತಲ್ಲ ಮತ್ತೆರಡು ಪ್ರಶ್ನೆ ನಮಗ್ ಕಾಡ್ತಾವ ಮತ್ತೆರಡು ಅದೇನಿಲ್ಲಿ ಆ ಹುಲ್ಲ ದನ ಕರುಗಳು ತಿತ್ತವ ತಿನ್ನಲ್ಲ ಹುಲ್ಲು ಅಂದ್ರೆ ದನ ತಿನ್ಲೇಬೇಕಲೇ ಮಗನ ತಿಂದ್ರೆ ನಮ್ಗೆ ಮತ್ತೆರಡು ಪ್ರಶ್ನೆ ಹುಡ್ತಾವ ಮತ್ತೇನಿಲ್ಲ ತಿಲಿಲ್ಲ ಅಂದ್ರೆ ಹುಟ್ಟಂಗಿಲ್ಲ ಅದೇ ಏನು ಮತ್ತೇನು ಪ್ರಶ್ನೆ ಆ ಹುಲ್ಲು ತಿಂದು ದನಕರ ಹಾಲು ಕೊಡ್ತೈತ ಹುಲ್ಲು ಕೊಡಂಗಿಲ್ಲ ಮಗನ ದನ ಇರೋದೇ ಹಾಲು ಕೊಡಾಕ್ಲೇ ಮಗನ ಹಾಲು ಕುಳ್ಳಿಲ್ಲ ಅಂದ್ರೆ ನಮಗೆ ಸಮಸ್ಯೆ ಇಲ್ಲ ಹಾಲು ಕೊಡ್ತದ ಮತ್ತೆರಡು ಪ್ರಶ್ನೆ ಕಾಡ್ತಾವಲ್ಲ ಮತ್ತೇನು ಪ್ರಶ್ನೆ ಆ ಹಾಲ ಮನುಷ್ಯ ಕುಡಿತಾನ ಕೊಡಂಗಿಲ್ಲ ಹಾಲು ಅಂದ ಬಳಿಕ ಹಾಲು ಕುಡಿತಾರ ಆದ್ರೆ ಈಗ ನಮ್ ಜನ ಎಲ್ಲ ಹಾಲ್ಕೋ ಹಾಲು ಕುಡಿಯತ್ತಾರ ಹಾಲ ಕಡಿಮೆ ಮಾಡ್ಯಾರ ಆದ್ರೆ ಹಾಲು ಕುಡಿತಾರ ಲೇ ಹಾಲು ಕುಡಿಯಲಿಲ್ಲ ನಮಗೆ ಸಮಸ್ಯೆ ಇಲ್ಲ ಹಾಲು ಕುಡಿದ್ರೆ ಮತ್ತೆರಡು ಪ್ರಶ್ನೆ ಹೊಡ್ತಾವಪ್ಪ ಮತ್ತೇನು ಪ್ರಶ್ನೆ ಆ ಹಾಲು ಕುಡಿದ ಮನುಷ್ಯ ಬದುಕ್ತಲ್ಲೋ ಸಾಯ್ತಲ್ಲೋ ಏ ಹಾಲು ಕುಡಿದ ಮನುಷ್ಯ ಯಾರದ ಸತ್ತದ ಕೇಳಿದ್ಯಾ ಮಗಳ ಹಾಲು ಕುಡಿದ ಮನುಷ್ಯ ಬದುಕ್ತಾನು ಲೇ ಬದುಕ್ರೆ ನಮಗ ಸಮಸ್ಯೆ ಇಲ್ಲ ಸತ್ರ ಮತ್ತೆರಡು ಪ್ರಶ್ನೆ ಕಾಡ್ತಾವಡಪ್ಪ ಮತ್ತೇನಿದೆ ಆ ಮನುಷ್ಯ ಸತ್ತ ಮ್ಯಾಗ ಸುಡ್ತಾರ ಹೋಗಿತ್ತಾರ ಮತ್ತು ಅಲ್ಲಿಗೆ ಬಂದೇ ಎಲ್ಲ ಬಂದಿಲ್ಲ ನಿಮ್ಮ ಮನೆಗೆ ಕರ್ಕೊಂಡು ಹೋಗಲ್ಲ ನಮ್ಮ ಮನೆಗೆ ಬಾರ್ಲೆ ಹೋಗಣ ಬಾ ಹೋಗಲ ನೀ ತೊತ್ತ ನಿಂದ ಆಯ್ತಲ್ಲ ಈಗ ನಮ್ಮ ಮನೆಗೆ ಹೋಗ್ಬ ಹೋಗಲ ಹೋಗಣ ಹೋಗಲ ನಡಿ ಭತ್ತ ಮಲಿ ಭತ್ತ ಮಲಿ ಏನ್ ಮನೆ ಕಳ್ಸೋ ದೋಸ್ತ ಚಿಂಗೋ ದೋಸ್ತ ಸ್ವಲ್ಪ ಯಾಕೋ ಅರ್ಜೆಂಟ್ ಆಗಿ ತೆಲೈತಪ್ಪ ಮನ್ಯಾಕ ಅದಕ್ಕೆ ಹೇಳುದು ಬಾಳ ಕುಡಿಬಾರ್ದು ಅಂತ ಹೇಳಿ ಮನೆಗೆ ಹಿಂಗ್ ಹೋಗಿ ಎಡಕ್ ಹೋಗಿ ಬಲಕ್ಕೆ ಹೊಳ್ಳಿ ಈ ಕಡೆ ತಿರುಗು ಅಲ್ಲೇ ಇದೆ ಹೋಗಿ ಹೌದಾ ಆಯ್ತಪ್ಪ ಇಲ್ಲ ಆಯ್ತಪ್ಪ ಅಪ್ಪ ಅಮ್ಮ ದೇವರು ಅಲ್ಲೊಂದು ಕೊಟ್ಟಲು ಶಿವ ಶಿವ ಏನ್ ಮನಿ ಕಳಿಸೋ ದೋಸ್ತ ಚಿಂಗು ಅಬ್ಬಾಬಾಬಾ ನಾ ಏನ್ ಟಾಯ್ಲೆಟ್ ರೂಮಿಗೆ ಹೋದ್ನಲ್ಲ ಅಬ್ಬಾಬಾ ಬಾಗಲ್ ಮುಚ್ಚಿದೆ ಲೈಟ್ ಪಕ್ಕನೆ ಗತ್ತು ಮತ್ತೆ ಬಾಗಲ್ ಓಪನ್ ಮಾಡಿದೆ ಮತ್ತೆ ಲೈಟ್ ಪಕ್ಕನೆ ಗತ್ತು ಮುಚ್ಚಿದೆ ಮತ್ತೆ ಪಕ್ಕನ ಲೈಟ್ ಹತ್ತು ಮತ್ತೆ ತೆರೆದೆ ಪಕ್ಕನ ಲೈಟ್ ಹತ್ತು ಅದ್ಭುತಪ್ಪ ನಿಮ್ ಟಾಯ್ಲೆಟ್ ನೀ ಹಿಂಗೋಗಿ ಹಿಂಗ್ ಹೋಗಿದ್ದು ಹಿಂಗ್ ಹೋಗಿದ್ದು ಹಿಂಗೋ ಹಿಂಗೆ ಅದು ನಮ್ಮ ಮನೆ ಕಿಚನ್ ರೂಮ್ ನಮ್ಮ ಫ್ರಿಜ್ ಲೇ ಅದು ಏಯ್ಯಪ್ಪ ನಾಗೇನು ಗೊತ್ತಾ ಮಾರಯ್ಯ
ದೋಸ್ತ್ ಎಲ್ಲಿದ್ದೀನೋ ನಾ ನಮ್ಮ ಮನ್ಯಾಗ ಐತಿ ನಿಮ್ಮ ಮನ್ಯಾಗ ಆಯ್ತು ನಿಮ್ಮ ಮನ್ಯಾಗ ಎಲ್ಲ ಬಾರಿ ಐತಪ್ಪ ಮನಿ ನೀ ಏನು ಕೊಟ್ಟಿ ಶಾಟ ನಾನು ನಿಶೆ ಹೇಳ್ತೀನಿ ಪರೀಕ್ಷೆ ಮಾಡ್ತೀನಿ ನೋಡಿ ಸಮುದ್ರದಲ್ಲಿ ನೀರು ಉಪ್ಪು ಯಾಕಾಗಿರ್ತೈತಿ ಏನಮ್ಮ ಕೇಳ ಸಮುದ್ರದಲ್ಲಿ ನೀರು ಉಪ್ಪು ಯಾಕಾಗಿರುತ್ತೆ ಸಮುದ್ರದ ಒಳಗೆ ಮೀನುಗಳಿಗೆ ಟಾಯ್ಲೆಟ್ ರೂಮ್ ಇರಂಗಿಲ್ಲ ಅದಕ್ಕೆ ಉಪ್ಪು ಇರ್ತೈತಿ ಮುಂಗು ಇದೆಲ್ಲ ಹೋಗ್ಲಿ ಕವನ ಇರ್ತೈತಲ್ಲ ಬಾರ್ಯ ನಾನಾ ಹೌದು ಕವನ ಹೌದು ಕೇಳ ಮಗಳ ನನ್ನ ಕವನ ನೀ ಕೇಳ್ತ ಅಂದ್ರೆ ಹೇಳುದು ಹೆಚ್ಚು ಹೇಳ ಏ ದೋಸ್ತ ಹೇಳ ಹಕ್ಕಿ ಹಾರಿದ್ರೆ ಚಂದ ಚುಕ್ಕಿ ಮಿನಿಗಿದ್ರೆ ಚಂದ ಹಕ್ಕಿ ಹಾರಿದ್ರೆ ಚಂದ ಚುಕ್ಕಿ ಮಿನಿಗಿದ್ರೆ ಚಂದ ಹುಡುಗಿ ನೋಡಿ ನಕ್ಕರೆ ಚಂದ ಹಕ್ಕಿ ಹಾರಿದ್ರೆ ಚಂದ ಚುಕ್ಕಿ ಮಿನಿಗಿದ್ರೆ ಚಂದ ಹುಡುಗಿ ನೋಡಿ ನಕ್ಕರೆ ಚಂದ ಆ ಹುಡುಗಿ ನೆನಪಿನ್ಯಾಗ 90 ಕುಡ್ದು ಉಪ್ಪಿನಕಾಯಿ ನೆಕ್ಕಿದ್ರೆ ಅದಕ್ಕಿಂತ ಬಲು ಚಂದ ಅದಕ್ಕಿಂತ ಬಲು ಚಂದ ಬರಿ ಐತಪ್ಪ ಬರಿ ಐತಿ ಹೌದು ಲೇ ಮುಂಗು ಖರ್ಚಿಗೆ ರೊಕ್ಕಿಲ್ಲ ಹೌದು ಇವತ್ತು ಹಬ್ಬ ಹೌದು ಏನಾರ ಜಾತ್ರಾ ವಿಶೇಷ ಏನಾರ ಮಾಡೋಣ ಹೌದು ಅಲ್ಲಿ ಮನೆ ಮೆಳವಕ್ಕಿ ಹೋಗಿದ್ವಿ ಅಲ್ಲಿ ಏನು ಕರಾಮತ್ತು ಮಾಡ್ಲಿಲ್ಲ ಇವತ್ತ ಸೌದತ್ತಿ ಎಲ್ಲವ್ವ ನಿನ್ನ ಮೈಯಾಗ ಬರ್ಬೇಕು ಹೌದಾ ಹಾ ಪಕ್ಕ ಮಾಡ್ಕೊಂಡು ಹೋಗಿ ಪಕ್ಕ ಖರ್ಚಿಗೆ ರೊಕ್ಕ ಖರ್ಚಿಗೆ ರೊಕ್ಕ ಯಾರು ಬರ್ತಾರೋ ಇಲ್ಲಿ ಬರ್ತಾರೆ ಅವ್ರ ಗಿರಕಿ ಇಡುನು ಏನ್ ಮಾಡ್ಬೇಕು ಅಟ್ಟೆ ವಾಟೆ ಎಲ್ಲವ್ ತಾಯಿ ಬರ್ಬೇಕು ನಿನ್ನ ಮೈಯಾಗಿ ಹೌದಾ ಹಾ ಹೌದಾ ಹಾ ಬಂತ ಯಾರಗಟ್ಟಿ ಮುನ್ನೋಳೆ ಸೌದತ್ತಿ ಎಲ್ಲ ನೀನ್ ಹಾಲು ಕುಡಿದು ಮಗನ 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 ಆ ರೂಟಿ ಬರಾಕತ್ತೊಂದು ಬರಾಕತ್ತಿ ಹಗ್ರ ಕೊಡಿ ಆ ಮಗನ 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 ಬರಾಕತ್ತ ನೋಡು ಮಗನ ಬಂತು ಏನು ನಿನ್ನ ಸಮಸ್ಯೆ ಮಕ್ಕಳ ಮಗನ ಹಗ್ರ ಕೊಡು ಆ ಮಗನ ಮಕ್ಕಳ ನೀ ಗಂಡಸಿದ್ದೆ ಹೆಂಗಸಿದ್ದೆ ಅವ್ನ ಗಂಡಸದಲ್ಲ ನಂಗಿದ್ರೆ ಅವನಿಗೆ ಹಂಗ ಮಕ್ಕಳ ಅಕ್ಕ ಅವನ ಹೆಂತಿಗೆ ಅಕ್ಕವ ಮಗನ ಬರಬ್ಬರಿ ಹಗರು ಕೊಡಿ ಆ ಮಗನ ಕೊಡ್ಬೇಕಮ್ಮ ಮಗನ ತಾಯಿ ಇನ್ನೊಂದು ಬಡಕತ್ತಲ್ಲ ಸ್ಕ್ರೀನ್ ಟಚ್ ಮೊಬೈಲ್ ಬಡಕತ್ತಲ್ಲ ಮಗನ ಮೊಬೈಲ್ ಬರ್ತ ಅದು 4G ಅದ 3G ಅದ ಮಗನ ತಾಯಿ ಇನ್ನೊಂದು ಲಾಸ್ಟ್ ಕೋಟಿ ಬಡಕತ್ತಲ್ಲ ಕೋಟ 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 ಹದ್ರ ಕೊಡಿ ಅಮ್ಮಕನ ಮುಚ್ಚಾನ ಅವ್ ಕಣ್ಣು ಮುಚ್ಚಾನ ನೀ ಮಗಳ ಕಣ್ ತಿರಿ ಬಾ ಹೋಗ್ಲು ಕಣ್ಣು ಮುಚ್ಚಾನ ಮುಚ್ಚಾನ ಬಾ ಹೋಗಿ ನಡಿ ಮುಗಿಯಪ್ಪ ಹತ್ತು ದೇವ್ರು ಹುಡ್ತಾನೆ ಅಮ್ಮ ಮಾಯ ಎಲ್ಲವ ಎಲ್ಲಿ ಹೋದೇವ ನನಗೆ ಮಕ್ಕಳ ಅಕ್ಕ ಅನ್ನಂಗ ಆತು ಎಲ್ಲೋ ಮಿಸ್ ಹೊಡ್ಯಾಕತ್ತೈತಲ್ರಿ ಅಲ್ಲ ಹೋ ಸಾರಿ ಜಾತ್ರೆಯಾಗ ನನ್ನ ಹೆಂಡತಿ ಕರ್ಕೊಂಡು ಬಂದಿದ್ದೀನಿ ರೀ ಆವಾಗೂ ಹಿಂಗೆ ಆಗಿತ್ತು ಅದ ನನ್ನ ಮಕ್ಕಳ ಇವರು ದಯವಿಟ್ಟು ಯಾರು ಈ ಥರ ಬಕ್ರ ಆಗಬೇಡ್ರಿ ಮೂಡ್ ನಂಬಿಕೆ ನಂಬೇಡ್ರಿ ಯಾರ ಮೈಯಾಗೂ ದೇವರಾದಿಂದ್ರೆ ಬರಲ್ರಿ ನೋಡ್ರಿ ನಾ ಹೆಂಗೆ ಕಳ್ಕೊಂಡು ಕೂತೀನಿ ಅದಕ್ಕೆ ಯಾರು ಮೂಡ್ ನಂಬಿಕೆ ನಂಬೇಡ್ರಿ ದಯವಿಟ್ಟು ತಮ್ಮಲ್ಲಿ ಕೈ ಮುಗಿ ಕೇಳ್ಕೊತೀನಿ ಸ್ಮಾಲ್ ಬ್ರೇಕ್ನ ನಂತರ ಮತ್ತೊಬ್ಬ ಹಾಸ್ಯ ಕಲಾವಿದ ನಿಮ್ಮನ್ನ ನಗಸೋಕ್ ಬರ್ತಾರೆ
ಹಿರಿಯ ಹಾಸ್ಯ ಕಲಾವಿದ ವೈಶಂಪಾಯನ ವೆರೈಟಿ ಜೋಕ್ಸ್ ಮೂಲಕ ನಿಮ್ಮನ್ನ ನಕ್ಸುಗೆ ಬರ್ತಾರೆ. ಇವರು ತಾಜಾ ಜೋಕ್ಸ್ ಕೇಳಿ ಬಿಂದಾಸ್ ಮಜಾ ಮಾಡಿ. ನನ್ನ ಹೆಸರು ವೈಶಂಪಾಯನ ಅಂತ ಹೇಳಿ ಬಹಳ ಮಂದಿಗೆ ಹೆಸರು ಕರಿಬೇಕಾದ್ರೆ ಬಹಳ ತೊಂದರೆ ಆಗ್ತದೆ. ವೈಕಂಪಾಯನ ಅಂತ ಕರೀತಾರೆ, ಕೆಲವೊಬ್ಬರು ವೈಶ್ ಅಂತ ಕರೀತಾರೆ, ಕೆಲವೊಬ್ಬರು ವೈನ್ ಅಂತ ಕರೀತಾರೆ, ಇನ್ನೂ ಯಾರು ವೇಷ ಅಂತ ಕರೆದಿಲ್ಲ. ಅದೇ ಒಂದು ದೊಡ್ಡ ಸಂತೋಷ. ಆತ್ಮೀಯರೇ, ಮೊನ್ನೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ, ಅಂದರೆ ನಾನಲ್ಲ, ನನ್ನ ಗೆಳೆಯನಿಗೆ ಭೇಟಿಯಾಗಲಿಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಹೋದಾಗ ಒಬ್ಬಕ್ಕೆ ಹೆಣ್ಮಗಳು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ಲು. ಎಷ್ಟು ಚಂದ ಕಂಪ್ಲೇಂಟ್ ಕೊಟ್ಲಂತೀರಿ ಆಕಿ. ಆಕಿಂದು ಕಂಪ್ಲೇಂಟ್ ಇಷ್ಟ, ಸರ ನನ್ನ ಗಂಡ ಕಳ್ಕೊಂಡಾನ, ಹುಡುಕಿ ಕೊಡ್ರಿ ಅಂತ ಹೇಳಿದ್ಲು. ಹೌದಾ, ನಿನ್ನ ಗಂಡ ಕಳ್ಕೊಂಡಾನಲ್ಲ, ನಾವು ಹುಡುಕಿ ಕೊಡ್ತೀವಿ, ಫೋಟೋ ಏನಾರ ತಂದಿಯೇನು ಅಂತ ಕೇಳಿದರು. ಅಯ್ಯ ಅದೇನು ಮಾಡ್ತೀರಿ ಬಿಡ್ರಿ ಅನ್ಲಕ್ಕೆ. ಅಲ್ಲ, ನಿನ್ನ ಗಂಡ ಸಿಗಬೇಕಾದ್ರೆ ಫೋಟೋ ಬೇಕು ಅಂತಂದ್ರು ಅವರು. ಇಲ್ಲರಿ, ನಾವಿಬ್ಬರು ನಾಚ್ಕೊಂಡು ಫೋಟೋನ ತಕ್ಕೊಂಡಿಲ್ಲ ಅಂತಂದ್ಲು. ಹಂಗಾರೆ ಸರಿ ಬಿಡು, ಆ ಹವಾಲ್ದವ್ರ ಚಹರ ಬರ್ಕೋತಾರೆ ರೀ, ಹೆಂಗಿದ್ದ ನಿನ್ನ ಗಂಡ ಹೇಳು ಅಂತಂದರು. ಆಕೆ ಹೇಳಲಿಕ್ಕತ್ಲು, ಥೇಟ್ ನೋಡಲಿಕ್ಕೆ ಡಾಕ್ಟರ್ ರಾಜ್ಕುಮಾರ್ ಇದ್ದಂಗೆ ಇದ್ದಾನ್ರಿ ಅಂದ್ಲು. ಪೊಲೀಸ್ ಬರ್ಕೊಂಡ, ಆಹ್ ಡಾಕ್ಟರ್ ರಾಜ್ಕುಮಾರ್ ಇದ್ದಂಗದಾನ ಅಂತ ಬರ್ಕೊಂಡ. ದೂರದಿಂದ ನೋಡ್ಲಿಕ್ಕೆ ಹೆಂಗೆ ಕಾಣಿಸ್ತಾನೆ ಅಂತ ಕೇಳಿದ. ಸೇಮ್ ಶಂಕರ್ನಾಗ್ ಕಣ್ಣಂಗೆ ಕಾಣಿಸ್ತಾನೆ ರೀ ಅಂದ್ಲು. ಬರ್ಕೊಂಡ, ಶಂಕರ್ನಾಗ್ ಕಣ್ಣಂಗೆ ಕಾಣಿಸ್ತಾನೆ ಅಂತಂದ್ಲು. ಇನ್ನು ಮನೆಯಾಗ ಹೆಂಗೆ ಕಾಣಿಸ್ತಾನೆ ಅಂತ ಕೇಳಿದ. ಮನೆಯಾಗ ಥಿಯೇಟರ್ ರವಿಚಂದ್ರನ ಕಣ್ಣಂಗೆ ಕಾಣಿಸ್ತಾನೆ ರೀ ಅಂತಂದ. ಆಹಾ ಅಂದವ, ಹಂಗಾರೆ ಇಂಥ ಚಲೋ ಗಂಡ ಹೆಂಗೆ ಕಳ್ಕೊಂಡ ಅಂದವ. ಏ ಏನ ಕಳ್ಕೊಂಡನ್ ರೀ, ಹುಡುಕೊಡ್ರಿ ಅಂತಂದ್ಲು. ಆಯಿತು, ನೀವೊಂದು ಕೆಲಸ ಮಾಡವ, ಒಂದು ವಾರ ಬಿಟ್ಟು ಬಾ, ನಿನ್ನ ಗಂಡನ ನಾವು ಹುಡುಕೊಡ್ತೀನಿ ಅಂತ ಹೇಳಿರ್ಲು. ಈಕಿ ಕೆಳಗಿಳಿದು ಹೋಗುವಾಗ ಈಕಿನ ಗೆಳತಿ ಕೇಳಿದ್ಲು, ಅಲ್ಲ ನಿನ್ನ ಗಂಡ ನೋಡಿದ್ರೆ ಕರ್ರಗ ಗಿಡ್ಡಕ ಕುಳ್ಳಗ ಡುಮ್ಮಕ ಹಿಂಗೆ ವೈಶಂಪಾಯನ್ ಸರ್ ಇದ್ದಾರಲ್ಲ ಹಂಗಿದ್ದಾನೆ, ಮತ್ತು ನೀನೇ ಯಾಕೆ ಹಂಗೆ ಕಂಪ್ಲೇಂಟ್ ಬರ್ಸಿದಿ ಅಂತ ಕೇಳಿರ್ಲು. ಆಕಿ ಏನು ಅಂದ್ಲು, ಅಲ್ಲ ಪೊಲೀಸರ ಕೆಲಸ ಏನು? ಏನು ಪೊಲೀಸರ ಕೆಲಸ? ಹಾಂ, ಹುಡುಕೋದು ಹೌದಲ್ಲ, ಹುಡುಕೋದು ಹುಡುಕಿ ಕೊಡ್ತಾರೆ, ಒಂದು ಚಲೋ ಗಂಡನ ಹುಡುಕಿ ಕೊಡ್ಲಿ ಬಿಡು, ಏನು ತಪ್ಪಾತು ಅಂದ್ಲು. ಸತ್ಯಪ್ಪ ಅಂದೆ ನಾನು, ನನಗೆ ಅವತ್ತ ಗೊತ್ತಾಗಿದ್ದು ಹಿಂಗೂ ಕಂಪ್ಲೇಂಟ್ ಕೊಡ್ತಾರಂಥೇಳಿ. ಆಮೇಲೆ ಈ ಪೊಲೀಸರು ನೋಡ್ರಿ, ಯಾರಿಗೆ ಏನಾರು ಕೇಳ್ರಿ, ಯಾರ ಮ್ಯಾಗ ಸಂಶಯ ಐತೆ ಅಂತಾರೆ ಅವರು. ನಾ ಮೊನ್ನೆ ಹೋಗಿ ಸರ್, ನಮ್ಮ ಮನೆ ತುಡುಗಾಗೈತೆ ರೀ ಅಂದೆ. ಯಾರ ಮ್ಯಾಗ ಸಂಶಯ ಐತೆ ನಿನಗಂದ? ಸರ ನಿನ್ನ ನಮ್ಮ ಹೊಲ್ದಾಗಿನ ಬಣವಿ ಹೊತ್ಕೊಂಡು ಹೋಗ್ಯಾರ್ರಿ, ಯಾರ ಮ್ಯಾಗ ಸಂಶಯ ಐತ್ಲೆ ನಿನಗಂದವ? ನೀವೇನಾರು ಕೇಳ್ರಿ, ಸಂಶಯ ಪದ ಇರಲಾರ್ದವ್ರು ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ್ದಾರ ವಸ್ತು ಇಡ್ರಿ, ಯಾರ ಮ್ಯಾಗ ಸಂಶಯ ಐತ್ಲೆ ನಿನಗಂದ? ಹಂಗೆ ಇವ ಹವಾಲ್ದಾರ ಕಂಪ್ಲೇಂಟ್ ಬರ್ಕೊಳಿಕತ್ತಿದ್ದ. ಅಷ್ಟೊತ್ತಿಗೆ ಒಬ್ಬ ಪೊಲೀಸ್ ಬಂದು ಅಂತ ಒಂದು ಶಲುಟ್ ಹೊಡೆದ. ಹೌದಾ ಅಂತ ಹಿಂಗೆ ಮ್ಯಾಗ ನೋಡಿದ. ಇವ ಪೊಲೀಸ್ ಪೇದೆ ತೆಗೆದು ಎರಡು ಪೇಡೆ ಕೊಟ್ಟ. ಇವ ಗಬಕ್ಕನೇ ಬಾಯಾಗೆ ಹಾಕ್ಕೊಂಡ. ಹಾಕ್ಕೊಂಡು, ಲೇ ಎದಕ್ಕೆ ಪೇಡೆ ಕೊಟ್ಟಿಲ್ಲ ಅಂದ. ಸರ ನನಗೆ ಗಂಡು ಮಗ ಆಗೈತೆ ರೀ ಅಂದ. ಯಾರ ಮ್ಯಾಗ ಸಂಶಯ ಐತ್ಲೇ ನಿನಗಂದ? ಇಂಥ ಡೇಂಜರ್ ಮಂದಿರಿ ಅವರು. ಯಾವಾಗ ಏನಾರು ಕೇಳ್ರಿ, ಅವ್ರ ವೃತ್ತಿ ಬಿಟ್ಟು ಮಾತಾಡೋದೇ ಇಲ್ಲರಿ. ಹಂಗೆ ಈ ಡಾಕ್ಟ್ರುಗಳು ಇರ್ತಾರೆ ನೋಡ್ರಿ, ಡಾಕ್ಟ್ರ್ ವೃತ್ತಿ ಒಳಗಂತರೂ ಭಯಂಕರ ಹಾಸ್ಯಗಳು. ಮೊನ್ನೆ ಒಬ್ಬಕ್ಕೆ ಮುದುಕಿ ತನ್ನ ಮೊಮ್ಮಗಳನ್ನ ಕರ್ಕೊಂಡು ಡಾಕ್ಟರ್ ಕಡೆ ಬಂದ್ಲು. ಡಾಕ್ಟರ್ ಒಳಗೆ ಕುಂತಿದ್ದ, ಯಪ್ಪ ಡಾಕ್ಟ್ರ ನನ್ನ ಮಗಳಿಗೆ ಸ್ವಲ್ಪ ಬೇದಿ ಹತ್ತೈತೆ ನೋಡೋ ತಮ್ಮ ಅಂತಂದ್ಲು. ಹೌದಾ, ಒಳಗೆ ಕರ್ಕೊಂಬಾ ಅಂದ. ಕರ್ಕೊಂಬಂದ್ಲು. ಹೆಂಗಾಗೈತೆ ಬೇದಿ ಅಂದ. ಯಪ್ಪ ತಿಳಿ ತಿಳಿ ಆಗೈತಿ ಅಂದ್ಲು. ಹೌದಾ, ಒಡಕ್ ಒಡಕಾಗೈತೆ ಅಂದ. ಹ್ಞೂನಪ್ಪ ಒಡಕ್ ಒಡಕಾಗೈತಿ ಅಂದ್ಲು. ಹಳದಿ ಹಳದಿ ಆಗೈತೆ? ಹ್ಞೂನಪ್ಪ ಹಳದಿ ಹಳದಿ ಆಗೈತಿ. ಮತ್ತು ಹೆಂಗಾಗೈತಿ ಅಂತ ಕೇಳ್ದೆ. ಯಪ್ಪ ನೀ ಹೇಳ್ದಂಗೆಲ್ಲ ಆಗೈತಿ ಅಂದ್ಲು. ಅದಕ್ಕೆ ಅವ ಏನಂದ, ಬೇ ನೀ ಏನು ತಲೆಗೆ ಹಚ್ಕೊಳಿಕ್ಕೆ ಹೋಗಬೇಡ, ನಾ ಎಲ್ಲ ಮಾಡ್ತೀನಿ ಅಂದ. ಆಕಿ ಏನಂದ್ಲು, ಯಪ್ಪ ತಲೆಗೆ ಹಚ್ಕೊಳಿಕ್ಕೆ ಅದೇನು ಕೊಬ್ಬರಿ ಎಣ್ಣೆ ಅಂದ್ಲು. ಆಕಿ ಏ ಹಂಗಲ್ವೇ ನಾನು ಹೇಳಿದ್ದು, ಹಂಗಂದ್ರೆ ಮಾನಸಿಕ ಮಾಡ್ಕೋಬೇಡ ಅಂತ ಹೇಳಿದೆ ಅಂತ. ಆತ್ಯಪ್ಪ ಅದೇನು ಬರೆದು ಕೊಡ್ತೀವಿ ಕೊಡು ಅಂದ್ಲು. ಗುಳಿಗೆ ಬರೆದು ಕೊಟ್ಟ, ಕಳಿಸಿದ. ನೆಕ್ಸ್ಟ್ ಒಂದು ಪೇಷಂಟ್ ಬಂತು ರೀ, ಹೊಟ್ಟೆ ಹಿಡ್ಕೊಂಡ ಬಂತು ಅಲ್ಲಿದಿಂದ, ಹೊಟ್ಟೆ ಉಬ್ಬರಿಸಿತ್ತು, 5 ನಿಮಿಷ ತಡಿ ಅಂದ. ಹೆಂಡತಿಗೆ ಒಂದು ಫೋನ್ ಮಾಡಿದ, ಅಲ್ಲ ನಾನು ಮಧ್ಯಾಹ್ನ ಮನೆಗೆ ಊಟಕ್ಕೆ ಬರ್ಲಿಕ್ಕತ್ತೀನಿ, ಏನು ಮಾಡ್ತಿ ಅಂತ ಕೇಳ್ದೆ. ಹೆಂಡತಿ ಖುಷಿಲೇ ಹೇಳಿದ್ಲು, ಅಲ್ಲ ಡಾಕ್ಟರ್ ಸಾಹೇಬ್ರ ಮನೆಗೆ ಬರ್ಲಿಕ್ತಾಳೆ ಅಂಥೇಳಿ. ಅಲ್ಲ ಹೋಳಿಗೆ ಮಾಡಲೇ, ಪಾಯಸ ಮಾಡಲೇ, ಒಬ್ಬಟ್ಟು ಮಾಡಲೇ, ಸಜ್ಜಕ ಮಾಡಲೇ, ಏನು ಮಾಡಲಿ ಹೇಳ್ರಿ, ಅದನ್ನು ಮಾಡಿಕೊಡ್ತೀನಿ ಅಂತಂದ್ಲು. ಗಂಡಗ ಅಂದ, ಅಲ್ಲ ಅದೆಲ್ಲ ತಿಂದು ಭಾಳ ಬೇಸರಾಗಿದೆ, ಇವತ್ತು ನಾ ಬರೋ ಹೊತ್ತಿನಾಗ ನೀನು ಹುಗ್ಗಿ ಮಾಡು ಅಂತಂದ. ಆತಂತ ಹೇಳಿ ಫೋನ್ ಇಟ್ಟ. ಈ ಪೇಷಂಟಿಗೆ ಕೇಳಿದ, ಏನಾಗೈತೆ ಯಪ್ಪ ನಿನಗಂದ? ಸಾಹೇಬ್ರ ಹೊಟ್ಟೆ ಉಬ್ಬರು ಹಿಡ್ದೈತಿ. ಎಷ್ಟು ದಿವಸದಿಂದ ಹಿಡ್ದೈತಿ? 3 ದಿವಸದಿಂದ ಆಗೈತೆ ರೀ. ಹೆಂಗೆ ಆಗಾಕತೈತಿ ಸಾಹೇಬ್ರ? ಅದು ಹಂಗೆ ಆಗಾಕತೈತೆ ರೀ ಅಂದ. ಅಲ್ಲಲ್ಲೇ ಹೆಂಗ್ರೆ ಆಗತ್ತೆ ಅದನ್ನ ಹೇಳಿ ಅಂದ. ಸಾಹೇಬ್ರ ಅದು ಹುಗ್ಗಿ ಹೋದಂಗೆ ಹೋಗಾಕತೈತೆ ರೀ ಅಂದ. ಡಾಕ್ಟರ್ ಫೋನ್ ತಗೊಂಡ ಮೊದಲು ಪೇಷಂಟಿಗೆ ಬಿಟ್ಟ, ಹುಗ್ಗಿ ಕ್ಯಾನ್ಸಲ್ ಅಂದವ. ಅತ್ತ ಕಡೆ ಹೇಳ್ತಿ, ಅಯ್ಯ ಹುಚ್ಚ
ಇದೀಗರು ಹೇಳಿ ಬಾ ಬಿಸಿ ಬಿಸಿದ ಮಾಡ್ಕೊಡ್ತೀನಿ, ಹುಗ್ಗಿ ಮ್ಯಾಗ ಒಂದು ಚಮಚ ತುಪ್ಪ ಹಾಕ್ಕೊಡ್ತೀನಿ ಬಾರ ತಿಂದು ಹೋಗಕತ್ತೆ ಅಂತ ಇವನು ಸಂಕಟ ಇವನಿಗೆ, ಆಕಿನ ಸಂಕಟ ಆಕಿಗೆ, ಏಪ್ಪ ನೀ ತಪ್ಪಿಸ್ಬೇಡ ಬಾ ನಾನು ಹುಗ್ಗಿ ಮಾಡ್ತೀನಿ ಅಂತ ಹಾಕಿ ಒಲ್ಲೆ ಅಂತ ಈತ. ಡಾಕ್ಟರ್ ಅಂದ ನಿಂದು ಹಿಂದಿನ ತನಕ ಹುಗ್ಗಿನ ತಿಂದಿಲ್ಲ ಅವ. ಬಂಧುಗಳೇ, ಹಾಸ್ಯದೊಳಗೆ ನಾವು ಎಲ್ಲೆಲ್ಲಿ ತೊಗೋತೀವಿ ಅಲ್ಲಿ ತೆಗಲಿಕ್ಕೆ ಸಾಧ್ಯ ಅದ, ಅದನ್ನು ಹುಡುಕಬೇಕಷ್ಟೇ. ಮೊನ್ನೆ ನಾನು ಸ್ಕೂಲಿಗೆ ಹೋಗಿದ್ದೆ, ಹೋರಾಗ ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳಿದೆ, ಜೀವನದೊಳಗೆ ಯಾರ್ಯಾರು ಏನೇನು ಆಗ್ಬೇಕಂತೀರಿ ಅಂತ ಕೇಳಿದೆ. ಒಬ್ಬ ಎದ್ದು ನಿಂತ, ಸರ ನಾನು ಆಟೋ ಡ್ರೈವರ್ ಆಗ್ಬೇಕಂದಿನಿ ರೀ ಅಂದ. ವೆರಿ ಗುಡ್, ಕೇಳೋ ಕೂಡಲೇ ಅಂದೆ. ನೀನೇ ಆಗ್ಬೇಕನ್ ಮಾಡಿಲ್ಲೇನು? ಸರ ನಾವು ಪೊಲೀಸ್ ಆಗ್ಬೇಕನ್ ಮಾಡೀನಿ ರೀ ಅಂದ. ವೆರಿ ಗುಡ್, ಕೇಳೋ ಕೂಡಲೇ ಅಂದೆ. ನೀನೇನು ಆಗ್ಬೇಕನ್ ಮಾಡಿ ಅಂದೆ. ಸರ್ ನಾ ಡಿ ಸಿ ಆಗ್ಬೇಕಂದಿನಿ ರೀ ಅಂದ್ ಹುಡುಗಿ ಹೋಗ್ಬೇಕು. ವೆರಿ ಗುಡ್, ಕೇಳೋ ಕೊಡುವ ಅಂದೆ. ಮತ್ತೊಬ್ಬ ಹುಡುಗಿ ಎದ್ದು ನಿಂತಲು, ನೀನೇನು ಆಗ್ಬೇಕನ್ ಮಾಡಿ ಅಂದೆ. ಸರ ನಾನು ಸಾನಿಯಾ ಮಿರ್ಜಾನ್ ಅಂತ ಒಂದು ಹೆಣ್ಣು ಮಗುವಿನ ಹಡಿಬೇಕಂದು ಮಾಡೀನಿ ರೀ ಅಂದ್ಲು. ವೆರಿ ಗುಡ್ ಅಂದ. ಇಂಥ ತಾಯಿ ಪ್ರೀತಿ ಇರಬೇಕು, ಮುಂದೆ ಅದೇ ಮಕ್ಕಳು ನಮ್ಮ ದೇಶದ ಹೆಸರನ್ನು ತರ್ತಾರೆ. ನಿಂದು ಗುರಿ ಐತಲ್ಲ, ಭಾಳ ಉತ್ತಮ ಐತಿ, ವೆರಿ ಗುಡ್ ಅಂದೆ. ಮತ್ತೊಬ್ಬ ಕೆದ್ದು ನಿಂತಲು, ನಿಂದೇನೈತವ ಅಂದೆ. ನನ್ನ ಜೀವನದೊಳಗೆ ಒಂದೇ ಒಂದು ಆಸೆ ಅದ ರೀ, ಅಭಿನವ್ ಬಿಂದ್ರಾನ್ ಅಂತ ಒಂದು ಗಂಡು ಮಗನ ಹಡಿಬೇಕಾಗೈತ್ರಿ ಅಂದ. ಆಹಾ, ವೆರಿ ಗುಡ್, ನಿಮ್ಮಿಬ್ಬರದು ಗುರಿಗಳಿದಾವಲ್ಲ, ಭಾಳ ಒಳ್ಳೆಯದದ, ವೆರಿ ಗುಡ್, ಕೇಳಕ್ಕೆ ಕೊಡ್ರಿ ಅಂದೆ. ಸಿದ್ಧ ಎದ್ದ. ಸರ್ ನಂದೊಂದು ಆಸೆ ಐತ್ರಿ ಅಂದವ. ನಿಂದೇನ್ಲಿ ಅಂದವ. ಸರ ನಂದು ಒಂದೇ ಒಂದು ಆಸೆ, ಅದೇ ಕೊನೆ ಆಸೆ ರೀ ಅಂದ. ಅದೇನ್ಲಿ ಅಂದೆ. ಸರ ಸಾಧ್ಯ ಆದ್ರೆ ಆ ಎರಡು ಮಕ್ಕಳಿಗೆ ನಾನೇ ತಂದೆ ಆಗ್ಬೇಕನ್ ಮಾಡೀನಿ ರೀ ಅಂದವ. ನಮ್ಮ ಮಕ್ಕಳು ಇಷ್ಟು ಡೇಂಜರ್ ರೀ. ಮೊನ್ನೊಂದ್ಸಲ ನಾ ಕೇಳೋ ಹೊತ್ನ್ಯಾಗ ವರ್ಷಕ್ಕೆ ಎಷ್ಟು ರಾತ್ರಿಗಳದಾವಲ್ಲಿ ಅಂತ ಕೇಳಿದೆ. ಒಬ್ಬ ಹುಡುಗಿ ಎದ್ದು ನಿಂತು ಹೇಳ್ದ, ಸರ 336 ಅದಾವ್ರಿ ಅಂದ. ಏ ಸರ ಅಷ್ಟು ಇಲ್ಲ ರೀ, ಅವ್ ಸುಳ್ಳು ಹೇಳ್ತಾನೆ ರೀ ಅಂತಂದ. ಯಾಕಂದ್ರೆ ಇವ್ರಿಗೂ ಗೊತ್ತಿಲ್ಲ ಒಬ್ಬರಿಗೂ. ಮತ್ತೊಬ್ಬ ಎದ್ದು ನಿಂತು ಅವ ಹೇಳಿದ, ಸರ ನಾ ಹೇಳ್ತೀನಿ ರೀ ಅಂದ. ಹೇಳಲಿ ಎಷ್ಟು ಅದಾವಲಿ ಅಂತಂದ. ಸರ ಬರೋಬ್ಬರಿ 10 ಅದಾವ್ರಿ ಅಂದವ. ಅದೇ ಹೆಂಗ್ಲಿ ಅಂದ. ಸರ 9 ನವರಾತ್ರಿ ಪ್ಲಸ್ 1 ಶಿವರಾತ್ರಿ ಎಲ್ಲ ಸೇರಿ 10 ಅದು ಇಲ್ಲರಿ ಅಂದ. ಓಹೋ, ಕರೆಕ್ಟ್ ಕರೆಕ್ಟ್, ವೆರಿ ಗುಡ್ ಅಲ್ಲಿ ನಿನ್ನ ಶಾಣೆನ ಯಾರೆಲ್ಲ ಕೇಳಕ್ಕೆ ಕೂಡ ಅಂದೆ. ಒಬ್ಬ ಎದ್ದು ನಿಂತ, ಸರ ನಾ ಒಂದು ಕವನ ಬರೆದಿನಿ ಹೇಳಿನಿ ರೀ ಅಂದ. ಹೇಳಪ್ಪ, ಭಾಳ ಚಂದ ಬರೆದಿ ಹೇಳಂದೆ. ಯಾರ ಮ್ಯಾಗ ಬರೆದಿ ಅಂತ ಕೇಳಿದೆ ಮೊದಲು ನಾನು. ಸರ ನಾನು ಹಾಳಿ ಮ್ಯಾಗ ಬರೆದಿನಿ, ಹೇಳೇ ಬೇಡ ಅಂದವ. ಹೇಳಪ್ಪ ಅಂದೆ. ಹೇಳ್ದವ ಎಷ್ಟು ಚಂದ ಹೇಳ್ದ, ಅವಳು ಜಿಂಕೆಯಾದಾಗ ಇವನು ಚಿರತೆಯಾದ, ಅವಳು ಜಿಂಕೆಯಾದಾಗ ಇವನು ಚಿರತೆಯಾದ, ಅವಳು ಹೂವಾದಾಗ ಇವನು ದುಂಬಿಯಾದ, ಅವಳು ಹೂವಾದಾಗ ಇವನು ದುಂಬಿಯಾದ, ಆದರೆ ಅವಳು ತಾಯಿಯಾದಾಗ ಇವನು ಪರಾರಿಯಾದ ಅಂದ. ಅಲ್ಲಿ ಇದ್ಯಾಕೆ ಅವನ ಅಂದೆ. ಸರ್ ಬರ್ದೀನಿ, ಮುಂದೆ ಓದ್ಕೇರಿ ಅಂದ. ಮತ್ತೊಬ್ಬ ಎದ್ದು ನಿಂತ, ಸರ್ ನಾ ಹೇಳ್ತೀನಿ ರೀ ಅಂದ. ಹೇಳಲೇ ನೀ ಏನು ಬರ್ದಿ ಅಂದೆ. ಸರ ಕಟ್ಟಿ ರೊಟ್ಟಿ ತಿಂದ್ರೆ ಸಾಪಳ ಆಗಬಾರ್ದ್ರಿ ಅಂದ. ಮುಂದೆ ಅಂದೆ, ಸರ ಕಟ್ಟಿ ರೊಟ್ಟಿ ತಿಂದ್ರೆ ಸಾಪಳ ಆಗಬಾರ್ದು, ಲವ್ ಮಾಡಿದ್ರೆ ಮಕ್ಕಳಾಗಬಾರ್ದು ಅಂದ. ಸ್ಮಾಲ್ ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಶಂಪಾಯನ ಅವರ ಮತ್ತಷ್ಟು ಜೋಕ್ಸ್ ಜಾಲಕ್ ನಿಮ್ಗಾಗಿ. ಈ ಹಾಸ್ಯಗಳನ್ನು ಹುಡುಕೋದು ಅಷ್ಟು ಕಷ್ಟೇನಲ್ಲ, ನಿಮ್ಮಲ್ಲಿ ಹಾಸ್ಯಗಳು ಸಿಗ್ತಾವ. ಹಂಗೆ ನಾನು ನನ್ನ ಹೆಂಡತಿ ಇಬ್ಬರು ಕೂಡಿ ಮಾರ್ಕೆಟ್ನ್ಯಾಗ ಕೈ ಕೈ ಹಿಡ್ಕೊಂಡು ಹೊಂಟಿದ್ದೀವಿ. ಜನರೆಲ್ಲ ನೋಡಿದ್ರು, ಅಲ್ಲಲ್ಲೇ ಮದುವೆ ಆಗಿ 15 ಆತು ಮಗನ, ಅದೇನು ತಯಾರಿ ಸಿಕ್ಕಲ್ಲ ನೀನು, ಹೆಂಡತಿ ಕೈ ಬಿಡವಲ್ಲೇ ಹೆಂಡತಿ ಕೈ ಹಿಡ್ಕೊಂಡು ಹೊಂಟಿಲ್ಲ ಅಂದವ. ತಮ್ಮ ಬಿಡಂಗಿಲ್ಲ ನಾನಂದೆ. ಬಿಡಬಾರ್ದು ಅಂದೆ. ಯಾಕಂತ ಕೇಳಿದವ, ಇಲ್ಲೇ ಬಾ ಹೇಳ್ತೀನಿ, ಬಿಟ್ಟನೆ ಅಂದ್ರೆ ಮಾತ್ರ ಕೆಲಸ ಕಡ್ತೈತಿ ಅಂದವ. ಏ ಇಲ್ಲ, ನೀನು ಅಲ್ಲಿದೆ ಹೇಳ್ಬೇಕಂದವ, ಬಾರಲ್ಲಿ ಹೇಳ್ತೀನಿ ಅಂದೆ. ಕರೆದ ಸಮೀಪ, ಅಲ್ಲ ಇಂಥ ನಡುವ ಮಾರ್ಕೆಟ್ ಒಳಗೆ ನಿನ್ನ ಹೆಂಡತಿ ಕೈಯ ಇಷ್ಟೇ ಗಟ್ಟಿ ಹಿಡ್ಕೊಂಡು ಹೊಂಟಿ ಅಂದವ. ತಮ್ಮ ಇವತ್ತ ಪಗಾರ ಆಗ್ಯದ, ಆಕಿನ ಕೈ ಬಿಟ್ಟನೆ ಅಂದ್ರೆ ಆಕೆ ಸೀದಾ ಬಂಗಾರ ಅಂಗಡಿಗೆ ಓಡಿ ಹಾಕಳ, ಅದಕ್ಕೆ ಕೈ ಹಿಡ್ಕೊಂಡು ಹೊಂಟಿನಿ ಅಂದೆ. ಈ ಭಾಳ ಜನ ಹೇಳ್ತಾರೆ ರೀ, ಗಂಡ ಹೆಂಡ್ರ ಹಾಸ್ಯ ಹೆಂಗಂತಂದ್ರೆ ಉಂಡು ಮಲಗೋ ತನಕ ಅಂಥೇಳಿ. ಅದು ವಾಡಿಕೆ, ಅದು ಎಲ್ಲರೂ ಹೇಳೋದು ಸಹಜ. ನನಗೊಬ್ಬ ಕೇಳ್ದೆ, ಗಂಡ ಹೆಂಡ್ರ ಜಗಳ ಎಲ್ಲಿ ತನಕಪ್ಪ ಅಂದ್ರೆ ಕುಣಿ ಹಡ್ಡು ತನಕ ಅಂತ ಹೇಳಿದೆ ನಾನು. ಅವು ಮುಗಿಯಂಗಿಲ್ಲ ರೀ, ಅವು ದಿವಸ ಇರೋದೆ. ಮಲಗಿದ ಮತ್ತೆ ಮುಂಜಾನೆ ಎತ್ಕೊಳ್ಳಿ, ಮತ್ತೆ ಸುರುವ ಇಡ್ಲಿಗದು ಇಲ್ಲ, ಜ್ವಾಳಕ್ಕಿದು ಇಲ್ಲ, ನೀರಿಗದು ಇಲ್ಲ, ತರ್ತೀಯೇ ಅಷ್ಟ. ಹಂಗೆ ಹೆಂಡ್ತಿಗೆ ಒಂದು ಮೆಸೇಜ್ ಹಾಕಿದೆ ರೀ ಗಂಡವ, ಟುವಿ 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 ಇಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ, ಹಾಡುತ್ತಾ ಹಾರುತ್ತಾ ಮೇಲೆ ನಾ ಹಾರಿದೆ ಅಂತ ಇಷ್ಟೇ ಕಳಿಸಿದೆ ಹೆಂಡತಿ. ಅದಕ್ಕೊಂದು ಮೆಸೇಜ್ ಬಿಟ್ಲು, ನೆಲಕ್ಕೆ ಬಂದ ಮೇಲೆ ಮನ್ಯಾಗ ಕೊತ್ತಂಬರಿ ಸೊಪ್ಪು ಮುಗಿದೈತಿ, ಬರಾಕಿ ತಗೊಂಬ ಅಂತ ಕಳಿಸಿದ್ಲು. ಭಾಳ ಅದ್ಭುತವಾದ ಹಾಸ್ಯಗಳನ್ನು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಬಂಧುಗಳೇ, ಈ ಗಂಡ ಹೆಂಡ್ರ ಹಾಸ್ಯಗಳನ್ನು ಎಷ್ಟು ಹುಡುಕಿದ್ರೂ ಸಾಲದು.
ಹಂಗೆ ಈ ಅಜ್ಜಂದ್ರ ಇರ್ತಾರೆ ನೋಡ್ರಿ, ಅಜ್ಜಂದ್ರಂತರು ಭಾಳ ಡೇಂಜರ್. ಮತ್ತು ಅವ್ರ ಮನೆಗೆ ಹಿರಿಯ ಒಬ್ಬರು ಇರ್ಬೇಕು ರೀ. ನಾನು ಒಂದು ಸಲ ಬಸ್ ಸ್ಟ್ಯಾಂಡ್ನಾಗ ಹೋಗ್ಬೇಕು, ಮುರಿಕಿ ಧಾಡ್ ಅಂತ ಕೆಳಗೆ ಬಿದ್ದಲು. ನಾ ಹೋಗಿ ಪಾಪ ಅಂಥೇಳಿ ಕೈ ಎತ್ತಿ ಮ್ಯಾಲೆ ಬಿಟ್ಟೆ. ಮುರಿಕಿ ಏನಂದ್ಲು, ಯಪ್ಪ ತಮ್ಮ ನೀ ಹೆಂಗೆ ನನ್ನ ಕೈ ಹಿಡಿದು ಮ್ಯಾಲೆ ಎತ್ಕೊಂಡು, ಹಂಗೆ ದೇವ್ರು ನಿನ್ನೊಮ್ಮೆ ಮ್ಯಾಲೆ ಎತ್ಕೊಳ್ಳಿ ಅಂದ್ಲು. ಬೇಕಾಗಿತ್ತ ಅಂದೆ ನಾನು. ಅದಕ್ಕೆ ಒಬ್ಬ ಕವಿ ಬರೀತಾನೆ ರೀ, ಒಬ್ಬ ಕವಿ ಬರೀತಾನೆ, ಹದಿಹರೆಯದ ಹೆಣ್ಣು ಮಕ್ಕಳು ಹಸಿ ದ್ರಾಕ್ಷಿ, ಹದಿಹರೆಯದ ಹೆಣ್ಣು ಮಕ್ಕಳು ಹಸಿ ದ್ರಾಕ್ಷಿ, ಗೃಹಿಣಿಯರು ಒಣ ದ್ರಾಕ್ಷಿ, ಗೃಹಿಣಿಯರು ಒಣ ದ್ರಾಕ್ಷಿ, ಮುದುಕಿಯರು ರುದ್ರಾಕ್ಷಿ. ಯಾವಾಗ ಏನು ಕೇಳ್ರಿ ನೀವು, ಓ ರಾಮ್ 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 ಅಂತಿರ್ತಾರೆ. ಮತ್ತು ಅಷ್ಟೇ ಕರೆಕ್ಟಾಗಿ ಬಾಣ ಬಿಡ್ತಿರ್ತಾರೆ ರೀ. ಹಿಂಗೆ ನಾನು ಊರಾಗ ಮಾಸ್ಟರ್ ಇದ್ದಾಗ ಒಂದು ಮುದುಕಿಗೆ ಒಂದು ಎಮ್ಮೆ ಕೊಡಿಸಿ ಬಂದಿದ್ದೆ ರೀ, ಆಕಿನ ಜೀವನ ನಡೀಲಿ ಅಂಥೇಳಿ. ಸಾಲ ಸೋಲನೂ ನಾ ಕಟ್ತೀನಿಯಪ್ಪ, ಒಂದು ಎಮ್ಮೆ ಕೊಡಿಸು ಅಂದ್ಲು. ಎಮ್ಮೆ ಕೊಡಿಸಿ ಆ ಊರಿಂದ ಟ್ರಾನ್ಸ್ಫರ್ ಆಯ್ತು, ನಾನು ಹೊರಗೆ ಬಂದೆ. ಮತ್ತೊಂದು ಸಲ ಹೊಳ್ಳೆ ಆ ಊರಿಗೆ ಹೋದೆ, ಎಲ್ಲರೂ ನನಗೆ ಸನ್ಮಾನ ಮಾಡ್ಲಿಕ್ಕೆ ಕರೆದಿದ್ದರು. ಮುರಿಗೆ ಬಂದು, ಯಪ್ಪ ನಿನ್ನ ದೊಡ್ಡ ಉಪಕಾರ ಆಯ್ತು ಅಂದ್ಲು. ಹೌದು ಬೇ, ನಾನು ಅಗದಿ ದೊಡ್ಡ ಫೋಸ್ ಕೊಟ್ಟು, ಹಾ ಹಾ ಭಾಳ ಸಂತೋಷ ಆತ್ಮ, ಆರಾಮಿದ್ದಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಕೇಳ್ಕೊತ ಹೊಂಟಿದ್ದೆ. ಮುದುಕಿ ಹಿಂದೆ ಬಂದು ಏನಂದ್ಲು, ಯಪ್ಪ ಎಮ್ಮೆ ಏನೋ ಕೊಡಿಸಿ, ನೀ ಹೋಗಿ ಹೋಗಿ ಈ ಎಮ್ಮೆ ಒಂದು ಮರಿನ ಹಾಕಿಲ್ಲ ತಮ್ಮ ಅಂದ್ಲು. ಅಂದರೆ ನಾ ಇದ್ರೆ ಹಾಕಿತ್ತೇನಂತ ನನಗನಿಸ್ತು. ಯಾವಾಗ ಏನು ಹೇಳ್ತಾರೆ ಹೇಳಲಿಕ್ಕೆ ಬರಂಗಿಲ್ಲ ರೀ ಅಜ್ಜಿಯರು. ಸರ್ ಇದು ಬಿಡ್ರಿ, ಮೊನ್ನೆ ಒಂದು ಸಲ ಗುಲ್ಬರ್ಗಕ್ಕೆ ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ರೀ. ಅದಕ್ಕೆ ಉಂಗುಷ್ಟ ಅಂತಾರೆ ರೀ ಚಪ್ಪಲಿಗೆ, ಚಪ್ಪಲಿ ಉಂಗುಷ್ಟ ಹರಿದು ಹೋಗಿತ್ತು. ನಾ ಹೇಳಿದೆ, ತಮ್ಮ ಉಂಗುಷ್ಟ ಹರಿದು ಹೋಗೈತಿ ಅಂದ. ಒಬ್ಬವ ಏನಂದ, ಸರ ನೀವೇನು ಕಾಳಜಿ ಮಾಡಬೇಡ್ರಿ, ನಾ ಹಚ್ಕೊಂಬರ್ತೀನಿ, ನೀವು ವೇದಿಕೆ ಮೇಲೆ ನಿಂತು ನಿಮ್ಮದು ಸುರು ಹಚ್ಚಿಗೆರಿ ಅಂದ. ಅವನಿಗೆ ಚಪ್ಪಲಿ ಹೊಲಿಲಿಕ್ಕೆ ಕೊಟ್ಟು ಕಳಿಸಿದೆ. ನಾನು ಬಂದು ವೇದಿಕೆ ಮೇಲೆ ನಿಂತು ಇನ್ನೇನು ಶುರು ಮಾಡ್ಬೇಕಂತ ಮಾಡಿದ್ದೆ. ಮಹಿಳೆಯರೇ ಮಹನೀಯರೇ ಇಷ್ಟು ಅನ್ನೋದಕ್ಕೆ ಅವ ಏನಂದ, ಸರ ಕೆರ ತಗೊಂಡು ನಿಮ್ಮ ರೂಮಿಗೆ ಹೋಗಿದ್ದೆ, ನೀವು ಇದ್ದಿದ್ದಿಲ್ಲ ಅಂದ್ಬಿಟ್ಟ. ನನ್ನ ದುರ್ದೈವ ಏನೂ ಮಾಡಲಿಕ್ಕಾಗೋದಿಲ್ಲ, ಸುಮ್ಮನೆ ಗಪ್ಪ ಅದೇ ರೀ. ಆಮೇಲೆ ಎಲ್ಲರಿಗೂ ನೋಡ್ರಿ, ಜಾತಕದೊಳಗೆ ಬೆಕ್ಕಿನ ದೋಷ ಇರ್ತೈತೆ ರೀ, ನನ್ನ ಜಾತಕದೊಳಗೆ ಶ್ವಾನ ದೋಷ ಐತಿ. ನಾ ಎಲ್ಲೂ ಅಲ್ಲೆಲ್ಲ ಬರೀ ನಾಯಿಗಳ ಬೆನ್ನು ಹತ್ತವ್ರಿ. ಮೊನ್ನೆ ನರಸಿಂಹ ಸರ್ ಮನೆಗೆ ಹೋಗಿದ್ದೆ, ಅವ್ರ ಮನೆಯಾಗ ಒಂದು ನಾಯಿ ಐತ್ರಿ, ನನ್ನ ನೋಡಿ ಬಗಳಿಕತ್ತದ ಅಂತು. ಸರ ನಿಮ್ಮ ನಾಯಿ ನನ್ನ ನೋಡಿ ಬಗಳಿಕತ್ತೈತಿ ಅಂದೆ. ಅದಕ್ಕೆ ಅವ್ರು ಏನಂದ್ರೆ, ವಶಂಪಾಯನ ನಾಯಿ ಐತಿ ಬಗಳ್ತೈತೆ, ನೀ ಸುಮ್ಮನೆ ಬಾ ಅಂದರು. ಮತ್ತೆ ಒಳಗೆ ಹೋದೆ, ಮತ್ತೆ ಕರೆದ್ರು ಅವರು, ಸರ ನಿಮ್ಮ ನಾಯಿ ನನ್ನ ನೋಡಿ ಬಗಳಿಕತ್ತೈತಿ ಅಂದೆ. ಮತ್ತೆ ಅದಕ್ಕೆ ಅವ್ರು ಏನಂದ್ರೆ, ಏ ನಾಯಿ ಐತಿ ಬಾರಲೇ ಅಂದ್ರೆ. ಒಳಗೆ ಹೋದೆ, ಟಿಫಿನ್ ಗಿಫಿನ್ ಹಾಕಿದರು, ಊಟ ಮಾಡಿಸಿದ್ರು, ಉಂಡೆ, ಮತ್ತು ವಾಪಸ್ ಬಂದೆ. ಇಲ್ಲಿ ಬಂದ ಮೇಲೆ ನನಗೊಂದು ಡೌಟ್ ಬಂತು. ಸರಿಗೆ ಹೊಳ್ಳಿ ಕೇಳಿದೆ ನಾನು, ಸರ ನಿಮ್ಮ ನಾಯಿ ನನ್ನ ನೋಡಿ ಯಾಕೆ ಬಗಳಿಕತ್ತಿತ್ತು ಅಂತ ಕೇಳಿದೆ. ಏ ನಾಯಿ ಐತ್ಲೆ ಬಗಳ್ತೈತೆ ಅದು ಅಂದ್ರೆ. ಹಂಗಲ್ಲ ಸರ, ನಿಮ್ಮ ನಾಯಿ ನನ್ನ ನೋಡಿ ಯಾಕೆ ಬಗಳಿಕತ್ತಿತ್ತು ಅಂತ ಕೇಳಿದೆ. ಅದಕ್ಕೆ ಅವ್ರು ಎಷ್ಟು ಚಂದ ಉತ್ತರ ಕೊಟ್ಟರು, ವಿಷಂಪಾಯ ನೀ ಹಿಂಗೆ ಹೇಳ್ತು ನೀನು ತಪ್ಪು ತಿಳ್ಕೊಬೇಡ ಅಂದ್ರೆ. ಯಾಕ್ರಿ ಸರ್ ಅಂದೆ, ಒಂದು ಊರು ನಾಯಿನ ಕಂಡ್ರೆ ಇನ್ನೊಂದು ಊರು ನಾಯಿಗೆ ಆಗ ಬರಂಗಿಲ್ಲ ಅಂದ್ರೆ ಅವರು. ಅದಕ್ಕೆ ಅವತ್ತಿನಿಂದ ಅವ್ರ ಮನೆಗೆ ಹೋಗೋದ ಬಿಟ್ಬಿಟ್ಟಿನಿ ರೀ ನಾನು, ಇನ್ನೂ ಡೇಂಜರ್. ಆಮೇಲೆ ನೋಡ್ರಿ, ಇವು ಹೆಂಡಂದ್ರೆ ಇರ್ತಾರಲ್ಲ ರೀ, ಭಾಳ ಡೇಂಜರ್ ರೀ ಇವರು. ಆದರೂ ಪ್ರೀತಿಗೆ ಬೇಕು ರೀ ಅವರು, ಭಾಳ ಮನಸ್ಸು ಭಾಳ ಮೃದುವಾಗಿರ್ತೈತಿ. ಒಂದು ಸಲ ನಾನು ಶೂಟಿಂಗ್ ಹೊಂಟಿದ್ದೆ, ನನ್ನ ಹೆಣ್ಣು ಹೇಳಿದ್ಲು, ಅಲ್ರಿ ಯಾವ್ಯಾವ ಊರಿಗೆ ಹೋಗಿ ಏನೇನೋ ತಗೊಂಬಂದಿರಿ, ಇವತ್ತೆಲ್ಲಿ ಹೊಂಟ್ರಿ ಅಂತಂದ್ಲು. ಮುದೋಳು ಕೊಂಟಿನಿ ಅಂದೆ. ಅಲ್ಲೇನು ಸಿಗ್ತಾವ್ರಿ ಅಂದ್ಲು, ಮುದೋಳು ನಾಯಿ ಸಿಗ್ತಾವು ಅಂದೆ. ಹೌದಾ ಅಂತಕ್ಕೆ ಏನಂದ್ಲು, ತೊಗೊಂಬರ್ತೀರಿ ಏನ್ರಿ ಅಂದ್ಲು. ಮತ್ತು ಒಂದು ತರೋದು ಬೇಡ ಅಂದೆ. ಬ್ಯಾಡ್ರಿ ಅಂದ್ಲು. ಯಾಕೆ ಅಂತ ಕೇಳಿದೆ. ನೀವು ಅದಿರಲ್ಲ ಮತ್ತ್ಯಾಕ ಅಂದ್ಲು. ಬೇಕಾಗಿತ್ತ ಅಂದೆ ನಾನು. ಅವರು ಬಿಡ್ರಿ, ಒಂದು ಸಲ ಹಿಂಗೆ ಶೂಟಿಂಗ್ ನಡೆದಿತ್ತು, ಶೂಟಿಂಗ್ ಶುರು ಆಯ್ತು, ಕವನ ಹೇಳ್ರಿ ನಾಯಿ ಬಗ್ಗೆ ಅಂದ್ರು. ನಾ ಹೇಳಲಿಕ್ಕೆ ಶುರು ಮಾಡಿದೆ, ನಮ್ಮವ್ವ ಸಾಕಿದ್ಲು ಒಂದು ನಾಯಿ, ನಮ್ಮವ್ವ ಸಾಕಿದ್ಲು ಒಂದು ನಾಯಿ ಅಂದೆ. ಮುಂದಿನ ಬರಲಿಲ್ಲ ರೀ, ಕೆಳಗೆ ಕೈ ನೋಡಿದೆ ಹಿಂಗೆ. ಪ್ಯಾಟಿ ಸರ್ ಏನಂದ್ರು, ವಶಂಪಾಯ್ ನೋಡಬೇಡ ಒಂದೇ ಟೇಕ್, ಮುಂದೆ ನೋಡ್ಬೇಕು ನೀವು ಅಂದ್ರೆ. ಮತ್ತೆ ಶುರು ಮಾಡಿದೆ, ನಮ್ಮವ್ವ ಸಾಕಿದ್ಲು ಒಂದು ನಾಯಿ, ನಮ್ಮವ್ವ ಸಾಕಿದ್ಲು ಒಂದು ನಾಯಿ ಅಂತ ಮತ್ತೆ ನೋಡಿದೆ. ನೋಡಬೇಡಲಿ ಕೆಳಗೆ ಅಂದ್ರೆ ಅವರು. ಸರ ಇದು ಲಾಸ್ಟ್ ಟೇಕ್ ಓಕೆ ಅಂದ್ಬಿಟ್ಟೆ ನಾನು. ಸರಿ ಶುರು ಹಚ್ಚಿಗೆ ಅಂದರು, ನಮ್ಮವ್ವ ಸಾಕಿದ್ಲು ಒಂದು ನಾಯಿ, 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 ಸ್ಟಾಪ್ ಅಂದ್ರು ಅವರು. ಅಲ್ಲಲೇ ನಿಮ್ಮವ್ವ ಯಾ ನಾಯಿಯರ ಯಾಕೆ ಸಾಕವಳು, ಈ ನಾಯಿನ ಇಲ್ಲಿ ಯಾಕೆ ತಂದ್ಬಿಟ್ಟಾಳು, ಅದನ್ನ ಹೇಳಿ ನನಗೆ ಮೊದಲ ಅಂದ್ರೆ ಅವರು. ಹುಡುಗಿ ಏನಂದ್ಲು, ರಾತ್ರಿ 12 ಗಂಟೆ ಆಗಿಂದ ನಾ ನಿನಗೆ 1 ರೂಪಾಯಿದು ಒಂದು ಕಾಯಿನ ಟಣ್ಣ ಅಂತ ತೊಗೀತೇನೆ, ನೀನು ಬಂದು ಬಿಡ್ಬೇಕು ಅಂತಂದ್ಲು. ಆಯಿತು ಬರ್ತೀನಿ ಅಂತಂದ್ಲು. ಹಂಗಂದ ಮೇಲೆ ರಾತ್ರಿ ಇವ ಆಕೆ ಬಂದು ಟಣ್ಣ ಅಂತ ಒಂದು ಕಾಯಿನ್ ಹೋಗದ್ಲು. ಇವ ರಾತ್ರಿ 10 ಆಯ್ತು, 11 ಆಯ್ತು, 12 ಆಯ್ತು, ಬೆಳಿಗ್ಗೆ 6 ಗಂಟೆ ಆಯ್ತು, ಈ ಮಗ ಹೊರ್ಗ ಹೋಗವಲ್ಲ,
ಆಕೆ ಬಂದು ಕೇಳಿದ್ಲು ಅಲ್ಲಲೇ ಹನ್ನೊತ್ತುವರೆ ಹನ್ನೊಂದುವರೆಯಿಂದ ಒಗ್ಯಾಕತ್ತೀನಿ ನಾನು, ನೀ ಹೊರಗೆ ಬರೋವಲ್ಲೆಲ್ಲ ಯಾಕೆ ಅಂತಂದ್ಲು. ಅಲ್ಲ ನೀ ಕಾಯಿನ್ ಒಗೆದಿಯಲ್ಲ ಅದು ಎಲ್ಲಿ ಬಿದ್ದದಂತ ಹುಡುಕ್ಯಾಡಕತ್ತಿದ್ದೆ ನಾನು ಅಂತಂದ. ಲೇ ಉತ್ಸ, ನೀ ತಗೋತಿಯನ್ನ ಏನು ಮಾಡೀನಿ ಗೊತ್ತೇನೆ, ಅದಕ್ಕೊಂದು ದಾರ ಕಟ್ಟಿ ಒಗೆದು ಮತ್ತೆ ವಾಪಸ್ ತಗೊಂಡೀನಿ ಅಂದ್ಲು. ಯುಗಾದಿ ಹಾಸ್ಯೋತ್ಸವ ವಿಶೇಷ ಕಾರ್ಯಕ್ರಮ ಮುಂದುವರಿಯಿತು. ಪುಟ್ಟದೊಂದು ಬ್ರೇಕ್ನ ನಂತರ ಯುವ ಹಾಸ್ಯ ಕಲಾವಿದ ಶ್ರೀ ಶೈಲ್ ಹುದ್ದಾರ ಈಗ ಅವರ ಮಾತಿನ ಗಮ್ಮತ್ತು ತೋರಿಸ್ತಾರೆ. ಪೆಣ್ಣಿನೊಳಗಿನ ಕಡ್ಡಿ ಅಂತಿರುವ ವಿಜಯಪುರ ಜಿಲ್ಲೆ ಮುದ್ದೇಬ್ಯಾಳ ತಾಲೂಕಿನ ಸರೂರ್ ಗ್ರಾಮದ ಈ ಗಿಡ್ಡ ಹುಡುಗ ಶ್ರೀಶೈಲ್ ಹೂಗಾರಣ್ಣ, ದೊಡ್ಡ ನಮಸ್ಕಾರಗಳು ತಮಗೆಲ್ಲರಿಗೂ ಕೂಡ. ದೊಡ್ಡ ನಮಸ್ಕಾರಗಳು. ನಮಸ್ಕಾರ ಅಂತ ಹೇಳಿದಿನ್ರಿ, ಒಮ್ಮೆ ಕೈ ಬೆರಳುಗಳಿಗೆ ಜಗಳ ಹತ್ತಿಬಿಡ್ತು. ಹೆಬ್ಬಟ್ಟೊತ್ತು ಏ ನಾನು ಬಲ ಅದೀನಿ, ಏನು ಏನಿಲ್ಲ, ಒಂದು ಹೆಬ್ಬಟ್ಟೊತ್ತಿರು ಸಾಕು, ಅಲ್ಲೋಲು ಕಲ್ಲಲ್ಲಿ ಆಗಿ ಹೋಗಿಬಿಡ್ತದ ಅಂದು. ಎರಡನೇ ಬೆಳಿ ಹೇ ಅಂತ ಹುಚ್ಚದೆ, ನಿನಕ್ಕಿಂತ ಬಲ ದೊಡ್ಡ ಅವಧಿ ನಾನು, ಏನಿಲ್ಲ ಬರೀ ಕೈ ಮಾಡಿ ತೋರಿಸಿದ್ರೆ ಸಾಕು ಆ ಕೆಲಸ ಆಗಿ ಹೋಗಿಬಿಡ್ತದ. ಅದಕ್ಕೆ ನಾ ದೊಡ್ಡ ಅವಧಿನಿ ಅಂತು. ಮೂರನೇ ಬೆಳೆ ಹೇಳತ್ರಿ, ಹೇ ಅದೇನೂ ಇಲ್ಲ, ಎಲ್ಲರಿಗಿಂತ ಯಾತ್ರೆ ಯಾರಾದ್ರಿಪ್ಪ, ನಾ ಅದೀನಿ, ನಾ ದೊಡ್ಡ ಅವಧಿನಿ, ಹೀಗಾಗಿ ನಾನೇ ದೊಡ್ಡವ ಅಂತು. ಆಮೇಲೆ ಇದು ಹೇಳ್ತೀರಿ ನಾಲ್ಕನೇ ಬೆಳ್ಳು, ಹೇ ಎಂತ ಮಾತು ಹೇಳ್ತಿರೋ ನೀವು, ಯಾರಿಗಾರಿ ಎಂಗೇಜ್ಮೆಂಟ್ ಆತಂದ್ರೆ ಉಂಗ್ರ ಯಾರಿಗೆ ತೋರಿಸ್ತಾರೆ, ನನಗೆ ತೋರಿಸ್ತಾರೆ ಬಂಗಾರ ಉಂಗ್ರ, ಅದಕ್ಕೆ ನಾ ದೊಡ್ಡ ಅವಧಿನಿ ಅಂತ ನಾಲ್ಕನೇ ಬೆಳ್ಳು. ಇನ್ನು ಕೆರೆಬೇಳು ಹೇಳ್ತೀರಿ, ನೋಡ್ರಪ್ಪ ನೋಡ್ರಪ್ಪ, ನಾನಂತೂ ನಿಮಗೆ ತಾಸು ದೊಡ್ಡವಲ್ಲ, ಯಾರು ಯಾರಿಗಾರ ಕೈ ಮುಗಿದು ನಮಸ್ಕಾರ ನಮಸ್ಕಾರ ಅಂತ ಮಾಡಿದ್ರೆ ನಾ ನಿಮ್ಮೆಲ್ಲರಿಗಿಂತ ಮುಂದಿರ್ತೀನಿ, ಅದಕ್ಕೆ ನಾ ದೊಡ್ಡವ ಅಂತ ಹೇಳ್ತಂತ. ಅದಕ್ಕೆ ದೂರ ತ ನಿಂತು ನೋಡಿದ್ರೆ ನಾನು ಕಿರುಬಳ ಊಟ ಕಾಣ್ತೀನಿ ರೀ, ಹುಟ್ಟೋರಿಗೆ ಅಣ್ಣ ಬೆಳೆಯಿರುತ್ತಮ್ಮ. ನಾನು 108 ಆಂಬ್ಯುಲೆನ್ಸ್ ಒಳಗೆ ಎಮರ್ಜೆನ್ಸಿ ಮೆಡಿಕಲ್ ಟೆಕ್ನಿಷಿಯನ್ ಕೆಲಸ ಮಾಡ್ತೀನಿ ರೀ. ನಮ್ಮ 108 ಆಂಬ್ಯುಲೆನ್ಸ್ ಗೊತ್ತಲ್ರಿ, ಒಂದೊಂದು ವಿಚಿತ್ರ ಕಾಲ ಬರ್ತವ್ರಿ ನಮ್ಗೆ, ಹೆಂಗೆ ಗೊತ್ತಾ, ಎಮರ್ಜೆನ್ಸಿ ಕಾಲ್ ಇರ್ತಾವ್ರಿ, ಅದ್ರ ನಮ್ಮ ಡ್ರೈವರ್ ನಾವಿಬ್ಬರು ಇರ್ತೀವ್ರಿ, ನೈಟ್ ಆಗಿರ್ತದೆ ಫುಲ್ ಟೈಟ್ ಆಗಿರ್ತಾರೆ, ಹೋಗೋಕೆ ಬಸ್ ಇರಲ್ಲ, ನಮಗೆ ಫೋನ್ ಮಾಡ್ತಾರೆ. ಹಿಂಗೆ ಒಂದು ಎಮರ್ಜೆನ್ಸಿ ಫೋನ್ ಬಂತ್ರಿ, ನಮ್ಮ ಡ್ರೈವರ್ ಸೈರನ್ ಹಚ್ತಾರೆ ಟ್ರಾಫಿಕ್ ಕಡಿಮೆ ಅಲ್ಲಿ ಅಂತ ತಿಳ್ಕೊಂಡು ವೈ 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 ಸೈರನ್ ಹಚ್ಕೊಂಡು ನಾವು ಊರಿಗೆ ಹೋದೆವು. ಆ ಊರಾಗಿ ಇಡೀ ಜನ ಸೇರಿತ್ರಿ, ದೊಡ್ಡವರು ಸಣ್ಣವರು ಮುದುಕರು ತದುಕರು ಎಲ್ಲ ಇಡೀ ಜನ ಸೇರಿಬಿಟ್ಟಿತ್ತು. ನಾ ಹುಡುಕ್ಯಾಡಕತ್ತೀನಿ ಪೇಷಂಟು, ಪೇಷಂಟ್ ಹುಡುಕ್ಯಾಡಿದೆ ಒಳಗೆ ಆಂಬ್ಯುಲೆನ್ಸ್ ಹಾಕ್ಕೊಂಡೇನಿ ರೀ. ಒಂದು ಮುದುಕಿ ಬಂತು, ನಾನು ನೋಡ ನಮ್ಮ ಡ್ರೈವರ್ನ ಕೇಳಲ್ಲ, ಅಲ್ಲ ಇದ್ರಾಗ ಡಾಕ್ಟರ್ ಸಾಹೇಬ್ ಇರ್ತಾರಂತಲ್ಲ, ಎಲ್ಲದಾರ ನಮ್ಮ ಡ್ರೈವರ್ ತೋರಿಸಿದೆ. ಯಮ್ಮ ಏ ಇಲ್ಲದ ನೋಡಿ ಇವನೇ ಡಾಕ್ಟ್ರ. ಅವ್ರು ಅಂದ್ರಿ ಮುದುಕಿ ನನ್ನ ಮ್ಯಾಲಿಂದ ಕೆಳಗೆ ನೋಡ್ತು, ಇವನ ಡಾಕ್ಟ್ರ ನೋಡಾಕ ಪೇಷಂಟ್ ಆಗ್ಯಾನ, ಇವ ಯಾವಾಗ ಪೇಷಂಟ್ ಕರ್ಕೊಂಡೋಗಿ ಆರಾಮ ಮಾಡ್ತಾನ. ನಾ ತೆಳಗೆ ಇದ್ದಿದ್ದಕ್ಕೆ ಇಷ್ಟ ಅವಮಾನ್ರಿ. ನಾನು ಲಗ್ನ ಮಾಡ್ಕೋಬೇಕಲ್ಲ, ಕನ್ಯೆ ನೋಡ್ಬೇಕಂತ ಕನ್ಯೆ ನೋಡಕ್ಕೆ ಹೋದೇನ್ರಿ. ಹೋದ್ಯಾ ಹುಡುಗಿ ನೋಡಿದ್ಯಾ, ಹುಡುಗಿ ತಂದು ಕೇಳ್ದೆ ಏನು ಕೆಲಸ ಮಾಡ್ತೀಯಪ್ಪ, ನೌಕರಿ ಮಾಡ್ತೀನಿ ರೀ ಅಂದೆ. ಆಯ್ತು ಬಿಡಪ್ಪ, ಮತ್ತು ಏನರ ಚಟ ಮಾಡ್ತೀನಿ ಅಂದ. ಏನು ಚಟ ಮಾಡೋದಲ್ಲ ರೀ, ಕುಡಿತೇನೋ ಇಲ್ರಿ, ಚುಟ್ಟಾ ಸೇತೇನೋ ಅದು ಇಲ್ರಿ, ಸಿಗರೇಟು ಅದು ಇಲ್ರಿ, ಮತ್ತು ಏನು ಚಟ ಮಾಡೋದಿಲ್ಲ, ಏನು ಚಟ ಮಾಡೋದಲ್ಲ ರೀ, ಯಾವ್ದಾರು ಹುಡುಗಿ ಲವ್ ಮಾಡಿ ಅನಂತ ಕೇಳಿದವ. ಇಲ್ರಿ ಹುಡುಗಿ ಲವ್ ಮಾಡಂಗಿತ್ತ, ನಿಮ್ಮ ಮಗಳನ್ನ ಯಾಕೆ ನಾನು ನೋಡಕ್ಕೆ ಬರ್ತಿದ್ದೆ, ಮಾಡಿಲ್ರಿ ಅಂದೆ. ನಾ ಇದ್ದಿದ್ದಂಗೆ ಹೇಳ್ಬೇಕಲ್ರಿ, ಸತ್ಯ ಹೇಳಿದೆ. ಅವ ಅಂದ ಏನು ಚಟನ ಮಾಡೋದಿಲ್ಲ, ಮತ್ತು ಲಗ್ನ ಮಾಡ್ಕೊಂಡು ಏನು ಮಾಡ್ತೀವಿ, ಹೋಗಿ ಎಲ್ಲರೊಂದು ಮಠಕ್ಕೆ ಸೇರೋಗ ಅಂದವ. ಎಷ್ಟು ಹಾಸ್ಯ ಇರ್ತಾವೆ ನೋಡ್ರಿ ನಮ್ಮ ಜೀವನದಾಗ. ನನ್ನಂತ ಒಬ್ಬ ಅಳಿ ಅತ್ತಿ, ನಮ್ಮ ಉತ್ತರ ಕನ್ನಡದ ಭಾಳ ಚಂದ ಇರ್ತಾವ್ರಿ, ಅತ್ತಿ ಅಳಿ ಅಂದು ಅತ್ತಿ ಸ್ವಸ್ಥ ಅರ್ದು ಭಾಳ ಚಂದ ಇರ್ತಾವ ಅದು. ಅದ್ರಾಗ ನಮ್ಮ ಉತ್ತರ ಕರ್ನಾಟಕದೊಳಗೆ ಅತ್ತಿ ಮನೆಗೆ ಒಬ್ಬ ಅಳಿಯ ಬಂದಿದ್ದೀನಿ ರೀ. ಅಳಿಯ ಬಂದಾನ ಅಂದ್ರೆ ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಇರೋದಿಲ್ಲ ರೀ ಅತ್ತಿಯರಿಗೆ, ಏನು ನೋಡ್ಬೇಕದು ಅಳಿಯ ಬಂದಾನ ಅಂದ ಕುಳೆ ಹೊಸ ಸಂದಕ್ದನ್ ರೀ, ಸಿಮಿ ಸಿರಿ ತೊಗೊಂಡ್ಲು ಉಟ್ಕೊಂಡ್ಲು ಕೊಳ್ಳಾಗ ಬೋರ್ಮಾಳ ಮೇಲ್ಗೊಂಡು ಹಾಕ್ಕೊಂಡ್ಲು, ಏನು ನೋಡ್ಬೇಕು ಅಳಿಯ ಬಂದನ. ಆ ಕಡೆ ಮಿಕ್ಕಡೆ ಮಕ್ಕಡೆ ಮಿಕ್ಕಡೆ ಮಾಡ್ರ ಬಾಡ್ರ ಆಡ್ರ ಬಾಡ್ರ ಓಡಾಡ ಕತ್ಬಿಟ್ಟಿದ್ಲು. ಮಗ್ಗಲು ಮನೆ ಮುದಿ ಕೇಳ್ತ್ರಿ, ಅಲ್ಲ ಅಯ್ಯವ ಇವತ್ತು ಹಬ್ಬ ಎಲ್ಲ ಹರಿದಿರಲ್ಲ, ಜಾತ್ರೆಲ್ಲ ಕಾತ್ರಲ್ಲ, ಹೊಸ ಸಿರಿ ಉಟ್ಕೊಂಡಿದ್ದು, ಕೊಳ್ಳಾ ಬೋರ್ಮಾಳ ಹಾಕ್ಕೊಂಡಿದ್ದು, ಏನಿದು ಅಯ್ಯೋ ನನ್ನ ಅಳಿಯ ಬಂದನ, ನನ್ನ ಅಳಿಯ ಬಂದ. ಅಳಿಯಾಗಿ ಹೇಳಿದ್ಲು, ತಮ್ಮ ಗೋಧಿ ಬೀಸಿ ನಿನಗೆ ನುಚ್ಚು ಮಾಡ್ತೀನಿ ಅಂದ್ಲು. ಗೋಧಿ ಬೀಸಿ ನೀನು ನುಚ್ಚು ಮಾಡ್ತೀನಿಪ್ಪ, ಚಜ್ಕಾರಿ ನುಚ್ಚಲ್ಲ, ಚಜ್ಕ ಮಾಡ್ತೀನಿಪ್ಪ, ಈಗ ನೀನು ಊಟಕ್ಕೆ ಕುಂದ್ರು ಅಂದ್ಲು. ಅಳಿಯ ಬರ್ಚಕ್ರ ಜಳಕ ಮಾಡಿದ್ದೀನಿ ರೀ, ಇವತ್ತಿ ಪಟ್ಟ ಹಚ್ಕೊಂಡ ಊಟಕ್ಕೆ ಕುಂತ. ಅತ್ತಿ ಗೋಧಿ ಬೀಸಿ ಚಜ್ಕ ಮಾಡಿದಳು ರೀ, ಯಾಲಕ್ಕಿ ಹಾಕಿ ಗಮ 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 ಅನ್ಬೇಕು ಚಜ್ಕ. ಅಳಿಯ ಗಂಗಾ ಇಟ್ಕೊಂಡು ಕೂತಿದ್ದ, ಆತಿ ತಂದು ಚಜ್ಕ ಗಂಗಳದ ನೀಡಿದ್ಲು. ಇನ್ನು ಅಳಿಯಾಗ ಒಂದು ಕ್ಯೂರಿಯಾಸಿಟಿ, ನಮ್ಮ ಅತ್ತಿ ಚಜ್ಕ ನೀಡ್ಯಾಳ ಅಂದ್ರೆ ಚಜ್ಕದಾಗ ಈಕೆ ತುಪ್ಪ ನೀಡ್ತಾಳೆ ಅಂತ ತಿಳ್ಕೊಂಡು ಇವ ಏನು ಮಾಡಿದ್ರಿ ರೀ, ಗಂಗಳದಾಗ ಒಂದು ದೊಡ್ಡ ತೆಗ್ ಮಾಡಿದಿವ ಚಜ್ಕದಾಗ. ಅತ್ತಿ ಅದರಾಗೂ ಜಿಪ್ರಿಲ್ ರೀ, ತುಪ್ಪ ಅಂದ್ರೆ ಪಂಚ ಪ್ರಾಣ, ತುಪ್ಪದಾಗ ನೊಣ ಬಿದ್ದರು ಜೀಪ್ ಎಗಿತಿದ್ಲು ಜೀಪ್, ಅಂಥ ಜಿಪ್ಪಣಿ
ತುಪ್ಪದ ಗಿಂಡಿ ಒಲಿ ಮೇಲೆ ಕಾಸಾಕಿಟ್ಟಿದ್ಲು, ತುಪ್ಪದ ಗಿಂಡಿ ಹಿಂಗೆ ತೊಗೊಂಡು ಬಂದ್ಲು, ಅಳಿಯನ ಗಂಗಾಳದ ಹಿಂಗೆ ನೀಡಾಕತ್ತಿದ್ದಳು ರೀ, ಆ ತುಪ್ಪದ ಮ್ಯಾಲಿ ಪದರ ಒಳದೇವ ತುಪ್ಪ ದಬಕ್ ಅಂತೇಳಿ ಓಟೋಳೆ ಹಂಗಳ ಯೌಣ ಹೆಂಗೆ ಮಾಡಲಿ, ತಿಂಗಳಾನ್ಗಟ್ಲೆ ಕಾಸ್ಕೊಂಡು ಕೂತಿದ್ದೆ ನಾ ಉಣ್ಬೇಕಂತೇಳಿ ತುಪ್ಪ ಏನು ಅಳಿಯ ತಿಂತಾನ, ಹೆಂಗೆ ಮಾಡ್ಬೇಕು? ಆಕಳು ಹುಡಿದಳ್ರಿ ಅತ್ತಿ, ಅಯ್ಯ ತಮ್ಮ ಭಾಳ ದಿವ್ಸಕ್ಕೆ ಬಂದಿಯಪ್ಪ, ಮತ್ತು ನಿಮ್ಮ ಜೊತೆ ನಾನು ಊಟ ಮಾಡಂಗಾಗ್ಯದ. ಏ ಯಾರು ಬೇಡ ಅಂತಾರೆ ಬೇ, ಎತ್ತಿ ಕೂಡಂತವ ಕುಂತ್ಲು ನೋಡ್ತಾಳೆ ಗಂಗಾಳದಾಗ ರೀ, ತುಪ್ಪ ಓಟು ಒಳಿಯನ ಕಡೆ ಆಗ್ಯದ, ಅದನ್ನು ತನ್ನ ಕಡೆ ಮಾಡ್ಕೋಬೇಕು. ಈಕಿ ಈಕೆ ಆಕಳು ಹುಡಿದ್ಲು, ತಮ್ಮ ಸುದ್ದಿ ಗೊತ್ತಿಲ್ಲ ನನಗೆ. ಏನೈತಿ? ಏನಿಲ್ಲಪ್ಪ, ನಿನ್ನ ಊರಾಗ ಮಳೆ ಆತಮ್ಮ, ನಮ್ಮ ಮ್ಯಾಲೆ ಹೊಲದು ಒಡ್ಡು ಒಡತ್ತಮ್ಮ, ನೀರು ಕೆಳಗಿನ ಹೊಲಕ್ಕೆ ಬಂತು ನೋಡಿ ಅಂತ ತಿಳ್ಕೊಂಡು ಆ ಚಜ್ಜಕ್ಕೆ ನಂದು ಒಡ್ಡು ಒಡ್ಡು ತುಪ್ಪ ತನ್ನ ಕಡೆ ಮಾಡ್ಕೊಂಡು ಅಳಿಯ ನೋಡಿದ ಗಂಗಾಳ, ಆಹಾ ನಮ್ಮ ಅತ್ತಿಗೆ ಚಜ್ಜಕ್ಕೆ ಕುಂತಿಲ್ಲ, ತುಪ್ಪು ಕುಂತಾಳ, ಇದನ್ನ ಬಿಡಬಾರ್ದಂದಿವ ಬಲೆ ಚಾರ್ಸು ಬಿಸಿವ. ಎತ್ತಿ ಸುದ್ದಿ ಗೊತ್ತಿಲ್ಲ ನನಗೆ. ಏನತ್ತಮ್ಮ ಏನಿಲ್ಲ, ಎತ್ತಿ ನಿಮ್ಮ ಮನೆಗೆ ಬರಾಕತ್ತಿದ್ನಲ್ಲ, ನಿಮ್ಮ ಊರಿಗೆ ಬರಾಕತ್ತಿದ್ನಲ್ಲ ನಿನ್ನ, ನಿಮ್ಮ ಊರು ಕ್ರಾಶಿಗೆ ಆ ಕಡೊಂದು ಆಟೋ ಬಂತು, ಈ ಕಡೊಂದು ಟ್ಯಾಕ್ಟ್ರಿ ಬಂತು, ಈ ಕಡೊಂದು ಲಾರಿ ಬಂತು, ಈ ಕಡೊಂದು ಬಸ್ ಬಂತು, ನಾಲ್ಕು ಡಿಕ್ಕಿ ಹೊಡೆದು ಎತ್ತಿ ನಿನ್ನ ಮುಂದೆ ಹೇಳ್ತೀನಿ, ಹೀಗೆ ಜಿಗಿ 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 ತುಪ್ಪ ಚಜ್ಜಕ ಕಲಿಸ್ಬಿಟ್ಟೇನ್ರಿ. ಆ ಕಲಿಸೋದೇನು ನೋಡಿಲ್ಲಲ್ರಿ. ಅಯ್ಯ ತಮ್ಮ ಇವತ್ತು ಶನಿವಾರ, ಹನುಮಪ್ಪಗೆ ನಾವು ಒಪ್ಪತ್ತದೀನಿ, ನೀನೋ ಊಟ ಮಾಡು. ಎಷ್ಟು ಹಾಸ್ಯ ಇರ್ತಾ ನೋಡಿರಿ. ನಮ್ಮಲ್ಲಿ ಸತ್ತಾಗಳ್ತಾರ ಉತ್ತರ ಕರ್ನಾಟಕದ, ಆ ಕಡೆ ಅಳುದಿಲ್ಲ, ಕಡಿಮರಿ ಅಳುದು. ಅದು ಏನು ಪಿ ಎಚ್ ಡಿ ಮುಗಿಸ್ತಾರ ಸಹಿತ ಬರೋದು ಅಳುದು. ಏನದು ಹುಟ್ಟಿದ್ದು ಬೆಳೆದದ್ದು ಅದು ಏನು ಅತ್ತಿ ಸತ್ಲ ಮುಗಿದು ಹೊತ್ತು ಕತೆನೇ ಅದು. ಹಟ್ಟಿ ಹುಡ್ದು ಅಳತಿರ್ತಾರ್ರಿ. ನಾ ನೀರಿಗೆ ಹೋಗಿದ್ರಿ, ಇಬ್ಬರು ಸ್ವಸ್ಥ್ಯಾರು ಒಬ್ಬಕ್ಕೆ ಹನುಮಳು ಬಂದಿದ್ಲು ಊರಿಂದ, ಅಯ್ಯ ನೀವು ಆರಾಮದೇ, ನಾವು ಆರಾಮದೇವ. ಮತ್ತು ಏನು ನಿನ್ನ ಮಣ್ಣಿನ ಮಾತು ಸತ್ಲ ಅಂತಲ್ಲ, ಅಯ್ಯೋವ ಸತ್ಲವ ಹೆಂಗೆ ಸತ್ಲು ಅಂತ ಇವರಿಬ್ಬರು ಸ್ವಸ್ಥರು ಕೇಳಿದ್ರಿ. ಅಕ್ಕ ತಂಗಿ ಏನಿಲ್ಲ, ನಮ್ಮ ಮನೆಯಿಂದ ಹಿತ್ತಲಿತ್ತು, ಹಿತ್ತಲಾಗ ಬಾವಿ ಇತ್ತು, ಬಾವಿ ಮ್ಯಾಲೆ ನಿಂತಿದ್ಲು, ದಬಕ್ಕನ್ನು ನುಗ್ಸಿದ್ದೀವಿ ಅಂದ್ರೆ ಇವರು. ಇವರು ಆಕಳ ಹಾಕ್ಬೇಕಲ್ಲ, ಹಿತ್ತಲಿತ್ತಾರೆ ಅತ್ತಿ ಮುಂದೆ ನಿಂದ್ರಿಸಿ ಮಾಡ್ಬೇಕಲ್ಲ. ಮುಂದೆ ಅತ್ತಿ ಜೇರಿ ಇಟ್ಟಿಲ್ರಿ, ಆತಿ ಸತ್ಲು, ನಟ್ಟ ರಶಿನಾಗ ಸತ್ಲು, ಮುದಿಕ್ ಸತ್ಲು. ನಮ್ಮ ಕಡೆ ಪಡಸಲ್ಯಾಗ ಗೂಟಕ್ಕೆ ಬಡಿತಾರೆ, ಪಡಸಲ್ಯಾಗ ಗೂಟಕ್ಕೆ ಬಡಿತಾರೆ, ನೀವು ನೋಡಿರ್ಬೇಕು. ಪಡಸಲ್ಯಾಗ ಗೂಟಕ್ಕೆ ಬಡ್ದಿದ್ರು ಎಷ್ಟು ಚಂದ ಹೇಳ್ತಾರೆ ನೋಡಿರಿ ಅವರು. ಅತ್ತಿ ನಾವೆಲ್ಲಿ ಹುಡುಕೂಣಿಯವ್ವ, ನಾವು ಹೆಂಗೆ ಮಾಡೂಳು ನನ್ನ ಅತ್ತಿ, ಅತ್ತಿ ನೀ ಯಾರಿಗೆ ಹೇಳೋದಿ ನನ್ನ ಅತ್ತಿ, ನಾವೆಲ್ಲಿ ಹುಡುಕೂಳು ನನ್ನ ಅತ್ತಿ, ಅತ್ತಿ ನಾವಳು ನಿನಗೆ ಕಿವಿ ಕೇಳ್ತಾವೇಣಿಯವ್ವ. ಮುದಿಕ್ ಅಂತಿತ್ತು ಜೀವಂತಿದ್ದಾಗ ಕಿವಿ ಕೇಳೋವಲ್ಲಾಗ್ಯವ, ಒಂಜರ ಕಿವಿ ಕೇಳೋ ಮಷಿನ್ ಕೊಡಿಸ್ರಿ ಅಂತಿತ್ತು. ಒಬ್ಬರು ಕಿವಿ ಹಾಕೋತಿರ್ಲಿಲ್ಲ. ಈಗ ಸತ್ತಾಗ ಅತ್ತಿ ಕಿವಿ ಕೇಳ್ತಾವೆಲ್ಲ ಯವ್ವ ಅಂತ, ಅತ್ತಿ ನಾವಿಬ್ಬರು ಅಕ್ಕ ತಂಗಿ ಹೇಳಾಕತ್ತೇವೆ, ಸ್ವಸ್ಥ ಹೇಳಾಕತ್ತಿರ್ತಾರೆ, ಇನ್ನ ಮಕ್ಳು ಬಂದಿರೋದಿಲ್ರಿ, ನಾವಿಬ್ಬರು ಅಕ್ಕ ತಂಗಿ ಹೇಳಾಕತ್ತೇವೆ ನನ್ನ ಅತ್ತಿ, ಕಣ್ಣು ತೆರೋದು ನೋಡಿ ಯವ್ವ. ಮುದಿಕ್ ಅಂತಿತ್ತು ಜೀವಂತಿದ್ದಾಗ, ಒಂಜರ ಕಣ್ಣು ಕಾಣವಲ್ಲ ಯವ್ವ, ಕಣ್ಣು ಆಪರೇಷನ್ ಮಾಡಿಸ್ರಿ ಅಂತಿದ್ದು. ಒಬ್ಬರು ಕಿವಿ ಹಾಕೋತಿರಲ್ಲ, ಸತ್ತಾಗ ಕಣ್ಣು ಕಾಣ್ತಾವೇನ ಯವ್ವ. ಅತ್ತಿ ನಿನ್ನ ಮಕ್ಕಳು ಬಂದು ಕೇಳಿದ್ರಿ ಏನು ಹೇಳೋಣ ಯವ್ವ. ಯಾರಿಗೆ ಗೊತ್ತಿ, ಬುರ್ಬು ಕೂಡ್ಕೊಂಡು ನಶಿನಾಗ ಮುದುಕಿ ಕುತ್ತಿಗಿಚ್ಚಿ ಸಾಯ್ಬಿಡ್ದಾರೆ ಏನು ಮಾಡ್ಯಾರ. ಮುದುಕಿ ಪಡಸಲ್ಯ ಗೂಟಕ್ಕೆ ಬಡ್ದಿದ್ರಿ. ಆ ಪಡಸಲ್ಯೊಳಗೆ ಅಡುಗೆ ಮನೆಗೆ ಎರಡು ಬಾಕ್ಲಿದ್ದು ರೀ, ಈ ಕಡೆ ಒಂದು ಬಾಕ್ಲಿತ್ತು, ಈ ಕಡೆ ಒಂದು ಬಾಕ್ಲಿತ್ತು, ಈ ಕಡೆ ಸಣ್ಣ ಸಸಿ ಕೂತಿದ್ಲು, ಈ ಕಡೆ ಹಿರಿಯ ಸಸಿ ಕೂತಿದ್ಲು, ಈಗ ಹಳಬಾರ್ಕ ಸರ್ಕೋತ ಸರ್ಕೋತ ಸರ್ಕೋಂತ ಒಳಗೆ ಹೋದಳು ರೀ. ಒಳಗೆ ಹೋದ್ಲು, ಅವಲಕ್ಕಿದ್ದು ರೀ, ನೆಲವಿ ಮೇಲೆ ಮೊಸರಿತ್ತು, ತೊಗೊಂಡ್ಲು ಅವಲಕ್ಕಿ ಮೊಸರು, ಇಟ್ಟು ಉಪ್ಪು ಬೆಳ್ಳುಳ್ಳಿ ಖಾರ ಹಾಕಿದ್ಲು. ಏನು ಅವಲಕ್ಕಿ ಘಮ 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 ಅನ್ಬೇಕು, ಇನ್ನೇನು ಸೀರಿ ಮುಚ್ಕೊಂಡು ತುತ್ತು ಮಾಡಿ ಉಣ್ಬೇಕಂದ್ರೆ ಹೊರಗೆ ಚಲೋ ಆತ್ರಿ. ಜಡ್ಡು ನಕ್ಕು ಜಡ್ಡು ನಕ್ಕು ಜಡ್ಡು ನಕ್ಕು ಜಡ್ಡು, ಯವ್ವ ನನ್ನ ತವರವ್ರು ಬಂದ್ರೆ ಏನು ಮಾಡ್ಯದ ಅಂತ ತಿಳ್ಕೊಂಡು ಆ ಬೊಗೋಣಿ ಮೇಲೆ ಪ್ಲೇಟ್ ಹಚ್ಚಿ ತಾಳ್ಬಾರ್ಕ ಸರ್ಕೋತ್ ಸರ್ಕೋತ್ ಸರ್ಕೋತ ಬಂದು ಮುದುಕಿ ಮುದು ಕೂತಳು. ಈಗೀಗ ಸಮಸ್ಯೆ ಬಂತು ಹಿರಿಯ ಸೊಸಿಗೆ, ನಮ್ಮ ತಂಗಿ ಮುಟ್ಟು ಮುಂಜಾನೆ ಮುದುಕಿ ಮುಂದೆ ಕುತ್ತಾಕಿ ಯಾಕೆ ಒಳಗೆ ಹೋದ್ಲು? ಈ ಕೇಳಾಕತ್ತಿದ್ಲಡ್ರಿ, ಈಕೆ ಸರ್ಕೋತ್ ಈಚೆ ಕಡೆ ಒಂದು ಬಾಗ್ಲಿ ತಡಿಗೆ ಮನೆಗೆ, ಈಕೆ ಸರ್ಕೋತ್ ಸರ್ಕೋತ್ ಸರ್ಕೋಂತ ಈಗ ಒಳಗೆ ಹೋದಳ್ರಿ. ಒಳಗೆ ಹೋಗಿ ಬೋಗೋಣಿ ಮ್ಯಾಲಿ ಪ್ಲೇಟ್ ತೆಗೆದು ನೋಡ್ತಾಳ, ಅವಲಕ್ಕಿ ಮೊಸರು ರೆಡಿಯಾಗಿ ಬಿಟ್ಟದ. ಈಕೆಗೆ ಬರಗಾಲದಾಗ ಬುತ್ತಿ ಬಿಸ್ದಂಗೆ ಆಗಿಬಿಡ್ತ್ರಿ. ತಗೋ ಸೀರಿ ಸೆರಗು ಮುಚ್ಕೊಂಡು ಗಬ್ 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 ತಿಂದಳ್ರಿ, ಮ್ಯಾಲೆ ಒಂದು ಸರಿ ನೀರು ಕುಡಿದ್ಲು. ಓ ಬಂತು ಬಂದು ಮುದುಕಿ ಮುಂದೆ ಕೂತ್ಲು. ಈಕಿಗೆ ಸಣ್ಣ ಸೊಸಿಗೆ, ಯಾವಾಗ ಹೋಗಿ ನಾ ಅವಲಕ್ಕಿ ಮೊಸರು ತಿನ್ಲಿ, ಯಾವಾಗ ಹೋಗಿ ನಾ ಅವಲಕ್ಕಿ ಮೊಸರು ತಿನ್ಲಿ, ಯಾವಾಗ ಹೋಗಿ ನಾ ಅವಾಗ ಅದನ್ನ ಈಕಿಗೆ ಚಿಂತಿ, ಮುದುಕಿ ಸತ್ತಿದ್ದು ಒಟ್ಟ ಚಿಂತಿಲ್ರಿ. ಹಳವಾರ್ಕ ಈಕಿನ ಸರ್ಕೋಂತ 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 ಅಡುಗೆ ಮನೆಯಾಗ ಹೋದಳ್ರಿ. ಅಡುಗೆ ಮನೆ ಒಳಗೆ ಹೋಗಿ ಬೊಗುಳಿ ಮ್ಯಾಲಿ ಪ್ಲೇಟ್ ತೆಗೆದು ನೋಡ್ತಾಳ, ಊಟ ಅವಲಕ್ಕಿ ಖಾಲಿ ಆಗಿಬಿಟ್ಟದ. ಅರಮಣಕ್ಕೆ ಬೆಂಕಿ ಹತ್ತಿ ಬಿಡ್ತು ಈಕಿಗೆ.
ಬಂದು ಮುದುಕಿ ಮುಂದೆ ಬಡ್ಡ ಬಡ್ಕೊಂಡು ಅಳತಾಳ್ರಿ, ಅತ್ತಿ ಯಾರ ಮಾಡಿದ ಯಾರ ತಿಂತಾರಿಯವೋ, ನನ್ನ ಕೈ ಬಂತು ಬಾಯಿಗೆ ಬರಲಿಲ್ಲ ನನ್ನ ಅತ್ತಿ, ನನ್ನ ಹೊಟ್ಟಾಗ ಸಾವಿರ ಚೋಳ ಕಡೆ ಹಾಕತ್ಯಾವ ನನ್ನ ಅತ್ತಿ, ನಾ ಇದನ್ನ ಯಾರ ಮುಂದೆ ತೋಡ್ಕೋಲಿಯವ್ವ. ಈಕೆಯನ್ನು ಕೂತಿದ್ದಳ್ರಿ, ಹಿರಿಯ ಸೊಸಿಗೆ ಸಮಸ್ಯೆ ಬಂತು, ಅವಳಕ್ಕಿ ಮೊಸರ ನಮ್ಮ ತಂಗಿ ಮಾಡಿಟ್ಟು ಬಂದಾಳ, ನಾ ತಿಂದು ಬಂದೀನಿ. ಈಕೆ ಹೇಳ್ತಾಳು ರೆಡ್ ಚಂದ, ಅತ್ತಿ ಯಾರಿಗೆ ತಿನ್ನು ಹಣೆ ಬಾರಿತ್ತು ಅವ್ರು ತಿಂದಾರಿಯವೋ, ಯಾರಿಗೆ ದಕ್ಕಬೇಕಾಗಿತ್ತು ಅವ್ರಿಗೆ ದಕ್ಕಿಯದ ನನ್ನ ಅತ್ತಿ. ಇವರಿಬ್ಬರು ಅಳೋದು ನೋಡಿ ಜನ ತಿಳ್ಕೊಂಡ್ರಿ ಅವ್ವ, ಎಷ್ಟು ಚಂದ ಅಳ್ತಾವ ಮಕ್ಕಳರ ಅತ್ತಾವಣೆ ಹಿಂಗೆ ಎಷ್ಟು ಸೊಸಿಯರ್ ಹೆಚ್ಚು ಹೇಳ್ತಾರೆ. ಇನ್ನು ಮುದುಕಿ ಮಣ್ಣು ಕೊಡಕ್ಕೆ ಹೋಗ್ತಾರೆ ನೋಡ್ಬೇಕು, ಅದು ಭಾಳ ಚಂದ ಇರ್ತದೆ. ಕುಣ್ಯಾಗ ನಾಲ್ಕು ಮಂದಿ ಇಳಿದಿರ್ತಾರೆ, ಇವ್ರ ಮ್ಯಾಲೆ ಕೂತು ಅಳ್ತಿರ್ತಾರೆ, ಇವ್ರ ಮ್ಯಾಲೆ ಕೂತು ಅಳ್ತಿರ್ತಾರೆ ರೀ. ಕುಣ್ಯಾಗ ನಾಲ್ಕು ಮಂದಿ ಇಳಿದಿರ್ತಾರೆ, ಏ ತಂಗಿ ಅಳೋದು ಕಪ್ಪು ಮಾಡಿರವ, ಆ ಮುದುಕಿ ಬಾಯಾಗ ಒಂದು ಗುಂಜಿ ಬಂಗಾರ ಇಡ್ಬೇಕು, ಕ್ಯಾರೆಟ್ ಬಂಗಾರ ಕೊಡ್ರಿ ನೋಡ್ರಿ. ಬಂಗಾರ ಉಳಿಸು ಪ್ರಯತ್ನ ಹೆಂಗೆ ಮಾಡ್ತಾರೆ ಇಬ್ಬರು ಅಕ್ಕ ತಂಗಿ ಸೊಸ್ತಾರು. ಎಣ್ಣ ನಮ್ಮ ಅತ್ತಿ ಆಕಿನ ಬಂಗಾರ ಇದ್ದಂಗೆ ಅಪ್ಪ, ಆಕಿ ಯಾಕೆ ಬಂಗಾರ ಅಣ್ಣ ಹೋಗ್ರೇನು ಅಂತೇಳಿ ಕಳಿಸಿಬಿಡ್ತಾನೆ. ಬಂಗಾರಕ್ಕೆ ಬಂಗಾರ ಉಳಿತು, ಮುದುಕಿ ಮುದುಕಿನೂ ಹೋತು. ಹಿಂಗೆ ಎಷ್ಟು ಹಾಸ್ಯ ನಮ್ಮಲ್ಲಿ ಇರ್ತಾವ ಅಂದ್ರೆ ಭಾಳ ಅದ್ಭುತ ಹಾಸ್ಯ ಇರ್ತಾವ. ಒಂದು ಶೃಂಗಸಭೆ ನಡೆದಿತ್ರಿ, ಅದ್ರಾಗ ಅಮೇರಿಕದವರು, ಭಾರತ ದೇಶದವರು, ಜಪಾನ್ದವ್ರು ಕೂಡಿದ್ರು. ಆ ಶೃಂಗಸಭೆಯೊಳಗೆ ಯಾರ್ಯಾರು ಏನೇನು ಕಂಡಿಡ್ದಾರೆ ಅನ್ನೋದು ಮಂಡಿಸೋದಿತ್ತು, ಯಾರ್ಯಾರು ಏನೇನು ಕಂಡಿದ್ರೆ ಮಂಡಿಸೋದಿತ್ತು. ಮೊದಲು ಅಮೇರಿಕದವ್ರು ಪಾಳೆ ಬಂತು, ಏನೋ ಭಾಳ ಅದ್ಭುತ ಕಂಡಿಡ್ದೆವು. ಏನು ಏನಿಲ್ಲ, ನಾವು ಮುಗುಳಿಗೆ ಹತ್ತಿ ಹೋಗೋದು ವಿಮಾನ ಕಂಡಿಡ್ದೀವಿ ಅಂದರು. ನಮ್ಮ ಇಂಡಿಯಾದವ್ರು ಎಲ್ಲಿ ಸುಮ್ಮ ಕೂತ್ ಮಕ್ಕಳಲ್ಲ, ನಾವು ಸುಮ್ಮ ಕುಂದ್ರದು ಇಲ್ರಿ. ಹಾ ಅದೇಂಗೆ ರೀ ಆಟ ಎಬ್ಬಿಸ್ತಾರೆ ನೀವು, ಮುಗುಳಿ ಹಿಂಗೆ ಆಯ್ತು ಹಂಗೆ ಅದು ಹತ್ತಿ ಹೋಗ್ತದೆ ವಿಮಾನ, ಸುಳ್ಳು ನಾವು ನಂಬೋದಿಲ್ಲ ಅಂದರು. ಆಯ್ತು ರೀ ಮುಗುಲ್ ಅಂದ್ರೆ ಮುಗುಲಲ್ಲ, ಮುಗುಲ್ ಬಿಟ್ಟು ಸ್ವಲ್ಪ ಕೆಳಗ ಅಂತ ಅಮೇರಿಕದವ್ರು ಅಂದರು. ಎರಡನೇ ಪಾಳೆ ಜಪಾನ್ದವ್ರು ಬಂತ್ರಿ, ಜಪಾನ್ದವ್ರು ಅಂದರು ಏನು ನಾವು ಭಾಳ ಅದ್ಭುತ ಕಂಡಿಡ್ದೇವು. ಏನು ಏನಿಲ್ಲ, ಸಮುದ್ರದೊಳಗೆ ನೆಲಕ್ಕೆ ಹತ್ತಿ ಹೋಗುವಂಥದ್ದು ಹಡಗು ಕಂಡಿಡ್ದೀವಿ ಅಂದ್ರಿ ಇವರು. ನಮ್ಮ ಇಂಡಿಯಾದ್ರೆ ಅವ್ರು ಮುಗುಲ್ ಅಂತಾರೆ, ನೀವು ನೆಲ ಅಂತೀರಿ, ಆಟ ಬಿಸಿರಣಿ ಇದು ಅಂದರು. ಏ ನೆಲ ಅಂದ್ರೆ ನೆಲ ಅಲ್ರಿ, ನೆಲ ಬಿಟ್ಟು ಸ್ವಲ್ಪ ಮೇಲೆ. ಮೂರನೇ ಪಾಳೆ ಇಂಡಿಯಾದವ್ರದ್ದು ಐತಿ ನಮ್ಮ ಭಾರತ ದೇಶದವರು, ಇವ್ರು ಏನೂ ಕಂಡಿಡ್ದಿಲ್ಲ ಆದರೂ ಮಂಡಿಸ್ಬೇಕಾಗ್ಯದ. ಮಂಡಿಸಿದ್ರಿ ಇವ್ರು ಬಿಡೋ ಮಕ್ಕಳಲ್ಲ. ಏ ನಾವು ಭಾಳ ಅದ್ಭುತ ಕಂಡಿಡ್ದೇವು. ಏನು ಏನಿಲ್ಲ, ನಾವು ಮುಗಿಲೇ ಊಟ ಮಾಡೋದು ಕಂಡಿಡ್ದೀವಿ ಅಂದ್ರೆ ಇವ್ರು ಪುಣ್ಯಾತ್ಮರು. ಗಾಬರಿ ಆಗಿಬಿಟ್ರು ಅವರು, ಭಾರತ ದೇಶ ಏನಪ್ಪ ಇದು ಅಂಥದ್ದು, ಇದೇನಿದು ಎಂಥದ್ದು ಅಂದರು. ಅಲ್ಲ ನಾವು ಎಂತಿಂಥದ್ದು ಕಂಡಿಡ್ದೇವು, ಇದು ಎಂಥದ್ದು ಮುಗಿಲು, ಏ ನಾವು ನಂಬುದಿಲ್ಲ, ನಾವು ನಂಬುದಿಲ್ಲ. ಅವಾಗ ಭಾರತ ದೇಶದವ್ರು ಹೇಳಿದ್ರಿ, ಮುಗಿಲಿ ಅಂದ್ರೆ ಮುಗಿಲಿ ಹೇಳ್ರಪ್ಪ, ಮೂಗ್ಬಿಟ್ಟು ಸ್ವಲ್ಪ ಕೆಳಗ. ಶಕ್ತಿಲಿ ಆಗೇ ಇದ್ರೂ ಕೂಡ ಯುಕ್ತಿಲಿ ಆದರೂ ಗೆದ್ದು ಬರ್ತಕ್ಕಂಥ ಪ್ರಪಂಚದೊಳಗೆ ಯಾವುದಾದ್ರೂ ದೊಡ್ಡ ದೇಶ ಇದ್ರೆ ಅದು ನಮ್ಮ ಭಾರತ ದೇಶ ಅಂತ ಹೇಳೋದಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಬಂಧುಗಳು, ಭಾಳ ಹೆಮ್ಮೆ ಅನ್ನಿಸ್ತದೆ, ಭಾಳ ಸಂತೋಷ ಆಗಿದೆ. ಇವತ್ತು TV9 ಅಗ್ರಗಣ್ಯ ಸ್ಥಾನವನ್ನು ಪಡೆದಿದೆ ರಾಜ್ಯದಲ್ಲಿ. ಎಲೆಮರೆಯ ಕಾಯಿ ಅಂತಿರ್ತಕ್ಕಂಥ ನಮ್ಮಂಥ ಎಷ್ಟೋ ಜನ ಕಲಾವಿದರನ್ನು ಕರ್ಕೊಂಡು ಬಂದು ಒಂದು ವೇದಿಕೆಯನ್ನು ಕಲ್ಪಿಸಿ ಇವತ್ತು ನಮ್ಮಿಂದ ಒಂದು ಕಲಾ ಪ್ರದರ್ಶನವನ್ನು ಇಡ್ಡಿರುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಅನಂತ ಕೋಟಿ ನಮನಗಳನ್ನು ನಾನು TV9 ಸಲ್ಲಿಸುತ್ತಾ ನನ್ನ ಎರಡು ಹಾಸ್ಯ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ಧನ್ಯವಾದಗಳು. ಯುಗಾದಿ ಹಾಸ್ಯೋತ್ಸವ ವಿಶೇಷ ಕಾರ್ಯಕ್ರಮ ಮುಂದುವರಿಯಿತು, ಪುಟ್ಟದೊಂದು ಬ್ರೇಕ್ನ ನಂತರ. ಮತ್ತೊಬ್ಬ ಯುವ ಹಾಸ್ಯ ಕಲಾವಿದ ಗೋಪಾಲ್ ಇಂಚಗೇರಿ ಸಖತ್ ಡೈಲಾಗ್ ಹೊಡೆಯುವ ಮೂಲಕ ನಿಮ್ಮನ್ನೆಲ್ಲ ನಗಿಸ್ತಾರೆ. ಕಲೆಯಲ್ಲಿಯೇ ಕಲ್ಪನೆ ತುಂಬಿಕೊಂಡಿರುವ ಕಲಾವಿದರಿಗೆ ಕೈ ಮುಗಿದು ನಮಸ್ಕಾರ. ನಕ್ಕರೆ ಸಿಹಿ ಸಕ್ಕರೆಯ ಮನಸ್ಸಿನ ಅಕ್ಕಂದಿರಿಗೆ ಅಕ್ಕರೆಯ ನಮಸ್ಕಾರ. ಅಂದ ಚಂದದ ಹುಡುಗಿಯರ ಬೆನ್ನತ್ತಿ ಅಂತ್ಯ ಕಾಣದ ಅನ್ನಂದಿರಿಗೆ ಆನಂದದ ನಮಸ್ಕಾರ. ಧಾರಾವಾಹಿ ನೋಡುವುದೇ ಜೀವನ ಎಂದು ತಿಳಿದು TV ಬಿಟ್ಟು ಅಲುಗಾಡದ ಮಹಿಳೆಯರಿಗೆ ಬಾಯಿಯರಿಗೆ ಬಾಯ್ ಬಾ ಹೇಳುತ್ತಾ, ಇನ್ನು ಹರೆಯದವರಿಗೆ ಹಾಯ್ ಹೇಳುತ್ತಾ, ತಂದೆ ಪಕ್ಕದ ಮನೆ ಆಂಟಿ ಜೊತೆ ಗುಚ್ಚು ಗುಚ್ಚು ಅಂತ ಮಾತಾಡೋದನ್ನು ಕಂಡಿದ್ರು ಕಂಡಿಲ್ಲದಂತೆ ತಾಯಿಗೆ ಹೇಳದೆ ಮಳ್ಳರ ಹಾಗೆ ಮುಂದೆ ಕುಳಿತಿರುವ ಮುದ್ದಾದ ಮಕ್ಕಳಿಗೆ ಮಮತೆಯ ನಮಸ್ಕಾರಗಳು. ಜೀವನವೇ 3 ದಿನದ ಸಂತಿ ಎಂದು ತಿಳಿದು ಕೊನೆಗಳಿಗೆ ಗಳಿಯುತ್ತಿರುವ 80-90 ವರ್ಷದ ಮುದುಕ ಮುದುಕಿಯರಿದ್ರೆ ಅವರಿಗೆ ಅಂತಿಮ ನಮಸ್ಕಾರಗಳು ಅಂತ ನಾ ಹೇಳಂಗಿಲ್ಲರಿ. ಬಂಧುಗಳೇ, ಇವತ್ತಿನ ದಿನ ಮೊದಲಿಗೆ ನನ್ನ ಪರಿಚಯ ಮಾಡ್ಕೋತಾ ಇದ್ದೀನಿ. ನನ್ನ ಹೆಸರು ಗೋಪಾಲ್ ಅಂತ. ಗೋಪಾಲ್ ಅಂದರೆ ಏನಪ್ಪ ಅಂತಂದ್ರೆ ಗೋವುಗಳನ್ನು ಪಾಲಿಸಿ ಲಾಲಿಸುವವನೇ ಗೋಪಾಲ. ದನ ಕಾಯಂ ಅಂತ ತಿಳ್ಕೊಂಡ್ರಿ. ಮತ್ತು ಬಂಧುಗಳೇ, ಹಾಸ್ಯ ಎಲ್ಲಿಲ್ಲ, ಪ್ರತಿಯೊಂದು ಹಂತದಲ್ಲೂ ಹಾಸ್ಯವನ್ನು ಕಾಣ್ತೀವಿ ನಾವು. ಅದರಾಗ ನಮ್ಮ ಹಳ್ಳಿ ಪ್ರದೇಶದೊಳಗೆ ಭಾಳ ಅದ್ಭುತವಾದಂಥ ಹಾಸ್ಯಗಳು ರೀ.
ಹಳ್ಳಿ ಒಳಗೆ ಡಾಕ್ಟರ್ಗಳು ಇರ್ತಾರೆ ನೋಡಿರ್ಬೋದ್ರಿ ನೀವು. ಒಂದು ಗುಳಿಗಿಲ್ಲ, ಇಂಜೆಕ್ಷನ್ ಇಲ್ಲ, ಔಷಧಿ ಇಲ್ಲ, ಆದ್ರೂ ನೀವು ಪೇಷಂಟ್ನ ಆರಾಮ ಮಾಡಿ ಕಳಿಸುವಂತಹ ಬುದ್ಧಿಶಕ್ತಿ ಡಾಕ್ಟರ್ಗಳ ಬಲ್ಲಿರ್ತೈತಿ. ಏನಾಗಿತ್ತು ಒಂದು ದಿನ ಅಂದ್ರೆ ಒಬ್ಬಕ್ಕೆ ಮುದುಕಿಗೆ ಬಿಕ್ಕಳು ಕೆತ್ತಿತ್ರಿ, ಪಾಪ ದವಾಖಾನಿಗೆ ಹೋದಲು. ಹೆಂಗೆ ಡಾಕ್ಟರ್ ಸಾಹೇಬ್ರ, ಡಾಕ್ಟರ್ ಸಾಹೇಬ್ರ, ಡಾಕ್ಟರ್ ಅಂದ ಏ ಮುದುಕಿ ಬಾಯಲ್ಲಿ ವಾಂತಿ ಗಿಂತಿ ಮಾಡ್ಕೊಂಡು ಏನಾಗ್ಯದ ನಿನಗೆ, ಮುದುಕಿ ಹೇಳಿದಳು. ಡಾಕ್ಟರ್ ಸಾಹೇಬ್ರ ಬಿಕ್ಕಳು ಕೆತ್ತಾವ್ರಿ, ಹೆಂಗ್ರಿ ಮಾಡಿ ಕಮ್ಮಿ ಮಾಡ್ರಿ ಅಂದಳು. ಡಾಕ್ಟರ್ ಭಾಷಾನ ಮುದುಕಿ ಕೈ ಹಿಡ್ದ, ಮುದುಕಿ ಮಾರಿ ನೋಡಿ ಹೇಳ್ದ ಏನಂತ, ಅಜ್ಜಿ ಕಂಗ್ರಾಚುಲೇಷನ್ಸ್, ನೀವಿಂದು ತಾಯಿ ಆಗ್ತಾ ಇದ್ದೀರಾ ಅಂದ. 85 ವಯಸ್ಸು ತುಂಬಿದ ಮುದುಕಿ ಗಾಬರಿ ಆಯ್ತು. ಹುಚ್ಚು ನನ್ನ ಹಾಟ್ಯ, 85 ತುಂಬಿ 86 ಕಾಲಿಟ್ಟೀನಿ, ಮೇಲಾಗಿ ನನ್ನ ಗಂಡ ಮುದಿಗೂಬಿ ಸತ್ತು 20 ವರ್ಷ ಆಯ್ತು, ನಾ ಎಂದು ತಾಯಿ ಹಾಕಿನಿ. ಅಜ್ಜಿ ಬೈಬೇಡ್ರಿ ಅಜ್ಜಿ, ನನ್ನ ಪೀಸ್ ಕೊಡ್ರಿ ಅಂತ. ಹಾಂ, ಪೀಸ್ ಬೇರೆ ಕೊಡಬೇಕು ನಿನಗೆ, ತಗೋ 100 ರೂಪಾಯಿ. ಡಾಕ್ಟ್ರ್ ಭಾಳ ಖುಷಿ ಆದ, ಅಜ್ಜಿ ನೀ ಬೈಯೋದು ಕಂಡ್ರೆ ನನಗೆ ಪೀಸ್ ಕೊಡ್ತಿಲ್ಲತ್ತ ಮಾಡಿದ್ದೆ ನಾ. ಅದಕ್ಕೆ ಮುದಿ ಕೇಳಿದಳು, ಡಾಕ್ಟರ್ ಸಾಹೇಬ ನಾ ಎಲ್ಲ ಪೀಸ್ ಕೊಡ್ತಿದ್ದಿಲ್ಲ ಕರ್ರಿ, ನೀ ಏನಂದಲ್ಲ ಆ ಮಾತ, ಆ ಮಾತಿಗೆ ಬಿಕ್ಕಳಿಗೆ ನಿಂತು ಹೋಗ್ಯಾವ, ಅದಕ್ಕೆ ಕೊಟ್ಟಿನಿ ಏನ್ರಿ. ಎಲ್ಲಿಲ್ರಿ ಬಂಧುಗಳೇ ಹಾಸ್ಯ? ಗುಣದಿಂದ ಗುಣಿಸಿದರೆ ಗುಣವಂತ, ಭಾವನೆಗಳಿಂದ ಭಾಗಿಸಿದರೆ ಭಾಗ್ಯವಂತ, ಹಣದಿಂದ ಕೂಡಿಸಿದರೆ ಶರೀವಂತ, ಇದ್ದದ್ದೆಲ್ಲವನ್ನೂ ಕಳೆದುಕೊಂಡರೆ ಸಾಲವಂತ. ಈ ಭಾಗಿಸಿ ಗುಣಿಸಿ ಕೂಡಿಸಿ ಕಳೆಯುವವನೇ ಶ್ರೀ ಭಗವಂತ, ಭಗವಂತ ಅನ್ನುವಂತಹ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ, ಹಳ್ಳಿಯ ಹಾಸ್ಯಗಳು ಎಷ್ಟು ಅದ್ಭುತವಾಗಿರ್ತಾವಪ್ಪ ಅಂತಂದ್ರೆ, ಅದಕ್ಕಿಂತ ಪೂರ್ವದಲ್ಲಿ ಈ ಜಾನಪದದ ಹಾಡಿಗೆ ಬಹಳ ಮಹತ್ವ ಬಂಧುಗಳೇ ಉತ್ತರ ಕರ್ನಾಟಕದಲ್ಲಿ. ಅದರಾಗಿ ನನ್ನ ಸಹೋದರ ಸುರೇಶ್ ಇಂಚಗೇರಿ, ಏನು ಅದ್ಭುತ ಹಾಡ್ರಿ ಅದು, ಬ್ಯಾರೇನೇ ಐತಿ ಹಾಡ. ಈ ಹಾಡಿಗೆ ಎಷ್ಟೋ ಜಾನಪದ ಕಲಾವಿದರು ತನ್ನದೇ ಆದಂಥ ಶೈಲಿ ಒಳಗೆ ಹಾಡ ಬರೆದ್ರು. ಎಂಥ ಹಾಡು ಗೊತ್ತೇನ್ರಿ ಅದು? ಏ ಅಕ್ಕ ಹೋದರ ತಂಗಿ ಸಿಗತಾಳ, ಟೆನ್ಷನ್ ಆಗಬೇಡ್ರಿಯೋ, ಲವ್ ಮಾಡಂಗ ಮಾಡ್ರಿ ಹಾಡಂತ್ರಿ ಇದು. ಬಂಧುಗಳೇ, ನಿಜವಾಗಲು ಹಳ್ಳಿಯ ಹಾಸ್ಯಗಳು. ಇವತ್ತಿನ ದಿನ ನಾನು ಬಿಜಾಪುರದಿಂದ ಬಂದಿದ್ದೀನಿ ಅಂದಮೇಲೆ ಬಿಜಾಪುರದ ಒಂದು ಹಾಸ್ಯನ ತಮ್ಮಂದು ಹೇಳಲೇಬೇಕು. ಇಬ್ಬರು ಹಳ್ಳಿಯ ಜನ, ಅವರಿಗೆ ಕನ್ನಡ ಭಾಷೆ ಬಿಟ್ಟರೆ ಬೇರೆ ಭಾಷೆ ಬರ್ತಿದ್ದಿಲ್ಲ ಬಂಧುಗಳೇ. ಬಿಜಾಪುರ ಗೋಳಗುಮಟ ನೋಡೋಣ ಅಂತೇಳಿ ಬಂದಿದ್ರು ಅವರು. ಬಿಜಾಪುರ ಗೋಳಗುಮಟ ಹತ್ತಿ ಮ್ಯಾಗ ನೋಡಿದ್ರು ಭಾಳ ಚಂದ ಅನ್ನಿಸ್ತು, ಒಮ್ಮೆ ಒದರಾನ 7 ಸಲ ಒದರಕ್ಕಂತೂ. ಕೆಳಗಿಳಿದು ಒಬ್ಬನಿಗೆ ಕರೆದು ಕೇಳಿದರು, ಎಷ್ಟು ಚಂದದಪ್ಪ ಗೋಳಗುಮಟ, ಯಾರು ಕಡಿಸ್ಯಾರ ಇದನ್ನು ಅಂತ ಕೇಳಿದರು. ಅಲ್ಲಿ ಒಬ್ಬ ಕರೆದು ಕೇಳದಂಥವು ಯಾರಿದ್ರಪ್ಪ ಅಂತಂದ್ರೆ, ಅವನು ಮುಸ್ಲಿಮ್ಸ್ ರೀ, ಅವನಿಗೆ ಕನ್ನಡ ಬರ್ತಿದ್ದಿಲ್ಲ. ಅವನು ಮಾಲೂಮ್ ನೈ ಏಂದ, ಇವರು ಅಂದ್ರು ಆ ಮಾಲೂಮ್ ನೈ ಕಡಿಸ್ಯಾನ ಆಯ್ದನ, ಭಾಳ ಬಾರಿ ಅದನ್ನು ಬಿಡುಪ್ಪ ಆತದ್ರಿ ಇವರು. ಮಾಲೂಮ್ನ ಏನೋ ಒಬ್ಬ ಮನುಷ್ಯ ಅಂತ ತಿಳ್ಕೊಂಡು ಬಿಟ್ರಿ ಅವ. ಕೆಳಗಿಳಿದು ನಮ್ಮಲ್ಲಿ ಉಪ್ಲಿ ಬುರ್ಜು, ಮತ್ತೊಂದು ಪ್ರವಾಸಿ ಸ್ಥಳ ಬಂಧುಗಳೇ. ಉಪ್ಲಿ ಬುರ್ಜು ನೋಡಕ್ಕೆ ಹೋದರು, ಅಲ್ಲಿ ಒಂದು ಭಾಳ ಚಂದ ಅನಿಸಿ, ಅಲ್ಲಿ ಒಬ್ಬನಿಗೆ ಕರೆದು ಕೇಳಿದ್ರು, ಯಾರು ಕಡಿಸ್ಯಾರಪ್ಪ ಇದನ್ನು, ಪಾಪ ಅವನು ಮುಸ್ಲಿಮ್ಸ್ ರೀ, ಅವನು ಮಾಲೂಮ್ನೇ ಎಂದ. ಆ ಇದನ್ನು ಮಾಲೂಮ್ನೇ ಕಡಿಸ್ಯಾನ, ಭಾಳ ಭಾರಿ ಅದನ್ನು ಬಿಡುಪ್ಪ ಅಂದ್ರು. ಮಾಲೂಮ್ನೇ ಅಂದ್ರೆ ಒಬ್ಬ ಮನುಷ್ಯ ಅಂತ ತಿಳ್ಕೊಂಡು ಬಿಟ್ರಿ ಬಂಧುಗಳೇ. ನಮ್ಮಲ್ಲಿ ಫೇವ್ರೇಟ್ ಒಂದು ಹೋಟೆಲ್ ಅದ್ರಿ, ಮೈಸೂರು ರೆಸ್ಟೋರೆಂಟ್ ಅಂತೇಳಿ. ಅಲ್ಲಿ ಇಬ್ಬರು ಊಟಕ್ಕೆ ಹೋದರು, ಅಲ್ಲಿ ನೋಡ್ರಿ ಅಡುಗೆ ಮಾಡೋರೇ ಬೇರೆ, ತಂದು ನೀಡೋರೇ ಬೇರೆ. ದೋಸೆ ಆರ್ಡರ್ ಮಾಡಿದರು, ಒಂದು ತುತ್ತು ಮುರಿದು ಬಾಯಿಗೆ ಹಾಕ್ಕೊಂಡ್ರು, ಭಾಳ ಚಂದ ಅನಿಸ್ತೀವ್ನಿಗೆ. ಕರೆದು ಕೇಳಿದರು ವೇಟ್ರಿಗೆ, ಯಾರು ಮಾಡ್ಯಾರಪ್ಪ ದೋಸೆ ಅಂದ್ರೆ, ಪಾಪ ಅವನು ಮುಸ್ಲಿಮ್ಸ್ ರೀ, ಮಾಲೂಮ್ನ ಏಂದ. ಹಾಂ ಮಾಲೂಮ್ನ ಕೈಯನ್ನು ಅಡುಗೆ ಉಂಡೇವು ಅಂದ್ರೆ ಜನ್ಮ ಸ್ವಾರ್ಥಕ ಆಯ್ತಂದ್ರೆ ಇವ್ರು. ಊಟ ಮಾಡಿ ಇಳಿದು ಇನ್ನೇನು ಕೆಳಗೆ ಹೊಂಟಿದ್ರು, ಮೇನ್ ಸರ್ಕಲ್ ರೀ ನಮ್ಮಲ್ಲಿ ಗಾಂಧಿ ಸರ್ಕಲ್, ಸ್ಥಳದಾಗೆ ಒಂದು ಆಕ್ಸಿಡೆಂಟ್, ಸ್ಥಳದಾಗ ಒಬ್ಬ ಸತ್ತೇ ಬಿಟ್ಟ. ಒಟ್ರು ಗೋಳ್ಯಾದ್ರು, ಯಾರು ಸತ್ರು ಯಾರು ಸತ್ರು, ಮಾಲೂಮ್ನ ಈ ಮಾಲೂಮ್ನ ಎಲ್ಲ ಕತ್ರು. ಇವ್ರು ಹೋಗಿ ಬಿದ್ದು ಬಿದ್ದು ಒಳಬಾರ್ದು ಯಾಕ್ರಿ, ಇವ್ರು ಕಿವಿಗೆ ಬಿತ್ತರಿ ಸುದ್ದಿದ್ರು. ಹೆಂಗೆ ಸಾತ್ಯೋ ಏ ಮಾಲೂಮ್ನ, ನೀ ಕಡಿಸಿದ ಗೋಳಗುಮಟ ನೋಡಿ ಬಂದೇವೋ, ನನ್ನಪ್ಪ ನಿನ್ನ ಕೈಯಾರೇ ಮಾಡಿದ ಅಡುಗೆ ಉಂಡೇವೋ ನನ್ನ ತಂದೆ. ಒಬ್ಬ ಕನ್ನಡ ಹಿಂದಿ ಎರಡೂ ಬರ್ತಿತ್ತೆ, ಏ ಹುಚ್ಚುಗಳೇ ಮಾಲೂಮ್ನ ಅಂದ್ರೆ ನನಗೆ ಗೊತ್ತಿಲ್ಲ ಅಂದಂಗೆ, ಸೀದಾ ನಿಮ್ಮ 3 ಬಸ್ ಹತ್ತದ ಹತ್ತಿ ಹೋರಿ ಅಂದ್ರಿ. ಎಂಥ ಅದ್ಭುತವಾದಂಥ ಹಾಸ್ಯಗಳ್ರಿ ಬಂಧುಗಳೇ. ಮೈ ಮೇಲೆ ಕೆಂಟೊಲಗಟ್ಟಲೆ ಬಂಗಾರ ಧರಿಸಿದ್ರು ಕೂಡ, ಮುಖದ ಮೇಲೆ ತೆಮಲವಾದಂತಹ ಮುಗುಳ್ನಗೆ ಅನ್ನುವಂಥ ಒಂದು ಆಭರಣವನ್ನು ಧರಿಸದೇ ಇದ್ದರೆ ಆ ಕೆಂಟೊಲಗಟ್ಟಲೆ ಇರೋ ಬಂಗಾರವು ಕೂಡ ವ್ಯರ್ಥ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಹಳ್ಳಿಯ ಹಾಸ್ಯಗಳು ನಿಮ್ಗಾಗಲೇ ಹೇಳಿದೆ ನಾನು, ಜಿಪ್ತನ ಮಾಡಬೇಕು ಬಂಧುಗಳು, ಎಂತೆಂಥಕ್ಕೆ ಜಿಪ್ತನ ಮಾಡಬೇಕು. ನಮ್ಮಲ್ಲಿ ಅದಾನ್ರಿ, ನಮ್ಮೂರಾಗ ವಿಜಾಪುರದಾಗ ಒಬ್ಬ ಆದ ಘಟನೆ ನಿಮ್ಗೆ ಹೇಳ್ತಾ ಇದ್ದೀನಿ. ಟಾಯ್ಲೆಟ್ಗೆ ಜಿಪ್ತನ ರೀ, ದೂರ ಹೋಗ್ತಿದ್ದಿಲ್ರಿ ಪುಣ್ಯಾತ್ಮ, ಮನೆ ಮಗಲೇ ಕುಂದಿರ್ತಿದ್ದ. ಆದರೆ ಅವನಿಗೆ ಹಿಂದಿನ ಜನ್ಮದ ಶೇಡ್ ತಿರ್ಸ್ಕೊತಿತ್ತೋ ಏನೋ ಗೊತ್ತಿಲ್ಲ, ದಿನಾಲು ಒಂದು ಕಾಗಿ ಬರ್ತಿತ್ರಿ, ಅವ ತಮಗೆ ಇಟ್ಟು ಕುಂದಿರೋದಕ್ಕೆ ಕಾಗಿ ಬಂದು ದುಬಕ್ಕನೆ ಚೆಲ್ಲಿ ಓಡಿ ಹೋಗಿಬಿಡೋದ್ರಿ ನೀರು. ಮತ್ತೆ ಹೆಂಡತಿ ಹೋದ್ರೆ, ಏ ಕಾಗಿ ನೀರು ಚೆಲ್ಲಿದ, ಒಂದು ತಂಬಿಗೆ ನೀರು ತೊಗೊಂಡು ಬಾ, ಮತ್ತಕ್ಕೆ ತಂದು ತಂಬಿಗೆ ಇಡಕ್ಕೆ. ಮತ್ತೆ ಮರುದಿನ ಯಾಜ್ ಇಟ್ಟಿದ್ರಿ ಸೇಮ್, ಮತ್ತೆ ಅವ್ನು ತಂಬಿಗೆ ಇಟ್ಟು ಕುಂದಿರೋದಕ್ಕೆ ಕಾಗಿ ಬಂದು ದುಬಕ್ಕನೆ ನೀರು ಚೆಲ್ಲಿ ಓಡಿ ಹೋಗಿಬಿಡೋದು. ಮತ್ತೆ ಹೆಂಡತಿ ಹೋದ್ರೆ, ಏ ಕಾಗಿ ನಿನ್ನಿಗೆ ತಲೆ ಮಾಡ್ಯದ, ಮತ್ತೊಂದು ತಂಬಿಗೆ ನೀರು ತೊಗೊಂಡು ಬಾ.
ಒಂದು ಭಾಳ ಬೇಸರ ಆಯ್ತು ರೀ. ಒಂದು ವಾರತನ ಹಿಂಗೆ ನಡೀತು ರೀ ಬಂಧುಗಳು, ದಿನಾಲು ಬರೋದು ತಂಬಿಗೆ ಚೆಲ್ಲೋದು ಓಡಿ ಹೋಗೋದು ರೀ ಕಾಗಿ. ಒಂದಿನ ಹೆಂಡತಿಗೆ ಕರೀಲಿಲ್ಲ, ಹಾಗೆ ಹೋದ ಮನೆಗೆ. ಹೆಂಡತಿ ಕೇಳಿದಳು, ಯಾಕೆ ರೀ ಇವತ್ತು ಬರಲಿಲ್ಲೇನ್ರಿ ಕಾಗಿ, ನೀರು ಚೆಲ್ಲಿಲ್ಲೇನ್ರಿ ಅಂತ ಕೇಳಿದಳು. ಅದಕ್ಕೆ ಅವ ಅಂದ ಅಲ್ಲೆಲ್ಲಿ ಬರ್ತದ ಅವನು ಉಲ್ಲು ಮಾಡಿನ ಅದಕ್ಕೆ ಹಾಂ ಅಂದಳಕ್ಕೆ ಹಾಂ ಬಕರ ಮಾಡಿನಂದ ಅಕ್ಕಿ ಅಂದ್ರೆ ಅಂಥದ್ದು ಏನು ಮಾಡಿದ್ರಿ ಅಂದಳು. ಇವತ್ತು ಬಂದು ನೀರು ಚೆಲ್ತದ ಬಾ ಅಂತೇಳಿ ಮೊದಲೇ ತೊಳ್ಕೊಂಡು ಕೂತೀನಿ ಅಂದ್ರೆ ಅವ. ಹಾಸ್ಯ ವಿಭಿನ್ನ ರೀತಿಯಲ್ಲಿ ಸಿಗ್ತವೆ ಬಂಧುಗಳೇ ನಮಗೆ. ಅದಕ್ಕಾಗಿ ಆಗಿನ ಆಹಾರ ಪದ್ಧತಿಗೂ ಈಗಿನ ಆಹಾರ ಪದ್ಧತಿಗೂ ಏನು ವ್ಯತ್ಯಾಸಪ್ಪ ಅಂತಂದ್ರೆ, ನಮ್ಮ ಅಜ್ಜಿ ಮಾಡಿದರೆ ಮೆಕ್ಕೆಜೋಳದ ನುಚ್ಚ, ತಿಂದರೆ ನಮ್ಮ ಅಜ್ಜನಿಗೆ ಹಿಡಿಯುತ್ತಿತ್ತು ಹುಚ್ಚ. ನಮ್ಮವ್ವ ಮಾಡಿದರೆ ತುಪ್ಪ ಹಾಕಿದ ಕೊಬ್ಬರಿ ಗಡಬ, ನಮ್ಮ ಅಪ್ಪನ ಎದಿ ಅಂತಿತ್ತು ಡಬ ಡಬ. ನನ್ನಾಕಿಯು ಮಾಡಿದರೆ ನೂಡಲ್ಸ್ ಮ್ಯಾಗಿ, ಈಗ ನಾ ಹೆಂಗೆ ಕಾಣಿಸ್ತೀನಿ ಗೊತ್ತೇನ್ರಿ, ನೋಡ್ಲಾಕ ತೇಟ ಗೂಗಿ 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 ಅಂತ ಹೇಳ್ತಾ ದುಲೈ ರಾಮ ಅಂತೇಳಿದ್ದಾರೆ ನಮ್ಮಲ್ಲಿ ವಿಜಾಪುರದೊಳಗೆ. ದುಲೈ ರಾಮ ಅಂತೇಳಿ ಅವನು ಏನು ವ್ಯಾಪಾರ, ಅವ್ನು ಏನು ವ್ಯವಹಾರಪ್ಪ ಅಂತಂದ್ರೆ ಟಾಂಗ ಐತ್ರಿ ಅವನು, ಕುದುರೆ ಟಾಂಗ. ನಾಲ್ಕು ಪ್ಯಾಸೆಂಜರ್ ಹಾಕಿ ಹೊಡಿಯೋನು ದಿನ. ಆದರೆ ಇವನು ಕುದುರೆ ಸ್ಪೀಡ್ ಓಡೋದನ್ನು ನಿಲ್ಲಿಸಿಬಿಟ್ಟಿತ್ರಿ ಬಂಧುಗಳಿಗೆ. ಒಂದಿನ ಪಶುವೈದ್ಯರ ಕಡೆ ಆ ಕುದುರೆಯನ್ನು ತೊಗೊಂಡು ಹೋದ, ಇದ್ದಿದ್ದು ವಿಷಯ ಹೇಳ್ದ. ಪಶುವೈದ್ಯರು ಮೂರು ಮಾತ್ರೆಯನ್ನು ಕೊಟ್ಟರು, ಮೂರು ಗುಳಿಗೆಯನ್ನು ಕೊಟ್ಟರು. ಒಂದೇ ಗುಳಿಗೆಯನ್ನು ಅದಕ್ಕೆ ತಿನಿಸು 100 ಸ್ಪೀಡ್ ಓಡ್ತದೆ, ಎರಡನೇ ಗುಳಿಗೆಯನ್ನು ತಿನಿಸು 200 ಸ್ಪೀಡ್ ಓಡ್ತದೆ, ಮೂರನೇ ಗುಳಿಗೆ ತಿನ್ನಿಸಿದ್ರೆ 300 ಸ್ಪೀಡ್ ಓಡ್ತದೆ ಅಂದರು. ಭಾಳ ಖುಷಿಯಾದ. ಕುದುರೆ ಮನೆಗೆ ತಂದು ಮರದಿನ ಗೋಲ್ ಗುಂಬಜಿದಿಂದ ಗಾಂಧಿ ಚೌಕ್ ತನಕ ನಾಲ್ಕು ಪ್ಯಾಸೆಂಜರ್ ಹಾಕಿ ಮೊದಲನೇ ಮಾತ್ರೆಯನ್ನು ತಿನ್ನಿಸಿದ ಕುದುರೆಗೆ 100 ಸ್ಪೀಡ್ ಓಡಾಕತ್ರಿ. ಭಾಳ ಖುಷಿಯಾಗಿಬಿಟ್ಟ. ಹೋಗ್ತಾ ಹೋಗ್ತಾ ತನ್ನ ಖುಷಿಯೊಳಗೆ ಎರಡನೇ ಮಾತ್ರೆಯನ್ನು ತಿನ್ನಿಸಿಬಿಟ್ಟ. 200 ಸ್ಪೀಡ್ ಓಡಾಕತ್ತು ಕುದುರೆ. 200 ಸ್ಪೀಡಿಗೆ ಎದಕ್ಕೆ ಬರ್ತದ್ರಿ? ಪ್ಯಾಸೆಂಜರ್ ಒತ್ತಾಟೆ ಹರ್ಕೊಂಡು ಹೋಯ್ತು, ಕುದುರೆ ಒತ್ತಾಟೆ ಹರ್ಕೊಂಡು ಹೋಯ್ತು. ಚಿಂತೆ ಮಾಡಾಕತ್ತ, ತಿಳಿಗೆ ಹೊಳಿತ್ರಿ. ಒಂದು ಡಾಕ್ಟರ್ ಹೇಳಿದ್ದ, ಇನ್ನೊಂದು ಮಾತ್ರೆ ಉಳಿದಿತ್ತು. ಆ ಮೂರನೇ ಮಾತ್ರೆ ತಾ ತೊಗೊಂಡು ತಿಂದ. 300 ಸ್ಪೀಡ್ದೊಳಗೆ ಈ ಕಡೆ ಕುದುರೆ ಹಿಡ್ಕೊಂಡು ಬಂದ, ಈ ಕಡೆ ಪ್ಯಾಸೆಂಜರ್ ಹಿಡ್ಕೊಂಡು ಬಂದ ಬಂಧುಗಳು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.